बन्नुश्च सका त्वमेव त्वमेव विद्या द्रविणं त्वमेव त्वमेव सर्वं मम देव देव ओम श्री गुरुभ्यो नमः हरिः ओम ओम पार्थाय प्रतिबोधितां भगवता नारायणेन स्वयं व्यासेन ग्रथितां पुराण मुनीनां मध्ये महाभारतम् अद्वैतामृतवर्षिणीं भगवतीं अष्टादशाध्यायिनीं अम्ब त्वामनुसन्नधामि भगवन् ईते भवद्वेषिणीं नमोस्तुते व्यास विशालभुते उदारविन्दायत पत्रनेत्र येन त्वया भारत तैलपूर्णः प्रज्वालितो ज्ञानमय प्रदीपः प्रपन्न पारिजाताय तोत्र वैत्रैकपाणये ज्ञानमूत्राय कृष्णाय गीतामृत दुहे नमः सर्वोपनिषदो गावो दोग्धा गोपाल नंदनः पार्थो वच सुधीर्भोक्ता दुग्धं गीतामृतं महत वसुदेवसुतं देवं कंसजानूरमर्दनं देवकी परमानंदम कृष्णं वंदे जगद्गुरुं भीष्मद्रोणतटा जयद्रथजला गांधारनीलोत्पला शल्यग्राहवती कृपेण वहनी कर्णेन वेलाकुला अश्वत्थाम विकर्ण घोर मकरा दुर्योधनावतिनी तोदीना कलु पांडवैरण नदी कैवर्तक केशवः पाराशर्य वजः सरोज ममलम् गीतार्थ गंडोत्कटम् नानाख्यानक केसरम् हरिकथा संबोधना बोधितम् लोके सज्जन षट्पदैरहरः पेपीयमानं मुदा भूयाद् भारत पंकजम् कलिमल प्रध्वंसि न श्रेयसे मूकं करोति वाचालं पङ्गुं लङ्घयते गिरिं यत्कृपातमं वन्दे परमानन्दमाधवं यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैर्गायन्ति यं सामगाः ध्यानावस्थितसद्गतेन मनसा पश्यन्तीं योगिनो यस्यान्तं न विदुःसुरासुरगणा देवाय तस्मै नमः शान्ताकारं भुजगशयनं पद्मनाभं सुरेशं विश्वाधारं गणसदृशं मेघवर्णं शुभांगं लक्ष्मीकांतं कमलनयनं योगिरज्ञानगम्यं वन्दे विष्णुं भवभयहरं सर्वलोकैकनाथं 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 ಧನ್ಯವಾದಗಳು ಸಿದ್ಧಾರ್ಥ್. ಎಲ್ಲರಿಗೆ ನಮಸ್ಕಾರ. ಭಗವದ್ಗೀತೆ ಪೋಷಕರ ಕೈಪಿಡಿ ಭಾಗ ಮೂರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ವಾರ ಮಕ್ಕಳ ಗುಣಗಳು ಸ್ವಭಾವಗಳನ್ನು ಗುರುತಿಸ್ಕೊಂಡು ಅವರ ಸ್ವಧರ್ಮನ ಪಾಲಿಸೋದಕ್ಕೆ ಪ್ರೋತ್ಸಾಹಿಸೋದ್ರ ವಿಚಾರವಾಗಿ ಮತ್ತೆ ಇಮೋಷನ್ಸ್ನ ಲೇಬಲ್ ಮಾಡ್ತಾ ಇಮೋಷನಲ್ ಮೈಂಡ್ಗೆ ಆದ್ಯತೆ ಕಡಿಮೆ ಕೊಟ್ಟು ರ್ಯಾಷನಲ್ ಮೈಂಡ್ಗೆ ಆದ್ಯತೆ ಜಾಸ್ತಿ ಕೊಡ್ತಾ ನಮ್ಮ ಮಕ್ಕಳನ್ನ ಹೇಗೆ ರಿಯಾಕ್ಟ್ ಅಲ್ಲ ರೆಸ್ಪಾಂಡ್ ಮಾಡುವ ಹೀರೋಗಳನ್ನಾಗಿ ಮಾಡಬಹುದು ಅಂತ ಗುರುರಾಜ್ ಖರ್ಜಿಗೆ ಅವರು ಹೋದ್ವಾರ ತಿಳಿಸ್ಕೊಟ್ಟಿದ್ರು. ಈ ಎಲ್ಲ ವಿಷಯಗಳು ಕೇವಲ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ನಾವು ಹೇಳೋದಕ್ಕೆ ಮಾತ್ರ ಮುಖ್ಯ ಆಗೋದಿಲ್ಲ, ನಾವು ಅದನ್ನ ಕಂಡುಕೊಂಡು ಪಾಲಿಸಬೇಕು. ಯಾಕೆಂದ್ರೆ ಮಕ್ಕಳು ನಾವು ಬಾಯಿನಲ್ಲಿ ಹೇಳಿದ್ದನ್ನ ಪಾಲಿಸೋದಕ್ಕಿಂತ ಹೆಚ್ಚಾಗಿ ನಾವು ಪಾಲಿಸಿದ್ದನ್ನ ಹೆಚ್ಚಾಗಿ ಪಾಲಿಸ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಕಳೆದ ಮೂರ್ನಾಲ್ಕು ದಿವಸದಿಂದ ನಮ್ಗೆ ಮುಂದಿನ ಭಾಗ ಯಾವತ್ತು ಎಷ್ಟು ಹೊತ್ತಿಗೆ ನಮ್ಗಿನ್ನು ಲಿಂಕ್ ಕಳಿಸಿಲ್ವಲ್ಲ ಅಂತ ಒಂದ್ ಸುಮಾರು ನೂರಾರು ಮೆಸೇಜ್ಗಳು ಬಂದಿದೆ. ನೀವೆಲ್ಲರೂ ಇವತ್ತಿನ ಉಪನ್ಯಾಸಕ್ಕೆ ಕಾತರದಿಂದ ಕಾಯ್ತಾ ಇದ್ದೀರಿ, ಮತ್ತೆ ಗುರುರಾಜ್ ಖರ್ಜಗಿ ಅವರ ಮಾತುಗಳನ್ನ ಕೇಳಿ ಅದರಿಂದ ಅಳವಡಿಸ್ಕೊಳ್ಳೋದಿಕ್ಕೆ ನಿಮ್ಗೆಲ್ರಿಗೂ ಅನುಕೂಲ ಆಗ್ತಾ ಇದೆ ಅಂತ ತಿಳಿದ್ ಬರ್ತಾ ಇದೆ. ಇದು ನಮ್ಮ ಪ್ರಯತ್ನ ಸಾರ್ಥಕ ಆಗಿದೆ ಅಂತ ನಮ್ಗೆ ತುಂಬಾ ಖುಷಿ ಇದೆ.
ಇನ್ನ ಹೆಚ್ಚು ಸಮಯ ತಗೊಳ್ಳದೆ ನೀವೆಲ್ಲರೂ ಕಾಯ್ತಾ ಇರೋ ಮಾತುಗಳನ್ನ ಕೇಳೋದಕ್ಕೋಸ್ಕರವಾಗಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರನ್ನ ಸ್ವಾಗತಿಸ್ತೇನೆ. ಕರ್ಜಗಿ ಸರ್, ಎಲ್ರಿಗೂ ನನ್ನ ನಮಸ್ಕಾರಗಳು. ಇದೊಂದು ದೊಡ್ಡ ಪ್ರಯಾಣ, ಇದೊಂಥರ ಆಧ್ಯಾತ್ಮಿಕ ಪ್ರಯಾಣ ಇದ್ದಾಗೆ. ಆಧ್ಯಾತ್ಮಿಕ ಪ್ರಯಾಣದ ಜೊತೆಗೆ ನಮ್ಮ ಗುಂಡಪ್ಪನವರು ಹೇಳಿದ ಹಾಗೆ ಇದು ಜೀವನ ಧರ್ಮ ಯೋಗ ಅಂತ, ಜೀವನವನ್ನ ಧರ್ಮವನ್ನ ಜೋಡಿಸುವಂತಹದ್ದು. ಯಾವ ಧರ್ಮದಲ್ಲಿ ಬದುಕಿದ್ರೆ ಪ್ರಪಂಚಕ್ಕೆ ಮನುಷ್ಯನ ಒಳ್ಳೇದಾಗ್ತದೆ ಅನ್ನೋದನ್ನ ತಿಳಿಸೋದೇ ಜೀವನ ಧರ್ಮ ಯೋಗ ಅನ್ಸ್ತು. ಹೋದ ಸಲ ಮಾತಾಡ್ತಾ ನಾನು ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಕೃಷ್ಣ ಕಂಡೀಷನ್ ಹಾಕ್ತಾನೆ, ನೀನು ಯಾಕೆ ಹೇಳ್ತೀನಪ್ಪ ನಾನು ಅಂದ್ರೆ ನೀನು ಅನಸೂಯನಾಗಿದ್ದೀಯ ಅಂತ. ಅಂದ್ರೆ ಯಾವುದನ್ನೇ ಪಡ್ಕೊಳ್ಬೇಕಾದ್ರೂ ಒಂದು ಕ್ವಾಲಿಫಿಕೇಶನ್ ಬೇಕು ಅಂತ ಮುಖ್ಯ. ನನಗ್ಯಾಕೆ ಕೇಳಲ್ಲ ಇದು ಪ್ರಶ್ನೆಗಳನ್ನ? ಸಾಕಷ್ಟು ನಾನು ಹುಡುಗರಲ್ಲಿ ಬಹಳ ಕೇಳಿದ್ದೀನಿ ಇದನ್ನ. ಸರ್ ಅವನಿಗೇನ್ ಹೇಳೋದು, ನಮ್ಗೆ ಕೇಳಬಾರ್ದು ಸರ್, ನಾವು ಕೇಳ್ತೀವಲ್ಲ ಅಂತ. ನಾ ಹೇಳಿದ್ ಕೇಳೋದಕ್ಕಿಂತ ಮೊದಲು ಯು ಶುಡ್ ಡಿಸರ್ವ್ ಇಟ್ ಫಸ್ಟ್. ನಾನು ಯಾವಾಗ್ಲೂ ಹೇಳೋದು ಮಕ್ಕಳಿಗೆ ಹೇಳೋದು, ಯು ವಾಂಟ್ ದಿಸ್ ಓಕೆ ಐ ವಿಲ್ ಗಿವ್ ಯು, ಬಟ್ ಯು ಶುಡ್ ಡಿಸರ್ವ್ ಇಟ್ ಬಿಫೋರ್. ಡಿಸರ್ವ್ ಅಂದ್ರೆ ಏನು? ನಾನು ಹೇಳಿದೆ ಈ ಶೆಡ್ಯೂಲ್ ಡ್ರಗ್ ಅನ್ನ ಅಂಗಡಿಯಲ್ಲಿ ಕೊಡಲ್ಲ. ನಮ್ಮ ದೇಶದಲ್ಲಿ ಕೊಡ್ತಾರೆ, ಮತ್ತೆ ಬೇರೆ ನಮ್ಮ ದೇಶದಲ್ಲಿ ಆಂಟಿಬಯೋಟಿಕ್ ಕೊಟ್ಬಿಡ್ತಾರೆ ಅಂಗಡಿಗೆ ಹೋಗಿ ಕೊಡ್ತಾರೆ, ನಿಮ್ಮ ದೇಶದಲ್ಲಿ ಕೊಡಲ್ಲ. ಅದನ್ನು ಪ್ರಿಸ್ಕ್ರಿಪ್ಷನ್ ಆಗ್ಬೇಕು. ಯಾಕೆ ಹೇಳ್ತಾರೆ ಅಂದ್ರೆ ಯಾವುದೋ ಔಷಧಿ ಎಲ್ಲೂ ಆಗತ್ತೆ ಅವ್ನು ಗೊತ್ತಿಲ್ಲ, ಇವನಿಗೆ ಇಗ್ನರೆಂಟ್ ಇವನು, ಔಷಧಿ ತಗೊಂಡ್ರೆ ಅನ್ಯಾಯ ಆಗತ್ತೆ. ಆದ್ರಿಂದ ಆ ಕ್ವಾಲಿಫೈಡ್ ಇರೋನಿಗೆ ಮಾತ್ರ ಕೊಡ್ತಾರೆ ಅದನ್ನ. ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಹಾಗೆ ಅಲ್ವಾ? ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಅಂದ್ರೆ ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗ್ಬೇಕು. ಹಾಗೆ ಕೃಷ್ಣ ಅರ್ಜುನನಿಗೆ ಮಾತ್ರ ಹೇಳ್ತಾನೆ ಅದನ್ನ ಅಂತ. ಆ ಅಧ್ಯಾಯದಲ್ಲಿ ಬರುವಂತ ಬಹುದೊಡ್ಡ ಶ್ಲೋಕ ನನಗೆ ಇಷ್ಟವಾದದ್ದು ಅಂದ್ರೆ, ಅನನ್ಯಾಶ್ಚಿಂತಯಂತೋಮ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಪ್ರಶ್ನೆ ಬಗ್ಗೆ ನನ್ನ ಹುಡುಗರು ಬಹಳ ಪ್ರಶ್ನೆ ಕೇಳಿದ್ದಾರೆ ಬೆಂಗಳೂರಲ್ಲಿ. ಸರ್ ಹಂಗೆಲ್ಲ ಹೇಳ್ತಾನೆ ಸರ್, ಯಾರಿಗೆ ಮಾಡಿದಾನೆ ಸರ್? ಅವನು ಒದ್ದಾಡ್ತಲ್ವಾ, ಬಡವರು ಬೇಕಾಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಏನ್ ಯೋಗಕ್ಷೇಮ ವಹಾಮ್ಯಂ? ಎಲ್ ಐ ಸಿ ಅವ್ರು ಮಾತ್ರ ಉಪಯೋಗಿಸ್ಬಿಟ್ರ ಕೈ ಹಿಂಗಿಟ್ಕೊಂಡು ಯೋಗಕ್ಷೇಮ ವಹಾಮ್ಯ ಅಂತ ಲೋಗೋ ಇಟ್ಕೊಂಡ್ಬಿಟ್ರು. ಇವ್ರು ಏನ್ ಕೃಷ್ಣ ಏನ್ ಮಾಡ್ತಾನೆ, ಭಗವಂತ ಏನ್ ಮಾಡ್ತಾನೆ, ಅಶ್ಯೂರೆನ್ಸ್ ಕೊಟ್ಬಿಟ್ಟ ಯೋಗಕ್ಷೇಮಂ ವಹಾಮ್ಯ, ನಮ್ ಜವಾಬ್ದಾರಿ ಅಂತ ಹೇಳ್ಬಿಟ್ಟ. ಎಲ್ ಜವಾಬ್ದಾರಿ ನಿಭಾಯಿಸ್ತಾ ಇದ್ದ ನೋಡಿ, ಜನ ಹೆಂಗ್ ಸಾಯ್ತಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ನೀವು ಸರಿಯಾಗಿ ಓದ್ಕೊಳ್ಳಿಲ್ಲಪ್ಪ ಮಾರಾಯ, ನಿಮ್ಗೆ ಡಿಗ್ರಿ ಕೊಡ್ತೇವೆ ಅಂತ ಅನ್ನೋದಾದ್ರೆ ಮೊದಲು ಡಿಗ್ರಿಗೆ ಕ್ವಾಲಿಫಿಕೇಶನ್ ಮಾಡ್ಕೋಬೇಕು, ನೀವು ಪರೀಕ್ಷೆ ಕೊಡ್ಬೇಕು, ಪಾಸ್ ಆಗ್ಬೇಕು. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವನ್ ಡಿಗ್ರಿ, ನಾಟ್ ಎವ್ರಿಬಡಿ. ಇಲ್ಲಿ ಕಂಡೀಷನ್ಸ್ ಎಷ್ಟು ಚಂದ ಹಾಕಿದಾನ್ ಕೃಷ್ಣ ಅಂದ್ರೆ, ಅನನ್ಯಾಶ್ಚಿಂತ ಎಂತೋಮ, ಅದಂತಾದಲ್ಲ ಬರೀಸ್ಮನೆ ಅಲ್ಲ, ಅನನ್ಯವಾದ ಮನಸ್ಸಿನಿಂದ ಯಾರು ನನ್ನನ್ನು ಚಿಂತೆ ಮಾಡ್ತಾರೋ ಅಂತಹ, ಆ ಮುಂದಿನ ಪದ ಬಹಳ ಮುಖ್ಯ, ನಿತ್ಯ ಯುಕ್ತರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತ. ಇದು ಬ್ಲಾಂಕೆಟ್ ಆರ್ಡರ್ ಅಲ್ಲ ಇದು. ಯಾರು ನನ್ನನ್ನು ಸದಾಕಾಲ ಚಿಂತೆ ಮಾಡ್ತಾರೋ ಮತ್ತು ನಿತ್ಯ ಯುಕ್ತರಾಗಿದ್ದಾರೋ ಅಂತ. ಇದು ಬಹಳ ದೊಡ್ಡ ಮಾತಿತ್ತು, ಅದೊಂದು ಸ್ವಲ್ಪ ಆಳಕ್ಕೆ ಹೋಗ್ಬೇಕು. ಅದಕ್ಕೆ ಯುಕ್ತರು ಅಂದ್ರೆ ಮಾಡಿ ತೋರಿಸೋರು ಅಂತ. ಬಾಯಿಂದ ಭಾಷಣ ಮಾಡೋರು 100 ಜನ ಇದ್ದಾರೆ, ಮಾಡಿದ ಹಾಗೆ ನಡೆದವರು ಎಷ್ಟು ಜನ ಇದ್ದಾರೆ? ಯಾರು ಬದುಕಿನಲ್ಲಿ ಹೇಳ್ತಾರೋ, ಹೇಳಿದ್ದನ್ನೇ ನಡೀತಾರೋ ಅಂಥವ್ರು ಯೋಗಕ್ಷೇಮ ನಂತ. ಎಷ್ಟು ದೊಡ್ಡ ಕಂಡೀಷನ್, ಬ್ಯೂಟಿಫುಲ್ ಕಂಡೀಷನ್ ಅದು. ನನಗ್ಯಾಕೆ ಕೊಡೋದು? ಯು ಆರ್ ನಾಟ್ ಕ್ವಾಲಿಫೈಡ್ ಅಷ್ಟೇ. ಈಗ ಪ್ಲೇನ್ ಹತ್ತಿದಾಗ ಇನ್ಶೂರೆನ್ಸ್ ಕೊಡ್ತಾರೆ, ನೆಲಕ್ಕಿದ್ದವರಿಗೆ ನಮಗೆ ಕೊಡಲ್ಲ ಅಂದ್ರೆ ಹತ್ತಪ್ಪ ಪ್ಲೇನ್ ನೀನು, ಆಮೇಲೆ ಕೊಡ್ತೀವಿ ಇನ್ಶೂರೆನ್ಸ್ ನಿಮಗೆ ಅಂತ. ಹಾಗೆ ನಿತ್ಯಯುಕ್ತ ಯಾವನು ನಿತ್ಯ ಜೀವನದಲ್ಲಿ ಅನುಸಂಧಾನ ಮಾಡ್ಕೊಂಡಿದ್ದಾನೋ ಅವನಿಗೆ ಮಾತ್ರ ಕೊಡ್ಬೇಕು ಅಂತ. ಯೋಗಕ್ಷೇಮ ಅನ್ನುವಂಥ ಪದಾನೇ ಬಹಳ ಚಂದ ಅದು. ಯೋಗ ಅಂದ್ರೆ ಇಲ್ಲದನ್ನ ಪಡ್ಕೊಳ್ಳೋದು ಅಂತ. ನನ್ನ ಕಡೆ ಯಾವ್ದಿಲ್ವೋ ಅದನ್ನ ಪಡ್ಕೊಳ್ಳೋದು ಯೋಗ. ಕ್ಷೇಮ ಅಂದ್ರೆ ಪಡ್ಕೊಂಡದನ್ನ ಉಳಿಸ್ಕೊಳ್ಳೋದು. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಯೋಗಕ್ಷೇಮ ಚೆನ್ನಾಗಿ ಕೇಳೋದು ಹಾಗೆ ನಾವು, ಯೋಗಕ್ಷೇಮ ಎಲ್ಲ ಚೆನ್ನಾಗಿದೆಯಾ ಅಂತ ಕೇಳ್ತೀವಿ. ಅಂದ್ರೇನು, ಬರೋದೆಲ್ಲ ಬಂದಾಯ್ತಾ, ಬಂದದ್ದು ಉಳಿಸ್ಕೊಂಡಿದ್ದೀರಾ ಅಂತ ಕೇಳ್ಬೇಕು. ಯೋಗಕ್ಷೇಮ ನಂದು ಅಂತ ಕೃಷ್ಣ ಹೇಳ್ಬೇಕಾದ್ರೆ ಮುಖ್ಯವಾಗಿ ಅನ್ವೇವರಿಂಗ್ ಡಿವೋಷನ್ ಬಹಳ ಮುಖ್ಯ. ಅನ್ವೇವರಿಂಗ್ ಡಿವೋಷನ್, ಆ ಅನ್ವೇವರಿಂಗ್ ಡಿವೋಷನ್ ಇದ್ರೆ ಮತ್ತ ಭಕ್ತಿಯನ್ನ ಜೀವನದಲ್ಲಿ ಸೇರಿಸ್ಕೊಂಡಿದ್ರೆ ಮಾತ್ರ ಕೃಷ್ಣ ಕೊಡ್ತಾನೆ. ನಾನೊಂದು ಕತೆ ಬಹಳ ಇಷ್ಟವಾದ ಕತೆ ನಾನು ಹೇಳ್ಬಿಡ್ಬೇಕಂತ, ಐ ವಾಂಟೆಡ್ ಟು ಅವಾಯ್ಡ್ ಇಟ್ ಬಟ್ ಐ ಕುಡ್ ನಾಟ್ ಅವಾಯ್ಡ್. ಯಾದವಾರ್ಯರು ಅಂತ ಬರಿದ್ರು, ಅದು ಬಹಳ ನನಗಂತೂ ಪ್ರತಿ ಸಲ ಹೇಳಿದ ಕಣ್ಣಲ್ಲಿ ನೀರು ಬರುವಂತ ಕತೆ ಅದು. ಯಾದವಾರ್ಯರು ಅಂತ ಒಂದು ಗುರುಕುಲ ನಡೆಸ್ತಾ ಇದ್ರು, ಒಂದು 25-30 ಮಕ್ಕಳು ಇದ್ರು ಅವ್ರ ಕಡೆ. ಆಗಿನ ಕಾಲದಲ್ಲಿ ಗುರುಕುಲ ಅಂದ್ರೆ ಗುರುಗಳು ಮನೇಲೇ ಎದ್ದು ಬಿಡ್ಬೇಕು ಮಕ್ಕಳೆಲ್ಲ, ಆ ಊಟ ವ್ಯವಸ್ಥೆ ಎಲ್ಲ ಅವ್ರದೇನೆ. ಮತ್ತೆ ಅದು ಗುರುಕುಲ ನಡೆಸೋರಿಗೆ ಬಡತನ ಅನ್ನೋದೇನು ಹೊಸದೇನಲ್ಲ, ಅಭ್ಯಾಸ ಆಗೋಗಿತ್ತು ಅವ್ರಿಗೆ. ಯಾರೋ ದಾನ ಕೊಡ್ಬೇಕು, ಅದ್ಮೇಲೆ ಮಕ್ಕಳನ್ನ ಬೆಳೆಸ್ಬೇಕು. ದಾನ ಬರದೆ ಹೋದ್ರೆ ಏನೋ ಮಾಡ್ಬೇಕು, ಹೇಗೋ ಮಾಡ್ಬೇಕು. ಇವರಿಗೆ ಬಹಳ ಇಷ್ಟವಾದ ಪುಸ್ತಕ ಅಂದ್ರೆ ಭಗವದ್ಗೀತೆ.
ಯಾದವಾರ್ಯರಿಗೆ. ಅದರಲ್ಲೂ ಈ ಶ್ಲೋಕ ಬಹಳ ಇಷ್ಟ. ಮೇಲೆ ಮೇಲೆ ಅನ್ಕೊಳ್ಳೋರು ಯೋಗಕ್ಷೇಮ ಮಹಾಮ್ಯಂ ಭಗವಂತ ಅಂತಿದ್ರಂತೆ. ಇವ್ರು ಓದ್ತಾ ಇದ್ದಾರೆ, ಅವಾಗ ಹೆಂಡತಿ ಬಂದ್ರು, ಏನ್ ಕರ್ಮ ನೋಡ್ರಿ ನಂದು, ಮನೇಲಿ ಒಂದು ಕಾಳು ಅಕ್ಕಿ ಇಲ್ಲ, ಇವತ್ತು ಏನೂ ಇಲ್ಲ, ನಮ್ಗೆ ಹೇಗೋ ಉಪವಾಸ ಅಭ್ಯಾಸ ಆಗಿ ಹೋಗಿದೆ, ಮಕ್ಕಳಿಗೆ ಏನ್ ಮಾಡ್ಲಿ, ಏನ್ ಹೇಳಿ, ಪಾಪ ಬಂದು ಕೂತ್ಬಿಡ್ತಾವ, ಮುಖ ನೋಡ್ತಾ ಕೂಡ್ತಾವೆ, ಊಟಕ್ಕೆ ಏನ್ ಹಾಕ್ಲಿ ನಾನು, ನಿಮ್ಗೆ ಎಷ್ಟೊಂದು ಗೌರವ ಇದೆ ಊರಲ್ಲಿ, ಹೋಗಿ ಕೇಳ್ಕೊಂಬನ್ನಿ, ಅಂಗಡಿಯವನ್ ಕೇಳಿದ್ರೆ ಕೊಟ್ಬಿಡ್ತಾನೆ, ಉದ್ರಿ ಕೇಳ್ಕೊಂಬನ್ನಿ ಅವನ ಕಡೆಯಿಂದ, ಕ್ರೆಡಿಟ್ ತೊಗೊಂಬನ್ನಿ, ಆಮೇಲೆ ಕೊಡೋಣಂತೆ. ಇವ್ರಿಗೆ ಏನ್ ಅನ್ಸು, ಇದುವರೆಗೂ ಕೈ ಚಾಚಿದವರಲ್ಲ ಅವ್ರು, ನಾ ಕೈ ಚಾಚಿದ್ರೆ ಭಗವಂತನಿಗೊಬ್ಬನಿಗೆ ಅನ್ಕೊಂಡಂಥವ್ರು ಯಾದವಾರ್ಯರು. ಮನಸ್ಸು ರೋಷವಾಯ್ತು, ಭಗವಂತ ನೀನು ಕೈ ಬಿಟ್ಟಿಯಪ್ಪ, ನಂದು ಇದುವರೆಗೂ ಕಾಪಾಡಿದ್ದೆ, ಈಗ ಆಗ್ಲಿಲ್ಲ ಅನ್ಸುತ್ತೆ. ಕೈಯಲ್ಲಿ ಒಂದು ಮಸಿ ಇತ್ತು, ಕೆಂಪು ಮಸಿ, ಆಗೆಲ್ಲ ಗಲಗ್ ಅಂತ ಇರ್ತಿತ್ತು, ಗಲಗ್ ಅಂತ ಅಂದ್ರೆ ಮೆಟಲ್ ಪಿನ್ ಇರೋದು ಅವಾಗೆಲ್ಲ, ಅದನ್ನ ಕೆಂಪು ಮಸಿಯಲ್ಲಿ ಎದ್ದಿ ಆ ಶ್ಲೋಕ ಆಯ್ತಲ್ಲ, ಅನನ್ಯ ಚಿಂತೆಯಂತೋ ಮಾಯೇ ಜನ ಪರ್ಯುಪಾಸತೆ, ಅದ್ರ ಮೇಲೆ ಗೀರ್ ಹಾಕ್ಬಿಟ್ರು. ಸುಳ್ಳು ಹೇಳಿದೆ ನೀನು, ನಾನು ರಕ್ಷಣೆ ಮಾಡ್ಲಿಲ್ಲ, ನನ್ನ ಮರ್ಯಾದೆ ಹೋಯ್ತು ಇವತ್ತು, ಮಕ್ಕಳಿಗೆ ಏನ್ ಹೇಳಿದ, ನಾವು ಉಪವಾಸನ ತೊಂದರೆ ಇಲ್ಲ. ಗೀರ್ ಹಾಕಿದ್ರು, ಹೆಗಲ್ ಮೇಲೆ ಶಾಲ್ ಹಾಕೊಂಡು ಹೊರಟ್ರು. ಊರಲ್ಲಿ ಹೋದ್ರು ಒಂದು ಅಂಗಡಿ, ಶೆಟ್ರ್ ಅಂಗಡಿ, ಅವನೇ ಕೇಳ್ಬಿಟ್ಟ, ನಮಸ್ಕಾರ ಮಾಡಿ, ಗುರುಗಳೇ ಹೇಗಿದ್ದೀರಿ, ಏನ್ ಬೇಕು ಹೇಳಿ, ಮನೆಗೆ ಏನ್ ಸಾಮಾನ್ ಬೇಕಾ ಕಳಿಸ್ಕೊಡ್ಲ ಅಂತ ಅವನಾಗೆ ಕೇಳಿದ. ಇವ್ರ ಕೈ ಚಾಚಿ ಅಭ್ಯಾಸ ಇಲ್ಲಲ್ಲ ಇವ್ರಿಗೆ, ಏನಿಲ್ಲಪ್ಪ ಮನೆಯಲ್ಲೆಲ್ಲ ಚೆನ್ನಾಗಿದ್ದೀರಾ ನೀವು ಅಂದ್ರು ಹೋಗ್ಬಿಟ್ರು. ಊರ್ ಹೊರಗೆ ಒಂದು ಆಂಜನೇಯನ ದೇವಸ್ಥಾನ ಕೂತ್ಕೊಂಡ್ಬಿಟ್ರು, ಹೋಗಿ ಹತ್ರು, ನನ್ ಮರ್ಯಾದೆ ಹೋಯ್ತಿ ಇವತ್ತು, ಹುಡುಗರಿಗೆ ಏನ್ ಮಾಡೋದು, ನನ್ ಹೆಂಡತಿ ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ ಅಂತ. ಮಧ್ಯಾಹ್ನ 3:30 ಆದಾಗ ಮನೆ ಕಡೆ ಹೋಗೋಣ, ಇನ್ ಏನಾಗಿದೆ ನೋಡೋಣ ಅಂತ ಹೊರಟ್ರು. ಮನೆ ಹತ್ರ ಬರ್ಬೇಕಾದ್ರೆ ಮಕ್ಕಳೆಲ್ಲ ಹೊರಗೆ ಆಟ ಆಡ್ತಿದ್ದಾರೆ. ಊಟ ಆಯ್ತೆ ಅನ್ನೋದು ಆಯ್ತಲ್ಲ ಅಂದ್ರು ಹುಡುಗರು. ಅಲ್ಲ ಅವನ ಊಟ ಆಯ್ತು ಅಂದ್ರೆ ಅಡಿಗೆ ಆಗಿರ್ಬೇಕಲ್ಲ, ಹಾಗಾದ್ರೆ ಮನೆ ಹತ್ರ ಹೋಗ್ತಾರೆ, ಘಮ ಘಮ ವಾಸನೆ ಬರ್ತಾ ಇದೆ, ಹೆಂಡತಿ ಬಂದ್ರು, ಎಲ್ಲಿ ಹೋಗಿದ್ರಿ ನೀವು, ಬೆಳಗ್ಗೆಯಿಂದ ಹುಡುಕಿಸ್ತಾ ಇದ್ದೀನಿ, ಎಲ್ಲಿ ಹೋಗಿದ್ರಿ ನೀವು, ಎಷ್ಟು ತಡ ಮಾಡಿದ್ರಿ, ಅಡಿಗೆ ಮಾಡಿದ್ಯಾ, ಮಾಡಿದ್ರೆ ಮತ್ತೆ ಎಲ್ಲ ಬಡಿಸಿದ್ನಲ್ಲ, ಸಾಮಾನು ಎಲ್ಲಿತ್ತು ಅಂತ ಕೇಳಿದ್ರು. ಏ ನೀವೇ ಹೆಂಗ್ ಕೇಳ್ತಿರಲ್ಲ, ನೀವೇ ಸಾಮಾನು ಕಳಿಸಿ ಹೋಗಿಲ್ವಾ ಅಂದ್ರಂತವ್ರು. ಹೌದು ನಾ ಕಳಿಸಿದ್ದ ಅಂತ, ಒಳಗೆ ಬನ್ನಿ. ಹೇಳಿದಂತೆ, ನೀವು ಇಷ್ಟು ಒಳ್ಳೆಯವರು ನೀವು ಸ್ವಭಾವ, ಇವತ್ತು ಯಾಕೆ ಇಷ್ಟು ಕ್ರೂರಿ ಆಗ್ಬಿಟ್ರಿ ನೀವು, ಇಷ್ಟೊಂದು ಕ್ರೂರಿ ಆಗ್ಬೇಕಾ, ಯಾಕೆ ನಾನೇನ್ ಮಾಡಿದೆ. ಆ ಹುಡುಗ ತಂದು ಹಾಕಿದ ಸಾಮಾನು, ಏನ್ ಸಾಮಾನ್ ತಂದಿದ್ದಾನೆ ಗೊತ್ತಾ, 6 ತಿಂಗಳಾಗೋಟ್ ಸಾಮಾನ್ ತಂದು ಹಾಕಿದ್ದಾನೆ ಮನೆಗೆ, ಗುರುಗಳು ಹೇಳಿ ಹೋಗಿದ್ದಾರೆ ಅಂತ ಹಾಕಿದ್ದಾನೆ. ಆದ್ರೆ ಮಾತೇ ಆಡ್ತಿರ್ಲಿಲ್ಲ ಹುಡುಗ, ಅವನು ಮಾತೇ ಆಡ್ತಿರ್ಲಿಲ್ಲ, ಯಾಕೋ ಯಾಕೆ ಮಾತಾಡಲ್ಲ ಅಂದೆ. ಅವ್ನು ನಾಲಿಗೆ ತೆಗೆದು ತೋರಿಸ್ದ, ಬಳಬಳ ರಕ್ತ ಸುರಿತಾ ಇದೆ ಬಾಯಿಂದ, ನೋಡಿದ ನಾಲಿಗೆ ಅರ್ಧಕ್ಕರ್ಧ ಕತ್ತರಿಸೋಗಿದೆ ಅವನು. ನೀವೇನೋ ಬರೆ ಹಾಕ್ಬಿಟ್ರಂತೆ ನಾಲಿಗೆಗೆ, ಅವನಿಗೆ ನಾಲಿಗೆ ಕೊರೆದು ಬಿಟ್ರಂತೆ ಅವನು. ಅದಕ್ಕೆ ಬೇಜಾರು ಮಾಡ್ಕೊಂಡು, ಅಮ್ಮ ಮುಂದಿನ ಸಲ ಹಿಂಗಾಗಲ್ಲ, ನಾ ಕರೆಕ್ಟ್ ಟೈಮ್ ತಂದು ಹಾಕ್ತೀನಿ ಅಂತ ಹೇಳಿ ಹೋದ. ಅಂದ ತಕ್ಷಣ ಯಾದವಾರ್ಯರು ಮೈ ಜುಮ್ ಅನ್ಬಿಡ್ತು. ನಾಲಿಗೆ ಕತ್ತರಿಸಿದ್ದು ಅಂದ್ರೆ ನಾನು ಅನನ್ಯ ಚಿಂತೆ ಅಂತೋ ಆಮೇಲೆ ಗೀರ್ ಹಾಕಿದ್ದೀನಲ್ಲ, ಭಗವಂತ ನಾಲಿಗೆಗೆ ಹಾಕಿದಂಗ ಆಯ್ತು ಅಂತ ಹೋಗಿ ಗಟ್ಟಿ ಕಾಲು ಹಿಡ್ಕೊಂಡ್ರಂತೆ, ವಿಗ್ರಹದ ಕಾಲು ಹಿಡ್ಕೊಂಡು, ಅಪ್ಪ ಇನ್ಮೇಲೆ ಸಂಶಯ ಮಾಡಲ್ಲ ನಾನಿನ್ನ, ನೀ ಕಾಪಾಡ್ತೀಯ ಅಂತ ಗೊತ್ತಿದೆ, ಅದು ನನಗೆ ನಂಬಿಕೆ ಇಲ್ಲಲ್ಲೋ ನಿನ್ನಲ್ಲಿ, ನನ್ನಲ್ಲಿ ಗಟ್ಟಿಯಾದ ನಂಬಿಕೆ ಇದ್ರೆ ಹೇಗೂ ಆಗತ್ತೆ, ನಾನೊಂದು ಘಟನೆ ಹೇಳ್ಬಿಡ್ತೀನಿ, ನಿಮ್ಗೆ ಹೇಳಿದ್ನೇನು ಗೊತ್ತಿಲ್ಲ, ನಮ್ಮಲ್ಲಿ ಶ್ರದ್ಧೆ ಗಟ್ಟಿ ಇದ್ರೆ ಭಗವಂತ ಹಿಡ್ಕೋತಾನೆ, ಅದು ನಮಗೆ ಡೌಟ್ ಬಹಳ, ವಿಪರೀತ ಡೌಟ್ಗಳು ನಮಗೆ. ನಾನೊಂದು ಎಕ್ಸಾಂಪಲ್ ಹೇಳಿದ್ದೆ ಅನ್ಸುತ್ತೆ, ನಾನು ಹಳ್ಳಿಗೆ ಹೋದಾಗ, ನಮ್ಮ ಊರಿಗೆ ಹೋದಾಗ, ದೊಡ್ಡ ವಾಡೆ ಅದು, ವಾಪಸ್ ಊರಿಗೆ ಬರಬೇಕು, ಸಾಮಾನು ಹಾಕಬೇಕು, ಹೊರಡೋ ಹೊತ್ತಿಗೆ ನನ್ನ ಎರಡನೇ ಮಗ ಕಾಣಿಸ್ಲಿಲ್ಲ, ಅವ್ನು 1.5 ವರ್ಷದ ಅವನಿದ್ದ. ಅವಾಗ ಎಲ್ಲಿ ಹೋದ ಇವನು, ದೊಡ್ಡ ಮನೇಲಿ ಎಲ್ಲಿ ಕಳ್ಕೊತಾನ, ಹುಡುಕ್ಬೇಕು ಇವನ್ನ, ಹುಡುಕು ಹೋಗೋ ಟೈಮ್ಗೆ ಅಂತ. ನಾನೇನ್ ಮಾಡಿದೆ, ಹುಡುಕೋದಿರ್ಲಿ, ನಾನು ಸೂಟ್ ಕೇಸ್ ಕಾರ್ ಡಿಕ್ಕಿಗೆ ಹಾಕಿ ಬರ್ತೀನಿ ಅಂತ 2 ಸೂಟ್ಕೇಸ್ ಇಟ್ಕೊಂಡು ಹೊರಗಡೆ ಬಂದೆ ಮನೆ ಹೊರಗೆ. ನಿಮ್ ಕಣ್ಮುನ್ ಚಿತ್ರ ಬರುತ್ತೆ, ದೊಡ್ಡ ವಾಡೆ ಅಂತ ಮನೆ ಅದು, ಬಾಗಿಲು ಹೊರಗಡೆ ಮಹಾದ್ವಾರದ ಹೊರಗಡೆ ಎಡಕ್ಕೆ ಬಲಕ್ಕೆ ಕಲ್ಲಿನ ಕಟ್ಟೆ ಇರ್ತದೆ, ಸಾಯಂಕಾಲ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡುವಂತ ಹರಟೆ ಹೊಡೆಯುವಂತ ಕೆಲಸ, ಕಲ್ಲಿನ ಕಟ್ಟೆ ಎರಡು ಕಡೆಗೂ. ಹೊರಗೆ ಬಂದು ನೋಡ್ತೀನಿ, ಎಡಗಡೆ ಕಟ್ಟೆ ಮೇಲೆ ನಿಂತಿದ್ದಾನೆ ಇವನು. ನಾ ಕೂಗಿ ಹೇಳಿದೆ ನನ್ನ ಹೆಂಡತಿಗೆ, ಇದನ್ಬಿಡಿ ಇಲ್ಲಿ ಅಂತಂದೆ. ಅವನೇನ್ ಮಾಡ್ಬೇಕು, ನಾನು ನೋಡಿದವನೇ ಅಪ್ಪ ಅಂತ ಹಾರ್ಕೊಂಡ್ಬಿಟ್ಟ. ನನಗೆ ಎದೆ ಹೊಡೆದೋಯ್ತು, ಎಲ್ಲ ಕೈ ಸುಟ್ಕೇಸಿದ ಎರಡು ಕೈಯಲ್ಲಿ. ನಾನು ಹಿಡ್ಕೊಳ್ಳದೆ ಹೋದ್ರೆ ಅವ್ನ ಮುಖವಾಗಿ ಎದುರಿಗಿನ ಕಲ್ಲು ಕಟ್ಟೆಗೆ ಬಡಿತದೆ, ಗ್ಯಾರಂಟಿ ದೊಡ್ಡ ಪೆಟ್ಟಾಗತ್ತೆ. ನನಗೇನು ತೋಚೆ, ಎರಡೂ ಸೂಟ್ಕೇಸ್ ಬಿಟ್ಟು ಕಪ್ಪ ಅಂತ ಹಿಡ್ಕೊಂಬಿಟ್ಟೆ ಅವನು. ನನ್ನ ಎದೆ ಬಡಿತಾ ಬಡಿತಾ ಇದು ಹೆಚ್ಚಾಗಿತ್ತು. ಏನು ಹುಚ್ಚ, ಹಿಂಗೆ ಹರ್ಕೊಂಬಿಟ್ಟೆ ಅಲ್ವ ನೀನು, ನಾನು ಹಿಡ್ಕೊಳ್ಳದೆ ಹೋದ್ರೆ ಪೆಟ್ಟಾಗ್ತಿರ್ಲಿಲ್ವ ನಿನಗೆ ಅಂತ ಕೇಳಿದೆ. ಹೀ ಸ್ಮೈಲ್ ಡ್ಯಾಡ್, ಅನ್ ಇನ್ನೋಸೆಂಟ್ ಚೈಲ್ಡ್ ಶುಡ್ ಸ್ಮೈಲ್. ನಕ್ಬಿಟ್ಟು ಹೇಳ್ದ, ನೀ ಹಿಡ್ಕೋತಿ ಅಂತ ಗೊತ್ತಿತ್ತು ನನಗೆ ಅಂದ. ನೀ ಹಿಡ್ಕೋತಿ ಅಂತ ಗೊತ್ತಿತ್ತು ಅಂದ ನನಗೆ. ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ನಾವು ಹಾಗೆ ಅಂತೀವಿ, ಇಫ್ ಐ ಕ್ಯಾನ್ ಜಂಪ್ ಇನ್ ಟು ದಿ ಆರ್ಮ್ಸ್ ಆಫ್ ಗಾಡ್ ವಿತ್ ದ ಫೇತ್ ಆಫ್ ಎನ್ ಇನ್ನೋಸೆಂಟ್ ಚೈಲ್ಡ್ ಆಸ್ ಇ ಜಂಪ್ಸ್ ಇನ್ ಟು ದಿ ಫಾದರ್ಸ್ ಆರ್ಮ್ಸ್, ಗಾಡ್ ವಿಲ್ ಡೆಫಿನೆಟ್ಲಿ ಕ್ಯಾಚಸ್. ಅದನ್ನ ನಾವೇನು ಹಾರ್ಕೊಳ್ಳೋ ಮೊದಲು, ದೇವ್ರ ಇದ್ದಾನೋ ಇಲ್ಲೋ, ಬೀಸಿ ಇದ್ದಾನೋ ಏನೋ, ನಮ್ಮ ನೋಡದೆ ಹೋದ್ರೆ ಏನಾಗತ್ತೆ, ಎಲ್ಲ ಡೌಟ್ಗಳು ನಮಗೆ ಬರೋದು.
ಅವನಿದ್ದಾನೆ ಅಂತ ಧೈರ್ಯದಲ್ಲಿ ಕಣ್ಣು ಮುಚ್ಚಿ ಹಾರ್ಕೊಂಡ್ರೆ ಗ್ಯಾರಂಟಿ ಹಿಡ್ಕೋತ ಅವನ್ ಕೆಲಸ ಹಿಡ್ಕೊಳ್ಳೋದು ಅವನ್ ಪ್ರಾಬ್ಲಮ್, ಹಾರೋದಷ್ಟೇ ನಮ್ ಪ್ರಾಬ್ಲಮ್. ಅದನ್ನ ಅನನ್ಯ ಆಶ್ಚಿಂತೆ ಅಂತೋಮ ಅನ್ನೋದು ನಿಮ್ಮಲ್ಲಿ ನಂಬಿಕೆ ದೃಢವಾಗಿರ್ಬೇಕು. ನಮ್ಮ ಹುಡುಗರಿಗೆ ನಾ ಯಾವಾಗ ಹೇಳೋದು ಮಕ್ಕಳಿಗೆ, ಅಲ್ಲಪ್ಪ ನಿಮಗೆ ಗ್ಯಾರಂಟಿಗೆ ದೇವ್ರು ನೋಡ್ಕೋತಾನಲ್ಲ, ಎರಡು ಕಂಡೀಷನ್ ಹೇಳಿದೆ, ಎರಡು ಕಂಡೀಷನ್ ಕ್ವಾಲಿಫೈ ಮಾಡಿದ್ದೀರಾ, ಮೊದಲು ಭಕ್ತಿ ಇಟ್ಕೊಳ್ಳಿ, ಎರಡನೇದ್ದು ಪ್ರಾಕ್ಟೀಸ್ ಮಾಡಿ ಜೀವನದಲ್ಲಿ, ಮಾಡಿದ್ರೆ ಅವಾಗ ಜವಾಬ್ದಾರಿಯ ಒಂದು ಆಗ್ತದೆ ಅಂತ ಹೇಳಿ. ಇನ್ನೊಂದು ಮಕ್ಕಳು ಪ್ರಶ್ನೆ ಕೇಳೋದು, ಈ ಪೂಜೆ ಗೀಜೆ ಮಾಡ್ತೀವಲ್ಲ ಆಡಂಬರ ಬೇಕಾ? ಎಷ್ಟು ಆಡಂಬರ, ಸತ್ಯನಾರಾಯಣ ಪೂಜೆ ನೋಡ್ಬೇಕು, ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ, ಊರಿಗೆಲ್ಲ ಊಟ ಕರೀತಾರೆ, ಇಷ್ಟೆಲ್ಲ ಮಾಡ್ಬೇಕಾ? ಹುಡುಗರಿಗೆ ಅಂತಾರೆ ಆಡಂಬರ ಬೇಡ ಅಂತ. ಇದು ನಿಮ್ಗಿಂತ ಮೊದಲು ಕೃಷ್ಣನೇ ಹೇಳಿದಾನಪ್ಪ ಇದನ್ನ ಭಗವದ್ಗೀತೆಯಲ್ಲಿ. ಏನ್ ನಾನು ನೀವು ಆಡಂಬರ ಬೇಡ ಅಂತೀರಲ್ಲ, ಅವನು ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಮೃಷ್ಣಾಮಿ ಪ್ರೇತಾತ್ಮನಃ ಅಂತ. ನೀವು ಏನೂ ಕೊಡ್ಬೇಡ್ರಪ್ಪ ನನಗೆ, ನನ್ನ ಪ್ರೀತಿಯಿಂದ ಆರಾಧಿಸುವಂಥವ್ರು ನೀರನ್ನು, ಎಲೆಯನ್ನು, ಹೂವನ್ನು, ಯಾವುದೋ ಒಂದು ಹಣ್ಣನ್ನು ಕೊಟ್ಟರು ಸಾಕು, ಆದ್ರೆ ಕೊಡ್ಬೇಕಾದ್ರೆ ಭಕ್ತಿಯಿಂದ ಕೊಡ್ಬೇಕು. ಅದು ಭಕ್ಸಿದೆ ತದಹಂ ಭಕ್ತಿ ಉಪಹರ್ಥ, ಭಕ್ತಿಯಿಂದ ಕೊಡ್ಬೇಕು ಅದನ್ನು, ಭಕ್ತಿಯಿಂದ ಕೊಟ್ರೆ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತಾನೆ. ನೂರೆಂಟು ಉದಾಹರಣೆಗಳಿದ್ದಾವ ನಮ್ಮಲ್ಲಿ. ಅದನ್ನ ಪುಷ್ಪ ಹೂ ಕೊಟ್ಟಂತ ಅಂಡಾಳ್ ನೀವು ಕತೆ ಕೇಳಿದ್ದೀರಿ, ಕೋದೈ ಅಂತ ಅಂಡಾಳ್, ಅಂಡಾಳ್ ಬರೀ ಹೂ ತಗೊಂಡು ನಾರಾಯಣನ ಮದುವೆ ಆಗ್ಬಿಟ್ಲಕ್ಕೆ ಅಂಥದ್ದು. ಪತ್ರ ರುಕ್ಮಿಣಿ, ರುಕ್ಮಿಣಿ ತೂಕ ಮಾಡ್ಬೇಕಾದ್ರೆ ಕೃಷ್ಣನ ತುಳಸಿ ದಳ ಇಡ್ತಾಳಕ್ಕೆ, ತುಳಸಿ ದಳದಿಂದ ಕೃಷ್ಣನ್ ಗೆದ್ಕೊಂಡವಳು. ಹಣ್ಣು ಶಬರಿ, ಬೋರೆ ಹಣ್ಣು ಕೊಟ್ಟು ರಾಮನ್ ಗೆದ್ಕೊಂಡ್ಲಕ್ಕೆ. ತೋಯಂ ಅಂದ್ರೆ ನೀರು, ಅಂಬರೀಷ ಬಲಿ ಬಲಿ ಚಕ್ರವರ್ತಿ ಕೊಟ್ಟಿದ್ದೇನು, ಅರ್ಘ್ಯ ಕೊಟ್ಟ, ಬರೀ ಕೊಟ್ಟಿದ್ದೇನೆ ನಿನಗೆ ಅಂತ ಅಂದ್ರೆ, ಬರೀ ಎಲೆ ಕೊಟ್ಟವನಿಗೆ, ಹೂ ಕೊಟ್ಟವನಿಗೆ, ಹಣ್ಣು ಕೊಟ್ಟವನಿಗೆ, ನೀರು ಕೊಟ್ಟವನಿಗೆ ತಾ ಮುಕ್ತಿ ಕೊಟ್ಟಂತ ಭಗವಂತ, ಅದು ಸಾಕು ನಮಗೆ ಅಂತ. ಇನ್ನೊಂದು ನಾವೆಲ್ಲ ಕೊಡ್ತೀವಲ್ಲ, ಹೂವು ಹಣ್ಣು ಹೂವು ಕಾಯಿ ಎಲ್ಲ ಕೊಡ್ತೀವಲ್ಲ, ಯಾರದದು ಅಂತ, ನಮ್ದಲ್ಲೇ ಅಲ್ಲ, ಅವಂದೇ ಅದು, ಅವನೇ ಕೊಟ್ಟದ್ದು ಅವನಿಗೆ ವಾಪಸ್ ಕೊಡ್ತೀವಿ ನಾವು. ಅದರಿಂದ ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ ಅಲ್ಲಿ, ನಾವು ಸುಮ್ಮನೆ ಸಂಭ್ರಮ ಪಟ್ಕೋತೀವಿ ಅಷ್ಟೇ. ಅದಕ್ಕೆ ನಮ್ಮ ಕುವೆಂಪು ಬಹಳ ಚೆನ್ನಾಗಿ ಹೇಳ್ತಾರೆ, ನಿನ್ನೆಡೆಗೆ ಬರುವಾಗ ಸಿಂಗಾರದ ಹೊರೆ ಏಕೆ ಅಂತ. ಎಷ್ಟು ಚಂದದ ಮಾತದು, ನಿನ್ನ ಕಡೆ ಬರುವಾಗ ಯಾಕಪ್ಪ ಸಿಂಗಾರ ಮಾಡ್ಕೊಂಡ್ಬರಲಿ ನಾನು ಅಂತ. ನನಗೆ ಇದು ಯಾವಾಗಲೂ ಆಶ್ಚರ್ಯ ಆಗತ್ತೆ, ಸಮಾನ ಮನಸ್ಸುಗಳು ಹೇಗೆ ತುಡಿತವೆ ಅಂತ. ಕುವೆಂಪು ಹೇಳಿದ್ದನ್ನ ಟ್ಯಾಗೋರ್ ಮೊದಲೇ ಹೇಳಿದ್ರು, ಜಿಂಗಲ್ಸ್ ಆಫ್ ಆರ್ನಮೆಂಟ್ಸ್ ಮಾರ್ ಅವರ್ ಯೂನಿಯನ್ ಅಂತ. ಭಗವಂತ ನಿನ್ನ ಕಡೆ ಬರ್ತೀನಿ ನಾನು, ನಿನ್ನೊಳಗೆ ಸೇರ್ಕೋಬೇಕಂತೀನಿ, ಆದ್ರೆ ನಾನು ಹಾಕೊಂಡು ಆಭರಣಗಳು ತುಂಬಾ ಗಲಾಟೆ ಮಾಡ್ತಾವೆ, ಸಪ್ಲೈ ಮಾಡ್ತಾವೆ ಅಂತ, ಆಭರಣಗಳು ಬೇಕಾಗಿಲ್ಲ ಅಂತ. ಹಾಗಾದ್ರೆ ನಾವ್ ಯಾಕೆ ಮಾಡ್ತೀವಿ ಪೂಜೆಗಳನ್ನ? ಈ ಹುಡುಗರು ಎಷ್ಟೋ ಜನ ಕೇಳಿದ್ದಾರೆ ನಂಗೆ, ಈ ಪೂಜೆ ಗೀಜೆ ಬೇಕಾ ಇವೆಲ್ಲಾನು, ಯಾಕೆ ಬೇಕಿಷ್ಟು? ಅದಕ್ಕೆ ನಮ್ ಗುಂಡಪ್ಪನವ್ರ ಉತ್ತರ ಚೆನ್ನಾಗಿದೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದಡು ಒಳಿತು ಮಂಕುತಿಮ್ಮ. ಈ ಮಾತು ನನ್ಗೆ ತುಂಬಾ ಪ್ರೀತಿಯಾದದ್ದಿದು. ನನಗನ್ಸೋ ಮಟ್ಟಿಗೆ ಈ ಪತ್ರಂ ಪುಷ್ಪಂ ಫಲಂ ತೋಯಂ ಶಬ್ದ ಶ್ಲೋಕಕ್ಕೆ ಅತ್ಯಂತ ಸಂವಾದಿಯಾಗಿ ಬರುವಂತಹದ್ದಿದು ನೋಡಿ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು, ದೇವ ಮಂದಿರ ಪೂಜೆ ಭಜನೆ ಪ್ರಸಾದ ಇವೆಲ್ಲ ಯಾಕೆ ಬೇಕು? ಜೀವನದ ಅಲಂಕಾರ, ಇದು ಬಹಳ ಗಮನಿಸ್ಬೇಕು ನಾವು. ಇದು ಜೀವನದಲ್ಲಿ ಒಂದು ಅಲಂಕಾರ. ಮನೆಗೆ ಹಬ್ಬ ಬಂದ ತಕ್ಷಣ ಮನೆ ಮುಂದೆ ಮಾವಿನ ತೊಳಲು ಕಟ್ತೀವಿ ಅಲ್ವಾ, ಮನೆ ಶುದ್ಧ ಮಾಡ್ತೀವಿ, ದೇವರ ಪೂಜೆ ಚಂದ ಹೂ ಜೋಡಿಸ್ತೀವಿ, ಅಲಂಕಾರ ಅಲ್ವಾ. ಜೀವನದಲ್ಲಿ ಕ್ರಿಯೇಟಿವಿಟಿ ಅದು, ಡೂಯಿಂಗ್ ಸೋ ವೆಲ್, ದಿವಸ ಇರೋಂಗಿಲ್ಲ, ಒಂದ್ ದಿವಸ ಬದಲಾಗತ್ತೆ. ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಮನಸ್ಸಿನ ಉದ್ಧಾರ. ಅವೇನ್ ಮಾಡ್ತಾವೆ? ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು. ಇಡೀ ದಿವಸ ನಮ್ಮ ಜೀವನದಲ್ಲೇ ಇರ್ತೀವಿ ನಾವು, ಜೀವನ ಗಲಾಟೆಯಲ್ಲೇ ಇರ್ತೀವಿ. ಅದೇನಾಯ್ತು, ಇದೇನಾಯ್ತು, ಪ್ರಮೋಷನ್ ಬಂತ, ದುಡ್ಡು ಬಂತ, ಅಯ್ಯೋ ಕಾರ್ ಸರ್ವಿಸ್ ಕೊಡ್ಬೇಕು, ಇದರಲ್ಲೇ ಹೋಗುತ್ತೆ ಇಡೀ ಜನ್ಮ. ಆದ್ರೆ ಪೂಜೆ ಮಾಡೋ ಹಾಗೆ ಮಾತ್ರ ಅಟ್ಲೀಸ್ಟ್ ಆ ಟೈಮಿಗಾದ್ರೂ ಒಂದು ಕ್ಷಣ ಆದ್ರೂ ಮನಸ್ಸು ಆ ಕಡೆ ಹೋಗಿರುತ್ತಲ್ಲ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈಭವು. ಆ ಕ್ಷಣ ಆದ್ರೂ ನೀವು ನೋಡಿರ್ಬೇಕು, ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ, ಪೂಜೆ ಕೊಟ್ಟಿರ್ತಾರೆ, ಮಹಾಮಂಗಳಾರತಿನೂ ಟೈಮ್ ಇರ್ತದೆ, ಇವರೆಲ್ಲ ಹರಟೆ ಹೊಡಿತಿರ್ತಾರೆ, ಉಳಿಕಿದೆಲ್ಲ ಮಾತಾಡ್ತಿರ್ತಾರೆ ಜೀವನದ್ದೇ. ಗಂಟೆ ಆದ ತಕ್ಷಣ ಓಡ್ ಹೋಗ್ತಾರೆ, ಏ ಮಂಗಳಾರತಿ ಬನ್ನಿ, ಮಂಗಳಾರತಿ ಬನ್ನಿ, ಮಂಗಳಾರತಿ ಬನ್ನಿ ಅಂತ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು. ಆ ಮಂಗಳಾರತಿ ಆಗೋ ಟೈಮ್ ಆದ್ರೂ ಮನಸ್ಸು ಅಲ್ಲಿ ಕೂತಿರತ್ತಲ್ಲ, ಒಂದು ಕ್ಷಣ ಆದ್ರೂ ಈ ಜೀವನವನ್ನ ಬಿಟ್ಟು ಸಾಮಾನ್ಯ ಜೀವನದ ಚೌಕಟ್ಟನ್ನು ಬಿಟ್ಟು ಸ್ವಲ್ಪ ಮೇಲೆ ಹೋಗುತ್ತಲ್ಲ ಮನಸ್ಸು, ಆವುದಾದಡ ಒಳಿತು ಮಂಕುತಿಮ್ಮ. ದೇವ ಮಂದಿರ ಆಗ್ಲಿ, ಪೂಜೆ ಪ್ರಸಾದ ಯಾವುದೇ ಮಾಡ್ಕೊಳಪ್ಪ ಮರಾಯ, ಈ ಜಗತ್ತಿನ ಜಂಜಾಟದಿಂದ ಒಂದು ನಿಮಿಷ ಆದ್ರೂ ಮೇಲೆ ಹೋಗೋಕಾದ್ರೆ ಅದು ಸಾಕು ಅಂತ. ಪೂಜೆ ಉದ್ದೇಶ ಅದು, ಪೂಜೆ ಉದ್ದೇಶವೇ. ಈಗ ನೋಡಿ, ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಎವ್ರಿಥಿಂಗ್ ಎಲ್ಸ್ ಅಂತ.
ನಾನು ಪೂಜೆ ಮಾಡುವಾಗಾದ್ರೂ ಮನಸ್ಸಲ್ಲೇ ಇರ್ತದೆ, ಉಳಿದ ಜಗತ್ತಿಗೆ ಇರಲ್ಲ. ಅಷ್ಟರ ಮಟ್ಟಿಗೆ ಮನಸ್ಸು ಏಕಾಗ್ರ ಆಗ್ತದೆ ಅದು ಮಾಡಬೇಕು ಅಂತ. ಇನ್ನೊಂದು ಶ್ಲೋಕವನ್ನು ಬಹಳ ಜನ ನಮ್ಮ ಹುಡುಗರು ಪ್ರಶ್ನೆ ಕೇಳಿ ನನಗೆ ತಕರಾರು ಮಾಡುವಂತಹದ್ದು ಅಂದ್ರೆ, ಇಪ್ಪತ್ತನೇ ಶ್ಲೋಕ 10ನೇ ಅಧ್ಯಾಯ 20ನೇ ಶ್ಲೋಕದಿಂದ 41ನೇ ಶ್ಲೋಕ ತನಕ ಕೃಷ್ಣ ತನ್ನ ಮಹಿಮೆಗಳನ್ನು ಹೇಳ್ಕೊತಾನೆ. ಅದ್ಭುತ ಅದು. 21 ಶ್ಲೋಕ ಹೇಳ್ತಾನೆ. ನಾನು ಹೇಳ್ತಾನೆ, ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ಸೂರ್ಯ, ವೇದಗಳಲ್ಲಿ ಸಾಮವೇದ, ರುದ್ರರಲ್ಲಿ ಶಂಕರ, ವಸುಗಳಲ್ಲಿ ಅಗ್ನಿ, ಪರ್ವತಗಳಲ್ಲಿ ಮೇರು, ಪುರೋಹಿತರಲ್ಲಿ ಬೃಹಸ್ಪತಿ, ಸೇನಾಪತಿಗಳಲ್ಲಿ ಕಾರ್ತಿಕೇಯ, ಜಲಾಶಯಗಳಲ್ಲಿ ಸಮುದ್ರ, ಮಹರ್ಷಿಗಳಲ್ಲಿ ಭೃಗು, ಶಬ್ದಗಳಲ್ಲಿ ಓಂಕಾರ, ಕುದುರೆಗಳಲ್ಲಿ ಉಚ್ಚೈಸ್ರವಸ್, ಆನೆಗಳಲ್ಲಿ ಐರಾವತ, ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾನೆ. ಇದನ್ನು ಸಾಕಷ್ಟು ಜನ ನಮ್ಮ ಮಾಡರ್ನ್ ಹುಡುಗರು ತಕರಾರು ಮಾಡ್ತಾರೆ. ಇದೆಂತ ದೇವ್ರಿ ಅವನು? ನಾನು ಹೇಳ್ಕೋಬೇಕಾ? ನಾನು ಹೀಗೆ ಹೇಳ್ಕೋಬೇಕಾ? ಇಷ್ಟೊಂದು ಹೇಳ್ಕೋಬೇಕು ಅವನು? ನಾವ್ಯಾರು ಹೇಳ್ಕೊಳ್ಳಲ್ಲ, ನಾವು ಹೇಳ್ಕೊಂಡ್ರೆ ಅಹಂಕಾರ ಅಂತೀರಪ್ಪ ನೀವು. ನೋಡಿ, ನಾನು ಹಾಗೆ ಮಾಡಿದ್ರೆ ಹೇಗೆ ಮಾಡಿ, ಅಹಂಕಾರ ಜಾಸ್ತಿ ತೋರಿಸ್ಬೇಡ ಅಂತೀರಿ. ಮತ್ತೆ ಕೃಷ್ಣ ಏನು ಕಮ್ಮಿ ತೋರಿಸಿದಾನೆ? 21 ಶ್ಲೋಕ ಹೇಳಿದಾನೆ. ನಾನದು ಅಂತ, ಸರಿ ನಾ ಇದು ಅಂತ. ಅದಕ್ಕೆ ಸರಿಯಾಗಿ ಹೇಳ್ಬೇಕಾದ ಉತ್ತರ ಬಹಳ ಚೆನ್ನಾಗಿದೆ. ದಯವಿಟ್ಟು ಈ ಮಾತನ್ನು ಮಕ್ಕಳಿಗೆ ಹೇಳಿ, ನಮಗೂ ಕನ್ವಿನ್ಸ್ ಆಗ್ಬೇಕದು. ಯಾಕೆ ಹಿಂಗೆ ಹೇಳ್ತಾನೆ ಕೃಷ್ಣ? ನಾನು ಅತ್ಯಂತ ಕುದುರೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕುದುರೆ ಉಚ್ಚೈಸ್ರವಸ್, ಆನೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಆನೆ ಐರಾವತ, ಎಲ್ಲ ಹೇಳ್ಕೊಂಡು ಹೋಗ್ತಾನೆ. ಯಾಕೆ ಹೇಳ್ತಾನೆ? ಈ ಮೆಸೇಜ್ ಏನು ಅಂದ್ರೆ, ಪ್ರಪಂಚದಲ್ಲಿ ಭಗವಂತ ಎಲ್ಲಾ ಕಡೆಗೂ ಇದ್ದಾನೆ ಮೊದಲೇದು. ಎರಡನೇದು, ಜಗತ್ತಿನಲ್ಲಿ ಯಾವುದು ಒಳ್ಳೆಯದು ಅಂತಿದೆಯೋ, ಅತ್ಯಂತ ಶ್ರೇಷ್ಠವಾದದ್ದು ಅಂತಿದೆಯೋ, ಅದು ಭಗವಂತ ಇರುವಂತ ಅಂಶ. ಅದು ಬಹಳ ಮುಖ್ಯ. ಅದು ಭಗವಂತ ಎಲ್ಲ ಕಡೆ ಆಕಾರ ತಗೊಂಡು ಬರಲ್ಲ. ಎಲ್ಲೆಲ್ಲಿ ಒಳ್ಳೆಯದು ಕಾಣ್ತಿರೋ ಅದು ಭಗವಂತನ ಅವತರಣ ಅಂತ. ಇದು ಬಹಳ ಚಂದ ಮಾತಿದೆ. ಭಗವಂತ ಇರೋ ಲಕ್ಷಣ ಅದು. ಎಲ್ಲೆಲ್ಲಿ ಒಳ್ಳೆಯದು ಕಾಣಿಸ್ತಿರೋ ಅದೆಲ್ಲ ಭಗವಂತ ಇರೋ ಲಕ್ಷಣ ಅಂತ. ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ, ಗುಂಡಪ್ಪನವ್ರು ಹೇಳ್ಬೇಕು, ಮತ್ತೆ ಬಿಡೋಕ್ಕಾಗಲ್ಲ ನನಗೆ ಅವ್ರನ್ನ. ಅವ್ರು ಹೇಳ್ತಾರೆ, ಮಣಿಮಂತ್ರ ತಂತ್ರ ಸಿದ್ಧಿ ಸಾಧನೆಗಳೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ, ಮನುಜರುಳು ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ. ಈ ಪದ್ಯ ದಯವಿಟ್ಟು ನೀವು ನೋಡ್ಕೊಳ್ಳಿ, ಬಹಳ ಚಂದದ ಪದ್ಯ ಇದು. ಮಣಿಮಂತ್ರ ತಂತ್ರ ಸಿದ್ಧಿ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ. ಭಗವಂತ ಇದ್ದಾನೆ ಅಂತ ತೋರಿಸ್ಲಿಕ್ಕೆ ನಿನಗೆ ಮಣಿ ಮಂತ್ರ ತಂತ್ರ ಬೇಕೇನಯ್ಯ? ನಿನಗೆಲ್ಲ ಇವು ಯಾವ ಬೇಕಾಗಿಲ್ಲ. ಒಂದೇ ಮಾತು ಹೇಳ್ತಾರೆ, ಮನುಜರೊಳು ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ. ಇದು ಈ ಅಧ್ಯಾಯಕ್ಕೆ ಇಷ್ಟು ಸರಿಯಾಗಿರುವಂತಹ ಪದ್ಯ ಅದು. ಭಗವಂತ ಇದ್ದಾನೆ ಅಂತ ಗೊತ್ತಾಗೋದೆಲ್ಲಿ? ಮನುಷ್ಯರೊಳಗೆ ಆಗಾಗ ಕಾಣಿಸುತ್ತಲ್ಲ ಅದ್ಭುತ ಗುಣ. ಮನುಜರೊಳು ಆಗಾಗ ತೋರ್ಪ ಮಹನೀಯ ಗುಣ, ಎಂತ ಚೆನ್ನಾಗಿ ಪದಾರಿ ಅದು. ಮಹನೀಯ ಗುಣ, ಶ್ರೇಷ್ಠವಾದ ಗುಣ ಇದೆಯಲ್ಲ, ಅದು ಭಗವಂತನ ಉದ್ದಾರ. ಈಗ ಎಂಥ ದೊಡ್ಡ ಖಳನಾಯಕ ಅಂದ್ರೂ ಕೂಡ ಅವನ ಮನಸ್ಸಲ್ಲಿ ಯಾವತ್ತೂ ಒಂದು ಒಳ್ಳೆ ವಿಚಾರ ಬಂದೇ ಇದೆ. ಬಂದಾಗ ಆ ಕ್ಷಣಕ್ಕೆ ಅವನ ದೈವತ್ವ ಅವತರಣ ಆಯಿತು ಅಂತ. ಒಂದು ಉದಾಹರಣೆ ಹೇಳಬೇಕು. ಮಹಾಭಾರತದಲ್ಲಿ ದ್ರೌಪದಿ ಅಗ್ನಿಕನ್ಯಾಕೆ, ಅಗ್ನಿಕುಂಡದಿಂದ ಬಂದವಳು. ದ್ರುಪದ ರಾಜ ಬೇಡ್ಕೊಂಡಿದ್ದ, ಯಜ್ಞ ಮಾಡಿದ, ಯಜ್ಞದಿಂದ ಇಬ್ರು ಬಂದ್ರು, ದುಷ್ಟದ್ಯುಮ್ನ ಬಂದ, ದ್ರೌಪದಿ ಬಂದ. ಬೆಂಕಿಯಿಂದಾನೇ ಬಂದದ್ದಾಕೆ. ಆಕೆ ಇದೇನು ಸ್ವಲ್ಪ ಅಲ್ಲ, ಆಕೆ ಪರಾಕ್ರಮ ಬಹಳ ದೊಡ್ಡದು, ಹಠ ಹಾಕಿದ್ದು ಅಸಾಧ್ಯ ಹಠ. ಕೊನೆಗೆ ಅವ್ರ ಅಪಮಾನ ಆದಾಗ ಸಭೆಯಲ್ಲಿ ಆ ಕೂದಲು ಬಿಟ್ಕೊಂಡ್ಬಿಡ್ತಾಳೆ. ಭೀಮ ಪ್ರತಿಜ್ಞೆ ಮಾಡ್ತಾನೆ, ದುಶ್ಯಾಸನನ್ನು ಕೊಂದು ಅವನ ರಕ್ತದಿಂದ ನಿನ್ನ ತಲೆಗೆ ಹಚ್ಚಿದಾಗ ಮಾತ್ರ ನಿನ್ನ ಮುಡಿ ಕಟ್ಕೋಬೇಕು, ಅಲ್ತಂಗೆ ಕಟ್ಕೊಳ್ಳಂಗಿಲ್ಲ ಅಂತ. ಕಟ್ಕೊಳ್ಳೋದೇ ಲೈಕ್ ಹಂಗೆ ಇರ್ತಾಳೆ, ಹಠ ಹಾಕಿದ್ದು. ಮಜಾ ನೋಡಿ, ಸಂಧಾನ ಮಾಡ್ಕೊಳ್ಳ ಕೃಷ್ಣ ಹೋದಾಗ ಕೇಳ್ತಾನೆ, ಏನಪ್ಪ ಏನ್ ಮಾಡ್ಕೊಂಡ್ಬರ್ಲಿ ಸಂಧಾನ ಮಾಡ್ಕೊಳ್ಳ ಅಂತ. ವಿಚಿತ್ರ ಪ್ರಸಂಗ ಇದು. ಧರ್ಮರಾಜ ಬಿಡಿ, ಅವನು ಬೇಡ ಬಿಡಪ್ಪ, ಯುದ್ಧ ಬೇಡ, ಸಂಧಾನ ಮಾಡ್ಕೊಂಬಾ ಅಂತ ಹೇಳ್ದ. ಭೀಮ ಕೂಡ ಹೇಳ್ದ, ಅರ್ಜುನ ಹೇಳ್ದ, ನಕುಲ ಹೇಳ್ದ, ಸಹದೇವ್ ಮಾತ್ರ ಸ್ವಲ್ಪ ತಕರಾರು ಮಾಡಿದ, ಬೇಡ ಅದು ಅಂತ. ಆ ಕೃಷ್ಣ ಹೇಳ್ತಾನೆ, ಇವರೆಲ್ಲ ಉಪಯೋಗ ಇಲ್ಲ, ದ್ರೌಪದಿನ ಕರಿ ಅಂತ. ದ್ರೌಪದಿ ಬರ್ತಾಳೆ, ಅಮ್ಮ ಏನ್ ಮಾಡ್ಲಿ, ಸಂಧಾನಕ್ಕೆ ಹೋಗ್ತಾ ಇದ್ದೀನಿ, ಏನ್ ಮಾಡ್ಲಿ ಅಂತ. ಆಕೆ ಮಾತು ಎಷ್ಟು ಚಂದ ಇದೆಪ್ಪ, ವ್ಯಾಸ ಭಾರತದಲ್ಲಿ ಓದ್ಬೇಕು ನೀವು. ಆಕೆ ಏನು ಹೇಳಲ್ಲ, ಕೃಷ್ಣ ನನ್ನ ಕೂದಲು ನೋಡಿದ್ಯಾ ಅಂತ ಕೇಳ್ತಾಳೆ. ನನ್ನ ಕೂದಲು ನೋಡಿದ್ಯಾ ನೀನು ಅಂತಾಳೆ. ಕೂದಲು ಕಟ್ಕೊಂಡಿಲ್ಲ ಗೊತ್ತಲ್ಲ, ಅದು ಯಾವಾಗ ಕಟ್ಕೋಬೇಕು ಗೊತ್ತಲ್ಲ ನಿನಗೆ, ನೀ ಸಂಧಿ ಮಾಡ್ಕೊಂಬಂದ್ರೆ ಹೆಂಗೆ ಇರ್ಬೇಕಾ ನಾನು ಜೀವನ್ಪುರಿ ಅಂತ. ಒಂದೇ ಮಾತು ಸಾಕ್ರಿ, ಅದು ಎಷ್ಟು ಚಂದ ಮಾತಾಕಿದ್ರು ಅಂದ್ರೆ ಆಕೆ ಕೋಪ ಅಡಗಿಲ್ಲ, ಇನ್ನ ಕೋಪ ಅಡಗಿಲ್ಲ. ನನ್ನ ಕೂದಲು ನೋಡಿದ್ಯಾ, ಹಾಗೆ ಬಿಟ್ಕೊಂಡಿದ್ದೀನಿ, ದುಶ್ಯಾಸನನ್ನ ಕೊಂದ ಮೇಲೆ ನನ್ನ ಶೆಡ್ ಮುಡಿ ಕಟ್ಕೊಳ್ಳೋದು ಅಂತ. ಕೃಷ್ಣ ಹೇಳ್ತಾನೆ, ಚಿಂತೆ ಮಾಡ್ಬೇಡ, ಯುದ್ಧ ಕಟ್ಕೊಂಡೇ ಬರ್ತೀನಿ ಅಂತ ಹೇಳ್ತಾನೆ. ಯುದ್ಧ ನಡೆದಾಗ ಭೀಭತ್ಸ ಘಟನೆ ಅದು, ನಡ್ಕೊಳಕ್ ಸಾಧ್ಯ ಇಲ್ಲ ಅದನ್ನ.
ಭೀಮ ಹೋಗಿ ದುಶ್ಯಾಸನ ಹೊಡಿತಾನೆ, ಎದೆ ಸೀಳಿ ಬಿಡ್ತಾನೆ, ದ್ರೌಪದಿಯನ್ನು ಕರ್ಕೊಂಬನ್ನಿ ಅಂತಾನೆ. ಮಾತು ಎಂತಾದ್ರಿ ಅದು ಹೇಳದ್ ಮಾಡೋದವನು, ದುಶ್ಯಾಸನನ್ನ ಹಲ್ಲುಗಳನ್ನ ಕಿತ್ತಿ ಅದನ್ನೇ ಬಾಚಣಿಗೆ ಮಾಡಿ ಬಾಚ್ತೇನೆ ಅಂತ ಹೇಳಿರ್ತಾನೆ. ಕರ್ಕೊಂಬಂದಾಗ ದ್ರೌಪದಿನ ಆ ದುಶ್ಯಾಸನ ಎದೆ ರಕ್ತ ತಲೆಗೆ ಹಸ್ತಾನೆ, ಅವನ ಹಲ್ಲನ್ನು ಮುರಿದು ಆ ದವಡ ಎದ್ ಮಾಡ್ತಾನೆ. ಹೆಂಗ್ ತಡ್ಕೊಳಕ್ ಆದೀತ ಅದು, ಆ ರಣಭೂಮಿಯಲ್ಲಿ ನಿಂತ್ಕೊಂಡು ಮಾಡಿಸ್ಕೊಳ್ಳೋದು. ಆಕೆ ಮಾಡಿಸ್ಕೊತಾಳೆ, ಬಿಡಲ್ಲ ಆಕೆ, ಶಾಪ ಇದೆ ಮಾಡ್ಲಿ ಅವನಿಗೆ ಅಂತ. ಅಷ್ಟು ಕೋಪದಲ್ಲಿರುವಂತ ಹೆಂಗ್ಸಕ್ಕೆ ಮುಂದೇನಾಗತ್ತೆ, 18ನೇ ದಿವಸ ಆಕೆ 5 ಜನ ಮಕ್ಕಳನ್ನ ಕೊಂದು ಹಾಕ್ಬಿಡ್ತಾನಲ್ರಿ ಅವನು ಅಶ್ವತ್ಥಾಮ, ಮಲ್ಕೊಂಡಂತ ಮಕ್ಕಳನ್ನ. ಏನಾಗಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ, ಬೆಳೆದಂತ ಮಕ್ಕಳು 5 ಜನ ಬೆಳೆದ ಮಕ್ಕಳನ್ನ ಒಂದೇ ಕ್ಷಣದಲ್ಲಿ ಕೊಂದು ಹೋದಾಗ ಅಶ್ವತ್ಥಾಮನ ಬಗ್ಗೆ ಪ್ರೀತಿ ಇರೋಕ್ ಸಾಧ್ಯ ಇದೆ ದ್ರೌಪದಿಗೆ? ಅದು ಅಗ್ನಿಕನ್ಯೆ ಆಕೆ. ಕೃಷ್ಣ ಅರ್ಜುನ ಹೋಗಿ ಹಿಡ್ಕೊಂಡ್ ಬರ್ತಾರ ಅವನ, ಅಶ್ವತ್ಥಾಮನ್ನ ತಲೆ ಕತ್ತರಿಸ್ಬಿಡೋಣ ಇವನ್ನ ಅಂತಾನೆ ಅರ್ಜುನ. ಆಗ ದ್ರೌಪದಿ ಬರ್ತಾಳೆ, ಆಕೆ ಮಾತು ಕೇಳ್ಬೇಕ್ರಿ, ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ಸ್ ಆಫ್ ಮಹಾಭಾರತ. ತಲೆ ಕತ್ತರಿಸ್ಬಿಡ್ಲ ಇವೊಂದು ಅಂತ ಅರ್ಜುನ ಕೇಳಿದಾಗ ಆಕೆ ಹೇಳುವಂತ ಮಾತು, ಬೇಡಪ್ಪ ಬೇಡ, ಬಿಟ್ಬಿಡಿ ಅವನ, ಗುರುಪುತ್ರನ ಕೊಲಬಾರದ ಕಟ, ಗುರುಪುತ್ರನ ಕೊಲಬಾರದಪ್ಪ, ಗುರುಪುತ್ರ ಬಿಟ್ಬಿಡ ಅವನ, ಯಾಕಂದ್ರೆ 5 ಮಕ್ಕಳನ್ನು ಕಳ್ಕೊಂಡ್ರೆ ನನಗೆ ಎಷ್ಟು ನೋವಾಗಿದೆ ಅಂತ ನನಗ್ ಗೊತ್ತಿದೆ ತಾಯಿಯಾಗಿ. ನನಗಾದಂತ ನೋವು ಆ ಕೃಪೆಗಾಗೋದ್ ಬೇಡ, ಕೃಪೆ ಅಂದ್ರೆ ಇವನ್ ತಾಯಿ ಅಶ್ವತ್ಥಾಮನ ತಾಯಿ, ಅವನಿಗಾಗೋದ್ ಬೇಡ, ಆಕೆಗಾಗೋದ್ ಬೇಡ. ಹೆಂಗ್ಸ್ ನಾವೆಲ್ಲ ಗೊತ್ತು ನನ್ ಕಷ್ಟ ಏನು ಅಂತ ಹೇಳಿ, 5 ಜನ ಮಕ್ಕಳನ್ನ ಕಳ್ಕೊಂಡು ನನ್ ಕರುಳು ಬೆಂದ್ ಹೋಗಿದೆ, ಹಾಗೆ ಆಕೆಗಾಗೋದ್ ಬೇಡ, ಬಿಟ್ಬಿಡಿ ಅವನ್ನ ಅಂತ ಹೇಳ್ತಾಳೆ. ಈ ಕ್ಷಮಾ ಗುಣ ಎಲ್ಲಿಂದ ಬಂತು ಅಂತ ಅದಕ್ಕೆ ವ್ಯಾಸರು ಹೇಳ್ತಾರೆ, ದ್ರೌಪದಿ ಅಂತ ಅಗ್ನಿಕನ್ಯೆ ಅಶ್ವತ್ಥಾಮನನ್ನು ಕ್ಷಮಿಸಿಬಿಟ್ಟು ಬಿಟ್ಬಿಡ್ರಿ ಅವನ ಗುರುಪುತ್ರ ಏನು ಮಾಡೋದು ಬೇಡ ಅಂತಾರಲ್ಲ, ಇದು ಭಗವಂತ ಇರುವಂತ ಅಂಶ ಇದು. ಆ ಮಟ್ಟ ಕ್ಷಮಾ ಕೂಡ ಮಾಡುವಂತದ್ದು. ಅದಕ್ಕೆ ಹೇಳ್ತಾರೆ, ಮನುಜರೊಳು ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ. ಇವನೊಬ್ಬಂದೇ ಅಲ್ಲ, ಆಕೆ ದ್ರೌಪದಿ ಒಂದೇ ಅಲ್ಲ. ಕುರುಕ್ಷೇತ್ರ ಯುದ್ಧ ನಡೆದಾಗ ಅಭಿಮನ್ಯು ಯುದ್ಧ ಮಾಡ್ತಿದ್ದಾನೆ, ಅವನಿಗೆ ಏನು ಅದ್ಭುತವಾಗಿ ಯುದ್ಧ ಮಾಡ್ತಾನೆ ಅಂದ್ರೆ ಏನು ತಡ್ಕೊಳಕ್ ಸಾಧ್ಯ ಇಲ್ಲ, ಯಾರನ್ನು ಎಲ್ಲ ಓಡೋಗ್ಬಿಡ್ತಾರೆ, ಭೀಷ್ಮರು ಓಡೋಗ್ತಾರೆ, ದ್ರೋಣ ಕರ್ಣ ಅಶ್ವತ್ಥಾಮ ಎಲ್ಲರೂ ಓಡೋಗ್ತಾರೆ, 6 ಜನ ಅತಿರಥ ಮಹಾರಥರು ಓಡೋಗ್ತಾರೆ. ಕೊನೆಗೆ ಮೋಸ ಮಾಡ್ಬೇಕು ಅಂತ ಹಿಂದಿಂದ ಬಂದು ಹೊಡಿತಾರೆ, ಕೈ ಕತ್ತರಿಸ್ತಾನೆ, ಕರ್ಣ ಬಂದು ಹಿಂದಿಂದ ಬಂದು ವೀಲ್ ಕತ್ತರಿಸ್ತಾನೆ. ಆ ಯುದ್ಧ ನಡೆದಾಗ ದುರ್ಯೋಧನ ನಿಂತ್ ನೋಡ್ತಾನೆ ರಥದಲ್ಲಿ. ಈ ಮಾತು ಕೇಳ್ಬೇಕು ಸರ್, ದುರ್ಯೋಧನ ಅಂದ್ರೆ ಖಳನಾಯಕ ಅಲ್ವಾ, ಅವನು ದುಷ್ಟ ಅಲ್ವಾ, ಛಲಗಾರ ಅಲ್ವಾ, ದ್ವೇಷ ಸಾಧಿಸೋನಲ್ವಾ, ಎಲ್ಲದರ ಮೇಲೆ ಇಷ್ಟು ಕೆಟ್ಟ ಗುಣಗಳಿದ್ದಂತ ದುರ್ಯೋಧನ ಅಭಿಮನ್ಯನ ಬಗ್ಗೆ ಮಾತು ಹೇಳ್ತಾನೆ, ಮಹಾರಾಯ ನಿನ್ನ ತಾಯಿ ಸುಭದ್ರೆ ಅದೆಷ್ಟು ಶತಮಾನಗಳ ಕಾಲ ಈಶ್ವರನ ಪ್ರಾರ್ಥನೆ ಮಾಡಿ ನಿನ್ ಪಡ್ಕೊಂಡ್ಲೋ ಗೊತ್ತಿಲ್ಲ ಮಹಾರಾಯ, ಅದೆಷ್ಟು ಶತಮಾನಗಳ ಕಾಲ ಈಶ್ವರನ ಪಡ್ಕೊಂಡು ನಿಂತು ಪಡ್ಕೊ ಪ್ರಾರ್ಥನೆ ಮಾಡಿ ನಿನ್ ಪಡ್ಕೊಂಡ್ಲೋ ಗೊತ್ತಿಲ್ಲ. ಹೇಳ್ತಾನೆ, ಈ ನಿನ್ನ ಅಂಧ, ಈ ಸೌರಂಧ, ಈ ಶೌರ್ಯ ಮತ್ತೊಬ್ಬರಿಗೆ ಬರೋಕ್ ಸಾಧ್ಯ ಇಲ್ಲ. ಒಂದೇ ಮಾತು ಹೇಳ್ಬಿಡ್ತಾನೆ, ನೀವೊಬ್ಬ ಸಾಕೋ ಮಹಾರಾಯ, ನನಗೆ ಅಭಿಮನ್ಯುನಂತ ಒಬ್ಬ ಮಗ ಇದ್ರೆ ಕೌರವರು ಪಾಂಡವರು ಎರಡು ವಂಶ ಉದ್ಧಾರ ಆಗಿ ಹೋಗ್ತದೆ ಅಂತ. ನೋಡಿ ದುರ್ಯೋಧನನ ಬಾಯಲ್ಲಿ ಮಾತು ಬರುತ್ತೆ, ಅಭಿಮನ್ಯು ಅಂತ ಒಬ್ಬ ಮಗ ಇದ್ರೆ ಸಾಕು ಕೌರವರು ಪಾಂಡವರು ಎರಡು ವಂಶ ಉದ್ಧಾರ ಆಗಿ ಹೋಗ್ತದೆ ಅಂತಾನೆ. ಇಂತಹ ಛಲ ಸಾಧಿಸುವಂತ ದುರ್ಯೋಧನನ ಬಾಯಲ್ಲೂ ಒಂದು ಒಳ್ಳೆ ಮಾತು ಬರ್ತದಲ್ಲ, ಆ ಕ್ಷಣ ಭಗವಂತ ಇದ್ದಾನೆ ಅನ್ನೋ ಸನ್ನಿ. ಅಂದ್ರೆ ಯಾವತ್ತು ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳು ಬರ್ತದೋ, ಯಾವ ಕ್ಷಣದಲ್ಲಿ ಒಳ್ಳೆ ಭಾವನೆ ಬರ್ತದೋ ಆ ಕ್ಷಣಕ್ಕೆ ದೈವತ್ವ ಅವತರಣ ಆಯ್ತು ಅಂತ. ಹಾಗೆ ಅದ್ಯಾಕೆ ಯುದ್ಧ ನಡೆದ ಗದಾ ಯುದ್ಧ ನಡೆದಾಗ ಭೀಮ ಕೆಳಗೆ ಬಿದ್ದಿರ್ತಾನೆ, ಹೊಡೆದು ಬಿಡ್ಬೋದಾಯ್ತು ದುರ್ಯೋಧನ, ಏನ್ ಮಾಡ್ತಾನೆ ಗದೆ ತಗೊಂಡೆ ಗಾಳಿ ಹಾಕ್ತಾನೆ, ಹಿಂಗೆ ಹೇಳೋ ಮೇಲೆ ಹೇಳು ಯುದ್ಧ ಮಾಡ್ಬೇಳು ಅಂತಾನೆ. ಆ ಕ್ಷಣಕ್ಕೆ ಒಳ್ಳೇದಲ್ವಾ ಮನಸ್ಸದು, ಆ ಕ್ಷಣಕ್ಕೆ ಬಂತಲ್ಲ ಹೊಡಿಬಾರದು, ಕೆಳಗೆ ಬಿದ್ದವನ್ನ ಹೊಡಿಬಾರದು ಅಂತ ಬಂತಲ್ಲ, ಅದು ಕೂಡ ದೈವತ್ವದ ಗುಣಗನೆ. ಕರ್ಣನ ಸ್ವಾಮಿನಿಷ್ಠೆ ಅಲ್ವಾ, ಕರ್ಣನ ಸ್ವಾಮಿನಿಷ್ಠೆ ವ್ಯಾಸಭಾರತದಲ್ಲಿ ಇನ್ನೂ ವಿಚಿತ್ರ ಇದೆ ಅದು. ಕರ್ಣನಿಗೆ ಮೊದಲೇ ಗೊತ್ತಿತ್ತು ತಾನು ಕುಂತಿ ಪುತ್ರ ಅಂತ ಹೇಳಿ. ನಾವು ಕುಮಾರವ್ಯಾಸ ಭಾರತ ಓದುವಾಗ ಏನಾಗ್ತದೆ ಅಂದ್ರೆ, ಕೃಷ್ಣ ಹೋಗಿ ಹೇಳ್ತಾನೆ, ನೀ ನೋಡಪ್ಪ ನೀನು ಸೂತ ಪುತ್ರ ಅಲ್ಲ, ನೀನು ಕುಂತಿ ಪುತ್ರ ಅಂತ. ಆದ್ರೆ ವ್ಯಾಸ ಭಾರತ ಓದ್ಬೇಕು, ಬಹಳ ಚಂದ ಬರೀತಾರ ಅದರೊಳಗೆ, ನನಗೆ ಗೊತ್ತು ಅಂತ, ನನಗೆ ಗೊತ್ತು, ನನ್ ಮೊದಲೇ ಗೊತ್ತಿದೆ ಕುಂತಿ ಪುತ್ರ ನಾನು ಅಂತ. ಅಯ್ಯೋ ಮಾರಾಯ ಗೊತ್ತಿದ್ರೆ ಯಾಕೆ ಹಿಂಗಿದ್ಯೋ ನೀನು, ಬಂದ್ಬಿಡು ನೀನು, ನೀನು ಇಬ್ಬರಿಗೂ ಸೀನಿಯರ್, ನೀನೆ ಹಿರಿಯ ಮಗ, ನೀನೆ ಚಕ್ರವರ್ತಿ ಆಗ್ತೀಯಾ ಅಂತ. ಅವನು ಏನ್ ಹೇಳ್ತಾನೆ ಗೊತ್ತಾ, ಕರ್ಣ ನನಗ್ ಚಕ್ರವರ್ತಿ ಪದವಿ ಕೊಟ್ರೆ ಅದನ್ನ ತಗೊಂಡೋಗಿ ದುರ್ಯೋಧನ ಕೊಟ್ಬಿಡ್ತೀನಿ ನಾನು ಅಂತಾನೆ. ಅವನು ಸ್ವಾಮಿನಿಷ್ಠೆ ನೋಡ್ರಿ ಹೆಂಗಿದೆ, ಅದು ಹೊಗಳ್ಬೇಕಲ್ಲ, ಮೆಚ್ಬೇಕಲ್ಲ, ಒಂದು ತಾನು ಚಕ್ರವರ್ತಿ ಆಗೋ ಸಾಧ್ಯತೆ ಇದ್ರು ನನಗ್ ಬೇಡ, ನನ್ನದು ಯಜಮಾನ ದುರ್ಯೋಧನನೇ ಅಂತ ಒಪ್ಕೊಳ್ಳೋ ಸ್ವಾಮಿನಿಷ್ಠೆ ಇದೆಯಲ್ಲ. ಇವೆಲ್ಲ ಹೇಳ್ತಾರಲ್ಲ, ಒಂದೊಂದು ಒಳ್ಳೆ ಗುಣ ಮನುಷ್ಯನಲ್ಲಿ ಯಾವಾಗ ಯಾವಾಗ ಕಾಣಿಸುತ್ತೋ ಅದು ಭಗವಂತನ ಅವತರಣ ಆದಾಗೆ ಅಂತ. ಅದು ನಾನು ಹೇಳೋದು ಇಷ್ಟೇನೆ, ನಮ್ಮೆಲ್ಲರ ಮನಸ್ಸಲ್ಲಿ ಕೂಡ ಒಳ್ಳೆ ಭಗವಂತನ ದೈವತ್ವ ಇದೆ. ಯಾವತ್ತೂ ಒಂದ್ ಕಡೆ ಸ್ಫುರಣ ಆಗತ್ತೆ,
ನಮ್ಗೆ ಆಗಿಲ್ವಾ ಎಷ್ಟೋ ಸಲ, ಬೇಡ ಬಿಡ್ರಿ ಪಾಪ ಹೋಗ್ಲಿ ಬಿಡ್ರಿ ಬೇಡ. ಮನಸ್ಸಿನಲ್ಲಿ ಯಾವತ್ತಾವತ್ತು ಒಳ್ಳೆ ಭಾವನೆ ಬರುತ್ತೋ ಅದು ದೈವತ್ವದ ಲಕ್ಷಣ. ಅದನ್ನೇ ಕೃಷ್ಣ ಸಾಂಕೇತಿಕವಾಗಿ ಹೇಳ್ತಾನೆ. ಯಾವುದೇ ವಸ್ತು ನೋಡ್ರಪ್ಪ ನೀವು ಸುತ್ತಮುತ್ತಲು, ಅದರ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಾದ್ರೂ ಕಂಡ್ರೆ ಅದು ನಾನಿರೋ ಲಕ್ಷಣ, ಅದು ನಾನಿರುವಂತ ಲಕ್ಷಣ. ಅಂದ್ರೆ ಭಗವಂತನಲ್ಲಿ ಎಲ್ಲೆಲ್ಲಿ ನೋಡ್ಬೋದು ನಾವು? ಎಲ್ಲ ಕಡೆಗೆ ನೋಡ್ಬೋದು. ನಮ್ಮ ಹಿರಣ್ಯಕಶಿಪುವಿನ ಕತೆ ಬರುತ್ತಲ್ಲ, ಅದು ಅನದರ್ ಡೆಮಾನ್ಸ್ಟ್ರೇಷನ್ ಆಫ್ ದಟ್. ಪ್ರಹ್ಲಾದಕ್ಕೆ ಬಂದಾಗ ಹಿರಣ್ಯಕಶಿಪುಗೆ ಹೇಳ್ತಾನೆ, ನಿಮ್ ಭಗವಂತ ಎಲ್ಲಿದ್ದ? ನಾರಾಯಣ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನ ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ ಲುಕ್ಸ್ ಲೈಕ್ ಎ ಸ್ಟೋರಿ ಬಟ್ ಮ್ಯಾನಿಫೆಸ್ಟೇಷನ್ ಆಫ್ ಎನ್ ಇಟರ್ನಲ್ ಟ್ರೂತ್. ಈ ಕಂಬದಲ್ಲಿ ಇದ್ದಾನ? ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ? ಇದ್ದಾನೆ. ಆ ಕಂಬಕ್ಕೆ ಹೊಡೆದಾಗ ನರಸಿಂಹ ಗುಡುಗುಡಿಸಿ ಬಂದ ಹೊರಗಡೆ ಅಂತ. ಅಂದ್ರೆ ನಿರ್ಜೀವ ವಸ್ತುವಿನಲ್ಲ ಕೂಡ ನಮ್ಮಲ್ಲಿ ಭಗವಂತ ಇದ್ದಾನೆ ಅಂತ ತೋರಿಸುವಂತ, ಕಂಬದಲ್ಲೂ ಭಗವಂತ ಇದ್ದಾನೆ ಅಂತ ತೋರಿಸುವಂತದ್ದು. ಅಂದ್ರೆ ಈ ಅಧ್ಯಾಯದ ಬಹಳ ಮುಖ್ಯ ಅಂದ್ರೆ ಎಲ್ಲೆಡೆಗೂ ಭಗವಂತ ಇದ್ದಾನೆ. ಯಾವಾಗ ಯಾವಾಗ ಎಲ್ಲಿ ಎಲ್ಲಿ ಒಳ್ಳೆ ಗುಣಗಳು ಕಾಣಿಸ್ತಾವೋ ಅವೆಲ್ಲ ಭಗವಂತ ಇರೋ ಲಕ್ಷಣ ಅಂತ ಹೇಳ್ಬೇಕಾಗ್ತದೆ. ಅದನ್ನ ತಾನು ಹೇಳ್ಕೊಳಕ್ ಹೋಗಲ್ಲ ಅವನು. ನಿಮ್ಮಲ್ಲಿ ಕೂಡ, ನಿಮ್ಮ ಮನಸ್ಸಿನಲ್ಲಿ ಕೂಡ ಯಾವತ್ತ ಒಳ್ಳೆ ವಿಚಾರ ಬಂದಾಗ ನಾನು ಇದ್ದೇನಪ್ಪ ನಿಮ್ಮಲ್ಲಿ ಅಂತ. ಅಂದ್ರೆ ಒಟ್ಟು ಅರ್ಥ ಏನಾಯ್ತು? ಯಾವುದು ಸುಂದರವಾಗಿದೆಯೋ, ಯಾವುದು ಸುಭಗವಾಗಿದೆಯೋ, ಯಾವುದು ಶುಭವಾಗಿದೆಯೋ ಅದೆಲ್ಲವೂ ಭಗವಂತ ಅಂತ. ಭಗವಂತ ಇರುವಂತದ್ದು, ಭಗವಂತ ಅಂದ್ರೆ ಶುಭದ ಲಕ್ಷಣ ಇದ್ದಾಗ. ಮುಂದೆ ವಿಶ್ವರೂಪ ದರ್ಶನ ನೋಡ್ಬೇಕು. ಅರ್ಜುನನಿಗೆ ಕುತೂಹಲ, ಅವನಿಗೆ ಕೃಷ್ಣ ಹೇಳ್ಬಿಡ್ತಾನೆ, ದಿವ್ಯಂ ದದಾಮಿ ತೇ ಚಕ್ಷುಹು, ನಿನಗೊಂದು ಬೇರೆ ಕಣ್ಣು ಕೊಡ್ತೀನಪ್ಪ, ಈ ಕಣ್ಣಿನ ನೋಡೋಕ್ಕಾಗಲ್ಲ ಅಂತಾನೆ. ಎರಡು ಕಣ್ಣು ಹಾಕ್ಬೇಕು, ಬಹಳ ಸುಲಭ ಅಲ್ವಾ? ಎರಡು ಕಣ್ಣು ಹಾಕ್ಬೇಕು, ಈ ನೋಡುವ ದೃಷ್ಟಿ ಮೇಲೆ ಇರುವಂತದ್ದು. ಅರ್ಜುನ ಎರಡು ದೃಷ್ಟಿಯಿಂದ ನೋಡಕ್ ಬಯಸ್ತಾನೆ. ಒಂದು ಕುತೂಹಲ ಇದೆ, ಒಂದು ಪರೀಕ್ಷೆನೂ ಇದೆ. ನನ್ನ ಜೊತೆಗೆ ಇದ್ದವನ್ ಕೃಷ್ಣ ನನ್ನ ಫ್ರೆಂಡು, ಅವತ್ತಿಂದ ದೋಸ್ತರವನು, ಇವನ್ ದೇವ್ರ ಇವನು, ಇಷ್ಟು ಚಂದ ಮಾತಾಡ್ತಾನ ಕೃಷ್ಣ, ನಿಜವಾಗ್ಲೂ ದೇವ್ರ ಇವನು, ನೋಡೇ ಬಿಡ್ಬೇಕು ಅಂತಾನೆ. ಪರೀಕ್ಷೆ ಮಾಡ್ಬೇಕು ಅಂತಾನೆ, ಪ್ರಮಾಣ ಬೇಕು. ಅವನಿಗೆ ಶ್ರದ್ಧೆ ಇಲ್ಲ ಅಂತಲ್ಲ, ನಂಬಿಕೆ ಇದೆ, ಆದ್ರೆ ಪ್ರಮಾಣ ಮಾಡ್ಬೇಕು. ನಮ್ಗನ್ಸಲ್ವಾ, ನಿಮ್ ಜೊತೆಗಿದ್ದವ್ರು ಯಾರಾದ್ರೊಬ್ರು ಭೇಟಿ ಆಗ್ತಾರೆ, 20 ವರ್ಷದಲ್ಲಿ ಫ್ರೆಂಡ್ ಭೇಟಿ ಆಗ್ತಾರೆ, ಮೊದ್ಲೇ ಭೇಟಿನಾಗಿಲ್ಲ ಅವರು. ಏನ್ ಮಾಡ್ತಿದ್ಯೋ ಅಂತ ಕೇಳಿದಾಗ, ನಾನಾ, ಐ ಆಮ್ ಪ್ರೆಸಿಡೆಂಟ್ ಆಫ್ ನೈಜೀರಿಯಾ ಅಂದ್ರೆ, ಹೌದಾ ನೀನಾ ಪ್ರೆಸಿಡೆಂಟಾ ಅನ್ನಲ್ವಾ ನಾವು. ನೋಡಿ ಏನ್ ಪ್ರೂಫ್ ಕೊಡು ಅಂತ ಕೇಳಲ್ವಾ ನಾವು. ಹೌದು, ನಮ್ ಜೊತೆಗಿದ್ದೋ ನೀವು, ನಮ್ ಕಾಲೇಜಲ್ಲಿ ನನ್ನ ರೂಮ್ಮೇಟ್ ಇವನು, ಸಡನ್ ಆಗಿ ಪ್ರೆಸಿಡೆಂಟ್ ಆಗ್ಬಿಟ್ಟಂತ ಇವನು, ಹೆಂಗಾದ್ಯ ನೀನು? ನನಗೂ ಎಷ್ಟೋ ಸಲ ಆಗಿದೆ, ನನ್ನ ಸ್ಟೂಡೆಂಟ್ ಒಬ್ಳು ಬಂದ್ಬಿಟ್ಟು ಐ ಆಮ್ ದಿ ಅಡಿಷನಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರು. ಹೌದಾ ನೀನಾ ಅಂತ ಕೇಳಿದೆ. ಹೌದು ಸರ್, ನಾನೇ ಅಡಿಷನಲ್ ಸೆಕ್ರೆಟರಿ ಸರ್, IAS ಮಾಡ್ಕೊಂಡು ಅಡಿಷನಲ್ ಸೆಕ್ರೆಟರಿ ಆಗಿದ್ದಾಳೆ. ಆಕೆ ನನ್ ನಂಬಕ್ಕೆ ಆಗಲ್ಲ, ನಮ್ ಹುಡುಗಿ ಅದು, ನಮ್ ಮುಂದೆ ಕಲ್ತಂತ ಹುಡುಗಿ ಅಂತ ಅನ್ಸಲ್ವಾ? ಕೃಷ್ಣ ಅರ್ಜುನನ್ಗೆ ಅದೇ ತಕರಾರು. ನನ್ ಜೊತೆಗಿದ್ದಂತ ಕೃಷ್ಣ ಇಷ್ಟು ಚಂದ ಮಾತಾಡ್ತಾನೆ, ಈಗ ಹೇಳ್ತಾನೆ ಜಗತ್ತು ನಂದೇ ಅಂತ ಹೇಳ್ತಾನೆ, ನಾನೇ ಜಗತ್ತು ನಡೆಸ್ತೀನಿ ಅಂತಾನೆ, ಒಂದ್ಸಲ ಪ್ರಮಾಣ ಮಾಡಿ ನೋಡೋಣ ಅಂತಾನೆ. ಇನ್ನೊಂದಿದೆಯಲ್ಲ, ಯಾವಾಗ ಕುತೂಹಲ ಇದೆಯೋ ಕುತೂಹಲಕ್ಕೆ ಪ್ರಮಾಣ ಬೇಕು, ಶ್ರದ್ಧೆಗೆ ಪ್ರಮಾಣ ಬೇಕಾಗಿಲ್ಲ. ದಯವಿಟ್ಟು ಗಮನಿಸಿ, ಎರಡು ಕಣ್ಣು ಇವು, ಒಂದು ಕುತೂಹಲದ ಕಣ್ಣು, ಇನ್ನೊಂದು ಶ್ರದ್ಧೆಯ ಕಣ್ಣು. ಶ್ರದ್ಧೆ ಇದ್ರೆ ಪರೀಕ್ಷೆ ಬೇಕಾಗಿಲ್ಲ, ಅದಕ್ಕೆ ಪ್ರಮಾಣ ಬೇಕಾಗಿಲ್ಲ, ಅನ್ಕೊಂಡ್ಬಿಡ್ತದೆ ಮನಸ್ಸು ಬೇಡ ಅಂತದ್ದು. ಅದು ಕೃಷ್ಣ ಹೇಳ್ತಾನೆ, ನೀನು ಕಣ್ಣು ಏನಿದೆಯಲ್ಲಪ್ಪ ನೋಡೋ ಕಣ್ಣು, ಚರ್ಮ ಚಕ್ಷು ಅಂತ ಏನಿದೆಯೋ, ಈ ಚರ್ಮ ಚಕ್ಷು ಕುತೂಹಲದ ಕಣ್ಣು, ನಾನು ಕೊಡುವಂತ ಜ್ಞಾನ ಚಕ್ಷು ಅದು ಶ್ರದ್ಧೆಯ ಕಣ್ಣು. ಅದಕ್ಕೆ ನಾನು ಹೇಳೋದು ಮಕ್ಕಳಿಗೆ ಯಾವಾಗ್ಲೂ, ಯಾವುದೇ ಕಾದಂಬರಿ, ಯಾವುದೇ ಒಂದು ಸಾಹಿತ್ಯ ಓದಿ, ಪುರಾಣ ಓದಿ, ದಯವಿಟ್ಟು ಶ್ರದ್ಧೆ ಇಟ್ಕೊಳ್ಳಿ. ಪ್ರಶ್ನೆ ಬಹಳ ಕೇಳ್ಬಿಡ್ತೀವಿ ನಾವು, ಅಯ್ಯೋ ರಾವಣ ಬಂದಂತೆ ಪುಷ್ಪಕ ಬಂದ ಕರ್ಕೊಂಡು ಬಂದಂತೆ, ಅವಾಗ ವಿಮಾನ ಇತ್ತ, ಅವಾಗ ಪೆಟ್ರೋಲ್ ಇತ್ತ, ಅದು ಹೆಂಗ ಹಾರ್ತು, ಪ್ರಶ್ನೆಗಳು. ಅದಕ್ಕೆ ಒಂದು ಬಹಳ ಚಂದ ಮಾತಿದೆ ಸರ್, ದಯವಿಟ್ಟು ಮಕ್ಕಳಿಗೆ ಹೇಳಿ. ಈ ಮಹಾಕಾವ್ಯಗಳನ್ನು ಓದುವಾಗ ದೇರ್ ಇಸ್ ಅ ಸ್ಟೇಟ್ಮೆಂಟ್ ಕಾಲ್ಡ್ ವಿಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ, ವಿಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ಅಪನಂಬಿಕೆಯನ್ನು ಅಮಾನತನಲ್ಲಿ ಇಡ್ಬೇಕು ನಾವು. ಹೌದಾ, ರಾವಣ ಹೆಂಗ್ ಬಂದ, ವಿಮಾನ ಹರ್ಕೊಂಡ್ ಬಂದ, ಪೈಲಟ್ ಯಾರು, ಮತ್ತೆ ಅವ್ನು ಇದ್ದಿಲ್ವಾ, ಒಬ್ಬರೇ ಇದ್ದ ಅಂತಾರೆ, ಮತ್ತೆ ಅವನ ಹೆಂಗ್ ಹೋದ? ಹೋಗ್ಬೇಕಾದ್ರೆ ರಾವಣ ಸೀತೆ ಇಬ್ರು ಹೋದ್ರು ಲಂಕೆಗೆ ಹೋಗ್ಬೇಕಾದ್ರೆ. ಲಂಕೆಯಿಂದ ಅಯೋಧ್ಯೆಗೆ ಹೋದ್ರಲ್ಲ ಯುದ್ಧ ಮುಗಿದ್ಮೇಲೆ, ಎಷ್ಟು ಜನ ಹೋಗಿದ್ದಾರೆ? 100 ಜನ ಹೋಗಿದ್ದಾರೆ ವಿಮಾನದಲ್ಲಿ. ಅದೇ ನೀಲೇ ಅಷ್ಟಕ್ಕಿಂತ ಬೇಕಾದಂಗೆ ಇಗೋದಕ್ಕೆ. ನಾವು ಟೆಕ್ನಿಕಲ್ ಕ್ವಶನ್ ಕೇಳಿದ್ರೆ ರಾಮಾಯಣ ಆಸಕ್ತಿ ಹೋಗ್ಬಿಡ್ತದೆ, ಪ್ರಶ್ನೆ ಕೇಳ್ಬಾರ್ದು. ಅದೊಂದು ರಸಮಯ ಸನ್ನಿವೇಶ ಅದು. ಅದರಿಂದ ವಿಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ, ನಮ್ಮ ಅಪನಂಬಿಕೆಯನ್ನು ಸ್ವಲ್ಪ ಹೊತ್ತು ಎತ್ತಿಟ್ಬಿಟ್ಟು ಬಿಟ್ರೆ ರಸ ಸಿಗೋಲ್ಲ ಅದ್ರೊಳಗೆ. ಈಗ ನಾವು ಸಣ್ಣ ಚಂದದ ಕತೆ ಹೇಳ್ತೀವಪ್ಪ ನಾವು. ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಹಾಡಾಗ್ಲಿ, ಬೇಂದ್ರೆ ಅವ್ರ ಹಾಡಾಗ್ಲಿ, ಕುವೆಂಪು ಅವ್ರ ಹಾಡಾಗ್ಲಿ, ಬರೆದಾಗ ಏನು ಹೇಳ್ಬಿಡ್ತಾರೆ, ತಕ್ಕಂತ ಆಕಾಶಕ್ಕೆ ಹೋಗ್ಬಿಡುತ್ತೆ. ಹೌದಾ, ಹಿಂಗಿರೋಕೆ ಸಾಧ್ಯನಾ? ಅದು ಕವಿ ಸಮಯ ಸ್ವಾಮಿ, ಅದು ಕವಿ ಬರೆಯುವಂತ ಮಾತದು. ಅದರಿಂದ ಅದನ್ನು ಪೂರ ಟೆಕ್ನಿಕಲ್ ಮಾಡಿ ಇಟ್ಕೋಬಾರ್ದು. ಇವನು ಕೇಳ್ತಾನೆ, ತರ್ಕದಿಂದ ಎಲ್ಲ ಆಗಲ್ಲಪ್ಪ, ಕೃಷ್ಣ ಹೇಳುದು ತರ್ಕದಿಂದ ಎಲ್ಲ ಆಗಲ್ಲ, ಶ್ರದ್ಧಾವಾನ್ ಲಭತೆ ಜ್ಞಾನಂ.
ಯಾರು ಶ್ರದ್ಧೆಯಿಂದ ಇದ್ದಾರೋ ಇದನ್ನ ಎಲ್ಲ ಮಕ್ಕಳಿಗೆ ಹೇಳೇ ಹೇಳ್ತೀನಿ ನಾನು. ನಿಮಗೆ ಶ್ರದ್ಧೆ ಇಲ್ಲದೆ ಹೋದ್ರೆ ಯಾವುದು ನಾಟಲ್ಲ. ಡಾಕ್ಟರ್ ಕೊಟ್ಟ ಔಷಧಿ ನಾಟಲ್ಲ, ಅವನಾ ಡಾಕ್ಟರ್ ಔಷಧಿ ಕೊಟ್ಟನ ಸರಿ ಇದೆಯಾ ಇದು ಇನ್ನೊಂದು ಸಚ್ ಚೆಕ್ ಮಾಡಿ ನೋಡೋಣ. ಅದಲ್ಲ, ತಾಯಿ ಹಾಕಿದಂತ ಊಟದಲ್ಲಿ ಎಷ್ಟು ನಂಬಿಕೆ ಇದೆಯೋ ಅಷ್ಟು ನಂಬಿಕೆ ಶ್ರದ್ಧೆ ನಮಗೆ ಇರಬೇಕು ಅಂದ್ರೆ ಆಗತ್ತೆ. ಅದು ಶ್ರದ್ಧೆ ಅಂದ್ರೆ ಕಣ್ಣು ಮುಚ್ಚಿಕೊಂಡು ನಂಬೋದು. ಕೆಲವರು ಕೇಳ್ತಾರೆ ಸರ್ ಮೂಢನಂಬಿಕೆ ಅಲ್ವಾ ಅದು, ಪ್ರಶ್ನೆ ಕೇಳಲಾರ್ದ ನಂಬ್ಕೋಬೇಕು ಅಂತ ಅನ್ನೋದು. ಅದು ಕಣ್ಣು ಮುಚ್ಚಿ ನಂಬ್ಕೊಳ್ಳೋದಲ್ಲ. ಇದನ್ನ ನಮಗಿಂತ ದೊಡ್ಡದಾದಂತಹ ಒಂದು ಶಕ್ತಿ ಇದೆ, ನಮಗಿಂತ ದೊಡ್ಡದಾದಂತಹ ಒಂದು ತತ್ವ ಇದೆ ಅಂತ ನಂಬ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಆ ನಂಬ್ಕೊಳ್ಳೋದಿದೆಯಲ್ಲ ಅದು ಶ್ರದ್ಧೆ. ಸಾಧನೆಗೆ ಅರ್ಹತೆ ಬೇಕು, ಅರ್ಹತೆ ಜೊತೆಗೆ ವಿನಯ ಬೇಕು. ನಾನು ಹೇಳೋದು ಯಾವುದೇ ಸಾಧನೆ ಆಗ್ಬೇಕಾದ್ರೆ ಅಹಂಕಾರದಿಂದ ಸಾಧನೆ ಆಗೋದಿಲ್ಲ, ವಿನಮ್ರತೆ ಬೇಕು. ಅದನ್ನೇ ತೋರಿಸ್ತಾನೆ ಅರ್ಜುನ, ಬಹಳ ಚೆಂದಾಗಿದೆ ಅವನು. ಆ ವಿನಯ ತೋರಿಸಿದಾಗಲೇ ವಿಶ್ವರೂಪ ದರ್ಶನ ಮಾಡೋದು. ಅವನು ಮಾತೆ ಚೆನ್ನಾಗಿದೆ ನೋಡಿ, ಮನ್ಯಸೆ ಯದಿ ಯತ್ ಶಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು ಯೋಗೇಶ್ವರ ತಥೋವೇತ್ವಂ ದರ್ಶಯಾತ್ಮಾನಮವ್ಯಂ. ಕೇಳೋ ಮಾತು, ಕೃಷ್ಣ ನನಗೆ ಇದೇನು ರೂಪ ತೋರಿಸು ಅಂತ ಅನ್ನಲ್ಲ. ಮನ್ಯಸೆ ಯದಿ ಯತ್ ಶಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು, ಭಗವಂತ ನನ್ನ ಕಣ್ಣುಗಳಿಂದ ನಿನ್ನ ರೂಪವನ್ನು ನೋಡಬಹುದು ಅಂತ ನಿನಗನ್ಸಿದ್ರೆ ನನಗೆ ತೋರಿಸು. ಅಡೆ ಬ್ಯೂಟಿಫುಲ್ ಸರೆಂಡರ್. ನಾನು ತೋರಿಸು ಅಂತ ಆರ್ಡರ್ ಮಾಡಲ್ಲ, ನನ್ನ ಕಣ್ಣುಗಳಿಂದ ನೋಡಕ್ ಸಾಧ್ಯ ಇದೇನಪ್ಪ ಅದು. ಮನ್ಯಸೆ ಯದಿ ಯತ್ ಶಕ್ಯಂ, ಇಫ್ ಯು ಥಿಂಕ್ ಐ ಕ್ಯಾನ್ ಸೀ ಇಟ್, ಇಫ್ ಯು ಥಿಂಕ್ ಐ ಕ್ಯಾನ್ ಸೀ ಇಟ್ ಶೋ ಮಿ. ನಿಮಗನ್ಸ್ಬೇಕು ನನಗಲ್ಲ, ನಿನಗನ್ಸಿದ್ರೆ ನಾನು ನೋಡಬಹುದು ಅಂತ ನಿನಗನ್ಸಿದ್ರೆ ಮಾತ್ರ ನನಗೆ ಆ ನಿನ್ ರೂಪ ತೋರಿಸು ಅಂತ. ಮನ್ಯಸೆ ಯದಿ ಯತ್ ಶಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು ಯೋಗೇಶ್ವರ ತಥೋವೇತ್ವಂ ದರ್ಶಯಾತ್ಮಾನಮವ್ಯಂ. ನಿನ್ನ ಅವ್ಯಯವಾದ ರೂಪವನ್ನು ತೋರಿಸು. ಯಾವಾಗ ತೋರಿಸು? ನಾನು ನೋಡಬಹುದು ಅಂತ ನಿನಗನ್ಸಿದ್ರೆ ತೋರಿಸು. ದಿಸ್ ಇಸ್ ಸರೆಂಡರ್. ಈ ದರ್ಶನದ ನಂತರ ಯಾಕೆ ವಿನಯ ಅರ್ಜುನಂದು ಇಷ್ಟ ಆಯ್ತು ಅನಸೂಯ ಅಂತ ಹೇಳಿದ್ದ ಮೊದಲು, ಈಗ ವಿನಯದ ಬಗ್ಗೆ ಹೇಳ್ತಾನೆ. ಕೊನೆಗೆ ವಿರಾಟ್ ರೂಪ ದರ್ಶನ ತೋರಿಸಿದ್ಮೇಲೆ ಬಹಳ ತಿರಕ್ಕಾಗಲ್ಲ, ಸಾಕಪ್ಪ ಮಾರಯ್ಯ ಮೊಟ್ಟ ಮೊದಲಿನ ರೂಪ ತೋರ್ಸಪ್ಪ ಅಂತ ಕೇಳ್ತಾನೆ. ಯಾಕೆ? ಇಷ್ಟು ಬೇಡ್ಕೊಂಡಿದ್ದಲ್ರಿ, ಇಷ್ಟು ಕಾಡಿದ್ದ, ತೋರಿಸು 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 ಅಂತ ತೋರಿಸಿದ ನಾನು ಸಾಕಪ್ಪ ಮೊದಲಿನ ರೂಪಕ್ಕೆ ಬಾ ಅಂತ ಯಾಕಂತಾನೆ? ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಇದು ಬಹಳ ಮುಖ್ಯ. ಇದು ದೊಡ್ಡವ್ರ ಜೊತೆಗೆ ಸ್ವಲ್ಪ ಹೊತ್ತಿರೋದು ವಾಸಿ, ಬಹಳ ಹೊತ್ತಿರೋದು ಕಷ್ಟ, ಬಹಳ ಕಷ್ಟ. ಇದು ಕಲ್ಪನೆ ಮಾಡ್ಕೊಳ್ಳಿ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ನಿಮ್ಮ ಮನೆಗೆ ಬಂದ್ರು ಅಂತ ಇಟ್ಕೊಳ್ಳಿ, ಭಾರಿ ಸಂತೋಷ. ಅವರು ಒಂದು 15 ನಿಮಿಷಕ್ಕೆ ಹೋಗ್ಬಿಡ್ಬೇಕು, ಅವರು ಇದ್ರೆ ಬಲೆ ಕಷ್ಟ ಇಟ್ಕೊಳ್ಳೋದು ಮನೆಯಲ್ಲಿ ಅವ್ರನ್ನ. ಎಷ್ಟು ಕಷ್ಟ ಗೊತ್ತಾ? ಏನ್ ಕೇಳ್ಬೇಕು ಅವ್ರಿಗೆ ಪ್ರಶ್ನೆ ನಾವು? ಅಂಡ್ ವಾಟ್ ಇ ಟಾಕ್ಸ್ ಅಂಡ್ ವಾಟ್ ಐ ವಾಂಟ್ ವಿ ಡೋಂಟ್ ನೋ. ಬಂದಾಗ ಗಹಾವರಿ ಆಗಿ ಅವ್ರು ಹೋದ್ಮ ನೆನಪಿರುತ್ತೆ, ಇಡೀ ವರ್ಷ ನೆನೆಸ್ಕೋತಿ, ಬಂದಿದ್ರು ನಮ್ಮ ಮನೆ ಬಂದಿದ್ರು, ಜೋ ಬೈಡನ್ ಬಂದಿದ್ರು ಅಂತ ಕರೆಕ್ಟ್. ಆದ್ರೆ ಮನೆಗೆ ಬಂದ್ ಹೊತ್ತಿದೆಯಲ್ಲ, ಬಂದ್ ಬೇಗ ಹೋಗ್ಬಿಟ್ರೆ ಸಾಕಪ್ಪ ಮರ ಅನ್ಸ್ಬಿಡುತ್ತೆ. ಈ ಮಹತ್ತಾದದ್ದನ್ನ ತುಂಬಾ ದೊಡ್ಡದಾದನ್ನು ಕಂಡಾಗ ಅದ್ರ ಜೊತೆಗೆ ಬಹಳ ತಿರೋಕ್ಕಾಗಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಹಾಗೆ. ಐ ಹವ್ ಸೀನ್ ಪೀಪಲ್ ಲೈಕ್ ದಟ್, ಔಟ್ ಸ್ಟ್ಯಾಂಡಿಂಗ್ ಪೀಪಲ್. ಇಟ್ ನೈಸ್ ಟು ರಿಮೆಂಬರ್ ದೆಮ್ ಇನ್ ಹೈಂಡ್ ಸೈಟ್, ಬಟ್ ಟು ಬಿ ವಿತ್ ದೆಮ್ ಫಾರ್ ಎ ಲಾಂಗ್ ಟೈಮ್ ಇಸ್ ಡಿಫಿಕಲ್ಟ್, ಬಿಕಾಸ್ ದೇ ಆಪರೇಟ್ ಎಟ್ ಎ ಡಿಫರೆಂಟ್ ಫ್ರೀಕ್ವೆನ್ಸಿ ಆಲ್ ಟುಗೆದರ್. ಆ ಫ್ರೀಕ್ವೆನ್ಸಿನೇ ಬೇರೆ ಇರ್ತದೆ. ಅದಕ್ಕೆ ಕೃಷ್ಣಗೆ, ಕೃಷ್ಣ ಸ್ನೇಹಿತ ನೀನು ಮೊದಲಿನ ರೂಪ ಬಾರ ಮಾರಯ್ಯ, ಇಬ್ರು ಕೂಡ ಆಟ ಆಡ್ತಿದ್ವಲ್ಲ ಆ ರೂಪಕ್ಕೆ ಬಾ ನೀನು, ಈ ರೂಪ ಬೇಡ ನನಗೆ ಅಂತಾನೆ. ಬಂದ ಮೇಲೆ ವಿರಾಟ್ ರೂಪ ದೋಷ ನೋಡ್ಬಿಟ್ಟಿದ್ದಾನಲ್ಲ ಅರ್ಜುನ, ಬೆರಗಾಗಿ ಹೋಗಿದ್ದಾನೆ. ಅಯ್ಯೋ, ನನ್ನ ಪಕ್ಕದಲ್ಲಿರುವಂತ ಕೃಷ್ಣ, ಆಟ ಆಡಿದಂತ ಕೃಷ್ಣ, ಇಂಥ ದೊಡ್ಡ ಜಗದಾದಿ ದೈವ ಅಂತ ನನಗೆ ಗೊತ್ತೇ ಇರ್ಲಿಲ್ಲಲ್ಲಪ್ಪ. ಅವನ್ ಹೆಂಗ್ ಹೇಳ್ತಾನೆ ಗೊತ್ತ? ಅವನು ದರ್ಶನ ಆದ್ಮೇಲೆ ಬಂದ್ಮೇಲೆ ತಿಳಿವು ಬರ್ತದೆ. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತ ಮಹಿಮಾ ಅನಂತ ವೇದಂ ಮಯಾ ಪ್ರಮಾದ ಪ್ರಣಯೇನ ವಾಪಿ. ಏನ್ ಅದ್ಭುತ ಮಾತ್ರ ನನಗಂತ ನೆನ್ಸ್ಕೊಂಡ ಕಣ್ಣಲ್ಲಿ ಇರ್ಬಂದ್ ಬಿಡುತ್ತೆ ಅದು. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಅಯ್ಯೋ, ನಿನ್ನ ಕೃಷ್ಣ ಅಂದಿದ್ನಲ್ವ ಮಾರಯ್ಯ, ನಾನ್ ಸಖ ಅನ್ಕೊಂಡಿದ್ನಲ್ವೋ. ಸಖೇತಿ ಮತ್ವ, ಆಟದೊಳಗೆ ಸ್ನೇಹದೊಳಗೆ ನಿನ್ನ ಕೃಷ್ಣ ಅಂತ ಕರೆದೆ, ಯಾದವ ಅಂತ ಕರೆದೆ, ಸ್ನೇಹ ಅಂತ ಕರೆದು ಬಿಟ್ನಲ್ವೋ ಮಾರಯ್ಯ, ನೀ ನನ್ ದೇವರಲ್ಲಪ್ಪ, ನೀ ಭಗವಂತ ನೀನ್. ಈಗ ಅರ್ಥ ಆಯ್ತು. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಹೇ ಕೃಷ್ಣ ಹೇ ಯಾದವ ಹೇ ಸಖ ಅಂತ ಕರೀತಿದ್ದೆ. ಅಜಾನತ ಮಹಿಮಾ ಅನಂತ ವೇದಂ, ಅನಂತ ವೇದನಾದಂತ ನಿನ್ನ ಜ್ಞಾನ ನನಗೆ ಗೊತ್ತಾಗ್ಲಿಲ್ಲಪ್ಪ, ನಿನ್ ಮಟ್ಟ ಗೊತ್ತಾಗ್ಲಿಲ್ಲ. ಮಯ ಪ್ರಮಾದ ಪ್ರಣಯೇನ ವಾಪಿ, ನನ್ನ ತಪ್ಪನ್ನು ಕ್ಷಮಿಸ್ಬಿಡು ಮಾರಯ್ಯ, ನನಗೆ ಗೊತ್ತಾಗ್ಲಿಲ್ಲ ನೀ ಯಾರು ಅಂತೇಳಿ. ಸಿಮಿಲರ್ ಥಾಟ್ಸ್ ನೋಡಿ ಹೆಂಗಿದೆ. ಟ್ಯಾಗೋರ್ ಬರೀತಾರೆ ಗೀತಾಂಜಲಿಯಲ್ಲಿ, ಗೀತಾಂಜಲಿಯಲ್ಲಿ ಬರೀತಾರೆ, ಎಷ್ಟು ಚಂದ. ಐ ಆಮ್ ಎ ಪೋಯೆಟ್, ಭಗವಂತ ದೇವರು ರಾಜ. ಲಾರ್ಡ್, ಐ ಕಮ್ ಇನ್ ಟು ಯುವರ್ ಕೋರ್ಟ್ ಯಾರ್ಡ್ ಓನ್ಲಿ ಆಸ್ ಎ ಸಿಂಗರ್. ಐ ನೋ ದಟ್ ಐ ಕ್ಯಾನ್ ಕಮ್ ಇನ್ ಟು ಯುವರ್ ಕೋರ್ಟ್ ಯಾರ್ಡ್ ಓನ್ಲಿ ಆಸ್ ಎ ಸಿಂಗರ್.
by the far spreading wings of my song, I want to reach thy feet, which I can't reach, which I can't aspire to reach physically. ಅಂತ ಚೆನ್ನಾಗಿ ಹೇಳ್ತಾನೆ. ನಾನು ನಿನ್ನ ಸಭೆಯಲ್ಲಿ ಬಂದ್ಬಿಟ್ಟಿದ್ದೇನಪ್ಪ, ಕೋರ್ಟ್ಯಾರ್ಡಿಗೆ ಬಂದಿದ್ದೇನೆ. ಐ ಕಮ್ ಓನ್ಲಿ ಆಸ್ ಎ ಸಿಂಗರ್. ಐ ವಾಂಟ್ ಟು ಟಚ್ ಯುವರ್ ಫೀಟ್, ಐ ಕಾಂಟ್ ಡೇರ್ ನಾಟ್ ಟಚ್ ಇಟ್. ಅದಕ್ಕೇನ್ ಮಾಡ್ತೀನಿ ನಾನು, ವಿತ್ ದಿ ಫಾರ್ ಸ್ಪ್ರೆಡಿಂಗ್ ವಿಂಗ್ಸ್ ಆಫ್ ಮೈ ಸಾಂಗ್ ಐ ವಾಂಟ್ ಟು ಟಚ್ ದೈ ಫೀಟ್ ವಿಚ್ ಐ ಕಾಂಟ್ ಎಸ್ಪೈರ್ ಟು ಟಚ್ ಫಿಸಿಕಲಿ. ಯಾವ ಕಾಲನ್ನ ದೈಹಿಕವಾಗಿ ಮುಟ್ಟೋಕಾಗಲ್ವೋ ನನ್ನ ಸಂಗೀತದ ತುದಿಯಿಂದ ಮುಟ್ಟೋ ಪ್ರಯತ್ನ ಮಾಡ್ತೀನಿ ನಿನ್ನ ಅಂತ. ಹಾಗೆ ಇವನು ಹಂಗೆ ಹೇಳ್ತಾನೆ, ನೀನ್ ದೇವರು ಅನ್ಕೊಂಡು ಗೊತ್ತಿಲ್ಲಪ್ಪ ನನಗೆ, ಸಖ ದೇವ್ ಸ್ನೇಹ ಅಂತ ಅನ್ಕೊಂಡಿದ್ದೆ ನಾನು, ಅದರಿಂದ ನನ್ ಕ್ಷಮಿಸು ಅಂತ ಕೇಳ್ಕೊತಾನೆ. ವಿಶ್ವರೂಪ ತೋರಿಸಿದಂತ ಕೃಷ್ಣ ಹೇಳ್ತಾನೆ, ಶತ್ರುಗಳನ್ನ ಗೆದ್ದು ರಾಜ್ಯವನ್ನು ಅನುಭವಿಸು, ಯಶಸ್ಸನ್ನು ಪಡೆ, ನೀ ಏನ್ ಚಿಂತೆ ಮಾಡ್ಬೇಡ, ನಿನ್ ವೈರಿಗಳೆಲ್ಲ ಸತ್ತೋಗಿದ್ದಾರೆ ಈಗಾಗ್ಲೇನೆ. ಇದು ನೋಡಿ ನಮ್ಮ ಕರ್ನಾಟಕ ಸ್ಟೇಟ್ SSLC ಬೋರ್ಡ್ ಇದ್ದಂಗೆ. ನಮ್ಮ SSLC ಬೋರ್ಡ್ ಈ ವರ್ಷ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ನಾನು ಮಿನಿಸ್ಟರ್ ಹೇಳಿದ್ದೆ ಹೊಸ ರೆಕಾರ್ಡ್ ಮಾಡ್ಬಿಟ್ರಿ ಪ್ರಪಂಚದಲ್ಲಿ ನೀವು. ನಮ್ಮ ಶಿಕ್ಷಣದಲ್ಲಿ ಮೊದಲು ಪರೀಕ್ಷೆ ಆಮೇಲೆ ರಿಸಲ್ಟ್ ಅಂತ ಇತ್ತು, ಇಟ್ ವರ್ಷ ಪರೀಕ್ಷೆ ಆದ್ಮೇಲೆ ರಿಸಲ್ಟ್ ಕೊಡು. ಈ ನಮ್ಮಲ್ಲಿ ಹಾಗೆಲ್ಲ, ಮೊದಲು ರಿಸಲ್ಟ್ ಕೊಟ್ಬಿಟ್ಟು ಆಮೇಲೆ ಪರೀಕ್ಷೆ ಮಾಡಿದ್ವಿ, ಎಲ್ಲರೂ ಪಾಸ್ ಈ ವರ್ಷ ಅಂತ ಹೇಳಿ ಆಮೇಲೆ ಪರೀಕ್ಷೆ ಮಾಡಿದ್ವಿ ಅಲ್ವಾ. ಇಲ್ಲ ಹಂಗೆ ಇದೆ ಪರಿಸ್ಥಿತಿ. ಇದು ಕೃಷ್ಣ ಹೇಳ್ತಾನೆ, ಏನು ಯುದ್ಧ ಮಾಡೋದು ಏನ್ ಬೇಕಾದ್ರೆ, ಎಲ್ಲ ಸತ್ತೋಗಿದ್ದಾರೆ, ಎಲ್ಲ ಸತ್ತೋಗಿದ್ದಾರೆ. ಈಗ ಸುಮ್ಮನೆ ನೀನು ನಿಮಿತ್ತ ಮಾತ್ರ ಭವಿಷ್ಯವ್ಯ ಸಾಚೆನ್, ನೀನ್ ನಿಮಿತ್ತ ಆಗಿರಪ್ಪ ಮಾರಯ್ಯ, ನೀನು ಸುಮ್ಮನೆ ಹಿಡ್ಕೊಂಡಿದ್ರು ಬಾಲ ಬಾಣ ಬಿಲ್ಲು, ನಾನೆಲ್ಲ ಮಾಡ್ಕೊಂಡಿದ್ದೇನೆ ಕೆಲಸ. ಈ ಪ್ರಶ್ನೆಯನ್ನು ಹುಡುಗರು ಕೇಳ್ತಾರೆ ನಂಗೆ, ಇದೇನ್ ಸರ್ ತಮಾಷೆನ ಇದು, ನಾನೆಲ್ಲ ಮೊದಲೇ ಕೊಂದ್ಬಿಟ್ಟಿದ್ದೀನಿ, ಏನ್ ಸ್ಟಫ್ಡ್ ಅನಿಮಲ್ಸ್ ಅವರೆಲ್ಲ ನಿಂತದ್ ಮುಂದೆ ನಿಂತವ್ರು, ಅವ್ರನ್ನೆಲ್ಲ ಕೊಂದ್ ಹಾಕಿದ್ದೀನಿ, ಸುಮ್ಮನೆ ನೀನ್ ನಿಮಿತ್ತ ಆಗಿ ನಿಂತ್ಕೋ, ಬಿಕಮ್ ಓನ್ಲಿ ಏನ್ ಎಕ್ಸ್ಕ್ಯೂಸ್, ನಿಂತ್ಕೊಂಡ್ಬಿಡು ಅಂತ ಹೇಳ್ತಾನೆ. ಹಾಗಾದ್ರೆ ಪ್ರಯತ್ನಕ್ಕೇನು ಬೆಲೆ ಇಲ್ವಾ, ನಮ್ಮ ಕರ್ತವ್ಯಕ್ಕೇನು ಬೆಲೆ ಇಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಅರ್ಜುನ್ ಹಾಗೆ ಇರ್ಬೇಕಾಗಾದ್ರೆ ತಾನೇ ಮುಗಿಸ್ಬಿಡ್ಬೇಕಾಯ್ತು ಕೃಷ್ಣ, ನಿಮಿತ್ತ ಮಾತ್ರ ಭವಿಷ್ಯವ್ಯ ಸಾಚಿನ್ ಅಂತ ಹೇಳ್ತಾನೆ. ಆಗ ನಮಗೆಲ್ಲ ಯಾವ ಕರ್ತವ್ಯನೂ ಇಲ್ವಾ? ದಯವಿಟ್ಟು ನಾವು ಹೇಳ್ಬೇಕಾದದಿಷ್ಟು. ಒಂದು ಮಾತು ನಾನು ಬಹಳ ಹೃದಯ ತುಂಬಿ ಹೇಳ್ಬೇಕು, ನಾನು ಎಷ್ಟೋ ಕೆಲಸ ಆಗತ್ತೆ ನಮ್ಮ ಜೀವನದಲ್ಲಿ, ಯಾವುದೋ ಕೆಲಸದಲ್ಲಿ ನೀವು ಪಾತ್ರ ವಹಿಸಿದ್ದೀರಿ, ಯಾವುದೋ ಒಂದು ಕೆಲಸದಲ್ಲಿ ನೀವು ಪಾತ್ರ ವಹಿಸಿದ್ದೀರಿ, ಒಂದು ರೋಲ್ ಇದೆ ನಿಮಗೆ, ಆ ಕಾರ್ಯಕ್ರಮದಲ್ಲೋ ಒಂದು ಫಂಕ್ಷನ್ ಅಲ್ಲೋ ರೋಲ್ ಇದೆ. ಐ ಶುಡ್ ನಾಟ್ ಬಿ ಪ್ರೌಡ್ ಅಬೌಟ್ ಇಟ್, ಐ ಶುಡ್ ಬಿ ಗ್ರೇಟ್ಫುಲ್ ದಟ್ ಐ ಗಾಟ್ ಎನ್ ಅಪಾರ್ಚುನಿಟಿ ಟು ಡೂ ಇಟ್. ಅವಕಾಶ ಸಿಕ್ತು ಅಂತ ನೆನೆಸ್ಕೋಬೇಕು, ಧನ್ಯತೆಯಿಂದ ನೆನೆಸ್ಕೋಬೇಕು. ನಾನು ಯಾವಾಗಲೂ ಹೇಳೋದಷ್ಟೇನೆ, ಆಪರೇಷನ್ ಮಾಡ್ತಾರೆ ಡಾಕ್ಟರು, ಮಾಡಿದಾಗ ಒಂದು ಟ್ರೇದಲ್ಲಿ ನೂರಾರು ಇನ್ಸ್ಟ್ರೂಮೆಂಟ್ ಇಟ್ಟಿರ್ತಾರೆ, ಒಂದು ಹತ್ತಾರು ಸ್ಕಾಲ್ಪಲ್ ಇಟ್ಟಿರ್ತಾರೆ, ಮತ್ತೆ ಫೋರ್ಸೆಪ್ ಇರ್ತದೆ, ನೀಡಲ್ಸ್ ಇರ್ತದೆ, ಏನೇನೋ ಇರ್ತದೆ. ಡಾಕ್ಟರ್ ಏನ್ ಮಾಡ್ತಾರೆ, ಆಪರೇಷನ್ ಮಾಡ್ತಾ ಮಾಡ್ತಾ ನೋಡ್ತಾರೆ ಆ ಗಾಯಕ್ಕೆ ಏನ್ ಬೇಕು, ಆ ಟ್ರೀಟ್ಮೆಂಟ್ಗೆ ಏನ್ ಬೇಕು. 10,000 ಸ್ಕಾಲ್ಪೆಲ್ ಒಂದ್ ತಗೋತಾನೆ, ಬೇಡ ಬೇರೆ ಕೊಡು ಅಂತಾನೆ. ಯಾವುದೋ 4-5 ಮಾತ್ರ ಬಳಸ್ತಾರೆ ಅವ್ರು ಅಲ್ವಾ, ನೂರಾರು ಉಪಕರಣಗಳಲ್ಲಿ 4-6 ಮಾತ್ರ ಬಳಸಿದಾಗ, ಡೋಂಟ್ ಯು ಥಿಂಕ್ ದಸ್ 4 ಇನ್ಸ್ಟ್ರೂಮೆಂಟ್ಸ್ ಆರ್ ವೆರಿ ಹ್ಯಾಪಿ? ಔಟ್ ಆಫ್ ದಿ 100 ಐ ಆಮ್ ಒನ್ ಆಫ್ ದಿ 4 ಬೀಯಿಂಗ್ ಸೆಲೆಕ್ಟೆಡ್ ಫಾರ್ ದಿಸ್. ಆ ನೂರಾರು ಉಪಕರಣಗಳು ನಾನು ಉಪಕಾರ ಆದ್ನೇ ಅಲ್ಲಪ್ಪ, ಪ್ರಯೋಜನ ಆಯ್ತಲ್ಲ, ನನ್ನಿಂದ ಏನಾದ್ರೂ ಒಳ್ಳೆ ಕೆಲಸ ಆದ ನಾನು ಅನ್ಕೊಳ್ಳೋದು ಹಾಗೇನೆ. ಭಗವಂತ ಥ್ಯಾಂಕ್ ಗಾಡ್ ಯು ಯೂಸ್ ಮೇ ಆನ್ ಇನ್ಸ್ಟ್ರೂಮೆಂಟ್ ಆಫ್ ಯುವರ್ಸ್. ನಾನು ಬಳಸದೇ ಬಿಡ್ಬೋದಾಗಿತ್ತಲ್ಲ, ನೀನು ಯಾವುದೋ ಒಂದು ಕೆಲಸ ನನ್ನಿಂದ ಆಗ್ತಿರ್ಬೇಕಾದ್ರೆ ಭಗವಂತ ನನ್ನ ಬಳಸ್ಕೊಂಡಂದಂಗಾಯ್ತಲ್ಲ, ಐ ಬಿಕೇಮ್ ಎ ಯೂಸ್ಫುಲ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ ಆಫ್ ಗಾಡ್. ಬಹಳ ಮುಖ್ಯ ಇದು. ಅರ್ಜುನಿಗೆ ಸಮಾಧಾನ ಆಗ್ಬೇಕಾದದ್ದು, ಇಷ್ಟೊಂದು ಜನ ಇದ್ದರಲ್ಲ, ಹಿ ಚೋಸ್ ಅರ್ಜುನ ಫಾರ್ ದ ಫೈಟ್ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಫೈಟ್. ನಾವೆಲ್ಲರೂ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ತೇನ ವಿನಾ ತೃಣಮಪಿ ನ ಚಲತಿ, ಭಗವಂತ ಇಲ್ಲದೆ ಏನೂ ನಡೆಯಲ್ಲ, ಅವನೇ ನಡೆಸೋನು, ನಮ್ಮ ಮೂಲಕ ನಡೆಸ್ತಾನೆ. ಆದ್ರಿಂದ ಐ ಆಮ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್. ಅದಕ್ಕೆ ಮತ್ತೆ ಟ್ಯಾಗೋರ್ ಕಡೆ ಹೋಗ್ಬೇಕು ನಾನು, ಗೀತಾಂಜಲಿ ಹೇಳ್ಬೇಕಾದ್ರೆ, ಐ ಆಮ್ ಲೈಕ್ ಎ ರೀಡ್ ಫಾರ್ ದಿ ಟು ಫಿಲ್ ಮ್ಯೂಸಿಕ್ ಇನ್ ಇಟ್ ಅಂತ ಹೇಳ್ತಾರೆ. ಐ ಆಮ್ ಲೈಕ್ ಎ ರೀಡ್, ನಾನು ಖಾಲಿ ಬೊಂಬು, ಬಿದಿರಿನ ಕೊಳವೆ, ನಾನು ಆಮೇಲೆ ಖಾಲಿ ಕೊಳವೆ ಇದ್ದೀನಿ. ಐ ಆಮ್ ಲೈಕ್ ಎ ರೀಡ್ ಫಾರ್ ದಿ ಟು ಫಿಲ್ ಮ್ಯೂಸಿಕ್ ಇನ್ ಇಟ್. ನೀನ್ ಅದರೊಳಗೆ ಅತ್ಯಂತ ಸುಮಧುರವಾದಂತಹ ಗಾನವನ್ನು ತುಂಬಪ್ಪ ಕೃಷ್ಣ ಅಂತ ಕೇಳ್ಕೊಳ್ಳೋದು. ನಾನು ಖಾಲಿ ಆದಾಗ ಮಾತ್ರ ತುಂಬುತ್ತಾನ ಅವನು. ಆ ಕೊಳಲ್ಲಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಒಳಗಡೆ ಹತ್ತಿ ಬಟ್ಟೆ ಸಿಕ್ಕಾಕೊಂಡ್ರೆ ಧ್ವನಿನೇ ಬರಲ್ಲ. ಹಾಗೆ ನಾನು ಖಾಲಿ ಆಗುವಂತ ಅವಕಾಶ ಸಿಗ್ತಲ್ಲ ಅರ್ಜುನನಿಗೆ, ವಿಶ್ವರೂಪ ದರ್ಶನ ಆಗೋ ಅವಕಾಶ ಸಿಗ್ತಲ್ಲ. ನಾನು ಬಹಳ ಹಿಂದೆ ಒಂದು ಕತೆ ಅನ್ಬೋದು ಏನನ್ನು ಗೊತ್ತಿಲ್ಲ, ಅದು ಬರೆದಿದ್ದೆ. ಅವಾಗೆಲ್ಲ ನಾವು ಕಾಲೇಜಲ್ಲಿ ಇದ್ದಾಗ ಈ ಪೆನ್ಸಿಲ್ ಶಾರ್ಪ್ನರ್ ಅಂತ ಇರ್ತಿರ್ಲಿಲ್ಲ, ಬ್ಲೇಡ್ ಉಪಯೋಗಿಸ್ಬೇಕು ನಾವು. ಉಪಯೋಗಿಸುವಾಗಿ ತೋರ್ ಬೆಳಕು ಕಟ್ ಆಗ್ಬಿಡುತ್ತೆ ನಂದು, ಅಲ್ಲೊಂದು 3 ಸ್ಟಿಚಸ್ ಬಿದ್ದಿತ್ತು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ, 3 ಸ್ಟಿಚ್ ಕಮ್ಮಿ ಆಗ್ಬೇಕಾದ್ರೆ ಟೈಮ್ ತಗೊಳುತ್ತೆ. ಆಗ ಒಂದು ಕತೆ ಬರೆದಿದ್ದೆ ನಾನು, ಅದಕ್ಕೆ ತುಂಬಾ ಫೇಮಸ್ ಆಗ್ಬಿಟ್ಟದೆ ಇಂಟರ್ನೆಟ್ ಅಲ್ಲಿ, ತುಂಬಾ ಜನ ಯಾವುದೋ ಕ್ರಿಶ್ಚಿಯನ್ ಐಡಿಯಾಲಜಿ ಹ್ಯಾಕ್ ಬರೆದ್ಬಿಟ್ಟಿದ್ದಾರೆ ಅದ್ರೊಳಗೆ ಎಲ್ಲಾನು. ಏನ್ ಬರೆದಿದ್ದು ಅಂದ್ರೆ, ಎ ಪ್ಯಾರಬಲ್ ಆಫ್ ಪೆನ್ಸಿಲ್ ಅಂತ. ಒಬ್ಬ ಮನುಷ್ಯ ಪೆನ್ಸಿಲ್ ತಯಾರು ಮಾಡ್ತಿದ್ದ ಕಾರ್ಖಾನೆ, ಒಳ್ಳೊಳ್ಳೆ ಪೆನ್ಸಿಲ್ ಮಾಡೋನು,
ಅದೆಲ್ಲಿ ತರ್ತಿದ್ನೋ ಕಾರ್ಬನ್ ಪುಡಿ ತರ್ತಿದ್ದ, ಗ್ಲೂ ಹಾಕಿ ಕಡ್ಡಿ ಮಾಡಬೇಕು, ಒಳ್ಳೆ ಮರ ತರ್ತಿದ್ದ, ಚಂದ ಕಟ್ ಮಾಡಿ ಒಳಗೆ ಗ್ರೂ ಮಾಡಿ ಈ ಸೀಸದ ಕಡ್ಡಿ ಕೂಡಿಸಿ ಮೇಲೆ ಅಂಟ್ ಹಾಕಿ ಕೂಡಿಸಿ ಮೇಲೆ ಪಾಲಿಶ್ ಮಾಡಿ ಬಣ್ಣ ಹಾಕಿ ತನ್ನ ಕಂಪನಿ ಹೆಸರು ಹಾಕಿ ಒಳ್ಳೊಳ್ಳೆ ಬ್ಯೂಟಿಫುಲ್ ಪೆನ್ಸಿಲ್ಸ್ ಮಾಡ್ತಿದ್ದ. ಮಾಡಿ ಡಬ್ಬಾದಲ್ಲಿ ಹಾಕಿ ಕಳಿಸುವಾಗ ಒಂದ್ಸಲ ಹೇಳಿದಂತೆ ಆ ಪೆನ್ಸಿಲ್ ಕೈಲಿ ಹಿಡ್ಕೊಂಡ, ಪೆನ್ಸಿಲ್ ನೌ ಯು ಆರ್ ಗೋಯಿಂಗ್ ಇನ್ ಟು ದ ಮಾರ್ಕೆಟ್, ಈಗ ಮಾರ್ಕೆಟ್ ಹೊರಟಿದ್ಯಪ್ಪ ನೀನು, ನಿನಗೊಂದು ಏನಾದರೂ ನನ್ನ ಸಂದೇಶ ಕೊಡ್ಬೋದಾ ಅಂತ. ಕೊಡಪ್ಪ ಮಾರಾಯ, ನೀನೇ ನನ್ನ ಪ್ರೊಡ್ಯೂಸರು, ನೀನೇ ಸೃಷ್ಟಿ ಮಾಡಿದವ ನನ್ನ, ಹೇಳು. ಅವನು ಹೇಳ್ತಾನೆ, ಐದು ಸಂದೇಶ ಕೊಡ್ತೀನಪ್ಪ ನಿಮ್ಗೆ, ನಾನು ಐದು ಸಂದೇಶ ಕೊಡ್ತೀನಿ. ಏನು ಅಂದ್ರೆ ಮೊದಲೇದು, ಮತ್ತೆ ಮೊದಲೇದು, ಡೋಂಟ್ ಥಿಂಕ್ ದಟ್ ಯು ಕ್ಯಾನ್ ಡೂ ಎವ್ರಿಥಿಂಗ್. ಮೊದಲೇ ಪೆನ್ಸಿಲ್ಗೆ ಮೊದಲೇ ಉಪದೇಶ ಕೊಡೋದು, ನೀನೇ ಎಲ್ಲ ಮಾಡ್ತೀನಿ ಅಂತ ಅನ್ಕೋಬೇಡ. ನೀನು ಯಾವುದಾದ್ರೂ ಅತ್ಯಂತ ಸೃಜನಶೀಲ ವ್ಯಕ್ತಿ ಕೈಯಲ್ಲಿ ಹೋದಾಗ ಮಾತ್ರ ನೀನೇನಾದ್ರೂ ಸೃಷ್ಟಿ ಮಾಡ್ಬೋದು, ನೀನಾಗಿ ಏನೋ ಸೃಷ್ಟಿ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆಯಲ್ಲ, ಪೆನ್ಸಿಲ್ ಕೆನಾಟ್ ರೈಟ್ ಆನ್ ಇಟ್ಸ್ ಓನ್, ಓನ್ಲಿ ವೆನ್ ಇಟ್ ಗೋಸ್ ಇನ್ ದ ಹ್ಯಾಂಡ್ ಆಫ್ ಎ ಕ್ರಿಯೇಟಿವ್ ಪರ್ಸನ್ ಇಟ್ ಕ್ಯಾನ್ ಕ್ರಿಯೇಟ್ ಕ್ರಿಯೇಟಿವ್ ವರ್ಕ್ ಅಲ್ವಾ. ಅದರಿಂದ ತಿಳ್ಕೋ, ನಿನ್ನಿಂದಾಗಿ ಏನೂ ಆಗಲ್ಲ, ನೀನು ಯಾವುದೋ ಒಬ್ಬ ಸೃಜನಶೀಲ ವ್ಯಕ್ತಿ ಕೈಗೆ ಹೋದಾಗ ಮಾತ್ರ ನೀನೇನಾದ್ರೂ ಸೃಷ್ಟಿ ಮಾಡ್ಬೋದು. ಮೊದಲೇದು. ಎರಡನೇದು, ಆಗಾಗ ಜನ ನಿಮ್ಮನ್ನು ಕೆತ್ತಾರೆ, ಹೆರಿತಾರೆ, ಬೇಜಾರು ಮಾಡ್ಕೋಬೇಡ. ಪೀಪಲ್ ಸ್ಕ್ರಾಪ್ ಯು, ರಿಮೂವ್ ಯು, ಸ್ಕ್ರೇಪ್ ಯು ಆಲ್ ಥ್ರೂ, ಕಟ್ ಯು. ಎದಕ್ಕೆ ಮಾಡ್ತಾರೆ? ಟು ಮೇಕ್ ಯು ಎ ಬೆಟರ್ ಪೆನ್ಸಿಲ್. ಪೆನ್ಸಿಲ್ ಚೂಪ್ ಮಾಡೋದು ಯಾವಾಗ? ನಾವು ಮೊಂಡಾದಾಗ ತಾನೆ, ಮೊಂಡಾದಾಗ ಮುರಿದು ಹೋದಾಗಲೇ ಶಾರ್ಪನ್ ಮಾಡೋದು. ಅಂದರೆ ಪೀಪಲ್ ಶಾರ್ಪನ್ ಯು, ಸ್ಕ್ರೇಪ್ ಯು, ಕೆಟ್ಟ ಅನ್ಸ್ಕೋಬೇಡ ಅವಾಗ, ಬಿಕಾಸ್ ದಟ್ ಇಸ್ ಅನ್ ಎಫರ್ಟ್ ಟು ಮೇಕ್ ಯು ಎ ಬೆಟರ್ ಪೆನ್ಸಿಲ್. ಎರಡನೇದು. ಮೂರನೇದು ಬಹಳ ಮುಖ್ಯ, ಬಹಳ ಮುಖ್ಯ ಅದು. ಇನ್ನೊಂದು, ನಿನಗೆ ಪೆನ್ಸಿಲ್ ಕೆಲಸ ಮಾಡುವಾಗ ಕೆಲವೊಂದ್ಸಲ ಬರೆದು ಅಳಿಸ್ಬಿಡ್ಬೇಕು ಅನ್ಸುತ್ತೆ, ತಪ್ಪಾಗತ್ತೆ, ತಪ್ಪಾಗತ್ತೆ ಅಂತ ಹೆದರ್ಕೋಬೇಡ ನೀನು, ತಪ್ಪಾಗತ್ತೆ ಅಂತ ಹೆದರ್ಕೋಬೇಡ. ಬಿಕಾಸ್ ನೀ ಏನ್ ಬರೆದ್ರು ಅಳಿಸ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ತಪ್ಪಾಗತ್ತೆ ಅಂತ ಹೆದರ್ಕೋಬೇಡ, ಯಾಕಂದ್ರೆ ನೀ ಏನ್ ಬರೆದ್ರು ಕೂಡ ರಬ್ಬರ್ ಇಂದ ಎರೇಸ್ ಮಾಡಕ್ ಬರುತ್ತೆ, ಅದನ್ನ ಡೋಂಟ್ ವರಿ, ಕರಿ ಆನ್. ಅಂಡ್ ಫೋರ್ತ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಬೆಸ್ಟ್ ಈಸ್ ಇನ್ಸೈಡ್ ಯು, ನಾಟ್ ಔಟ್ಸೈಡ್ ಯು. ನೀನು ಅತ್ಯಂತ ಶ್ರೇಷ್ಠವಾದದ್ದು ಪೆನ್ಸಿಲ್ ಒಳಗೆ ಇರೋದು ಒಳಗಿನ ಕಡ್ಡಿ, ಅದು ಮೇಲಿನ ಮರ ಅಲ್ಲ. ಆದ್ರಿಂದ ಅದನ್ನ ಚೆನ್ನಾಗಿ ಕಾಪಾಡ್ಕೋ. ಆಸ್ ಲಾಂಗ್ ಆಸ್ ದ ಪೆನ್ಸಿಲ್ ಇಸ್ ಗುಡ್ ಯು ಆರ್ ಯೂಸ್ಫುಲ್. ಮೇಲಿನ ವುಡ್ ಹೇಗಿದ್ದು ನಡೀತದೆ, ಅದರಿಂದ ಒಳಗಿನ ಕಾಪಾಡ್ಕೋ. ಅಂಡ್ ಲಾಸ್ಟ್ ಅಂಡ್ ಫಿಫ್ತ್ ಅಡ್ವೈಸ್ ಇಸ್, ಐ ಡೋಂಟ್ ನೋ ವೇರ್ ಯು ವಿಲ್ ವರ್ಕ್, ನೀ ಎಲ್ಲಿ ಹೋಗಿ ಕೆಲಸ ಮಾಡ್ತೀಯೋ ಗೊತ್ತಿಲ್ಲಪ್ಪ. ಕಾರ್ಪೆಂಟರ್ ಸಿಕ್ಕರೆ ವುಡ್ ಮೇಲೆ ಮಾರ್ಕ್ ಮಾಡ್ತಾನೆ, ಕೆಲವು ಗೋಡೆ ಮೇಲೆ ಮಾರ್ಕ್ ಮಾಡ್ತಾರೆ, ಕೆಲವು ಫ್ಲೋರ್ ಟೈಲ್ಸ್ ಮೇಲೆ ಮಾರ್ಕ್ ಮಾಡ್ತಾರೆ, ಕೆಲವು ಪೆನ್ಸಿಲ್ ಕ್ಯಾನ್ವಾಸ್ ಮೇಲೆ ಮಾಡ್ತಾರೆ, ಕೆಲವರು ಪೇಪರ್ ಮೇಲೆ ಮಾಡ್ತಾರೆ. ನೀ ಎಲ್ಲಿ ಕೆಲಸ ಮಾಡ್ತೀಯೋ ಗೊತ್ತಿಲ್ಲ, ಆದ್ರೆ ಎಲ್ಲೇ ಮಾಡು, ಎಲ್ಲೇ ಕೆಲಸ ಮಾಡು, ಲೀವ್ ಯುವರ್ ಸ್ಟ್ರಾಂಗ್ ಮಾರ್ಕ್ ದೇರ್, ಲೀವ್ ಯುವರ್ ಸ್ಟ್ರಾಂಗ್ ಮಾರ್ಕ್ ದೇರ್. ಸ್ವಲ್ಪ ಮೂಡಲಿಲ್ಲ ಅಂದ್ರೆ ಬಿಸಾಕ್ರೆ ಪೆನ್, ಬೇರೆ ಪೆನ್ ತಗೊಳ್ರಿ, ಚೆನ್ನಾಗಿ ಮೂಡಲ್ಲ ಇದು ಅಂದ್ಬಿಡ್ತಾರೆ. ಆದ್ರಿಂದ ಡೋಂಟ್ ಬಿ ಲೈಕ್ ದಟ್, ಮೇಕ್ ಯುವರ್ ಮಾರ್ಕ್ ಇನ್ ಎನಿ ಫೀಲ್ಡ್ ದಟ್ ಯು ಆರ್ ಅಲೌಡ್ ಟು ವರ್ಕ್ ವಿತ್. ಐದು ಮಾತು ಹೇಳಿದಂತೆ ಡಬ್ಬಾದಲ್ಲಿ ಹಾಕಿದ ಪೆನ್ಸಿಲ್ ಹೋಯ್ತು. ಅದನ್ನ ಬರೆದಿದ್ದೆ ನಾನು, ಸೇಮ್ ಮೆಸೇಜ್ ಗಾಡ್ ಗಿವ್ಸ್ ಅಸ್, ಸೇಮ್ 5 ಮೆಸೇಜಸ್ ಗಾಡ್ ಸೆಂಡ್ಸ್ ವಿತ್ ಅಸ್ ವೆನ್ ವಿ ಕಮ್ ಟು ಅರ್ತ್. ನಾವು ಭೂಮಿಗೆ ಬಂದಾಗ ಅದೇ 5 ಸಂದೇಶ ಕೊಟ್ಟಿದ್ದಾನೆ. ಮೊದಲು ನೋಡಪ್ಪ, ಅಹಂಕಾರ ಪಡಬೇಡ, ನೀನು ಭಗವಂತನ ಕೈಯಲ್ಲಿ ಏನು ಉಪಕರಣ ಅಂತ ತಿಳ್ಕೊಂಡಾಗ ನೀನೇನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ನಾನೇ ಎಲ್ಲ ಮಾಡ್ತೀನಿ ಅಂತ ಅಹಂಕಾರದ ತಲೆಗೆ ಪೆಟ್ಟು ಬೀಳುತ್ತೆ. ನಾನು ಭಗವಂತನ ಕೈಯಲ್ಲಿ ಉಪಕರಣ ಅಂದ್ಕೊಂಡಾಗ ನೀನೇನಾದ್ರೂ ಸೃಷ್ಟಿ ಮಾಡಬಹುದು. ಮೊದಲೇದು. ಎರಡನೇದು, ಆಗಾಗ ನಿಮಗೆ ಸುಖ ದುಃಖಗಳ ಒದೆ ಬರ್ತಾ ಇರ್ತದೆ. ಸುಖಾನು ಒದೆ ಅಂತ ಹೇಳಿದೆ ಮೊನ್ನೆ ನಾನು, ಸುಖಾನು ಒದೇನೆ, ಕಿಕ್ ಆಫ್ ಜಾಯ್, ಸಫರಿಂಗ್ ಇಸ್ ಆಲ್ಸೋ ಎ ಕಿಕ್. ಈ ದುಃಖ ಸುಖಗಳು ಒದೇ ಬರೋದು ಎದಕ್ಕೆ ಅಂದ್ರೆ, ಟು ಮೇಕ್ ಮಿ ಎ ಬೆಟರ್ ಪರ್ಸನ್, ನಾಟ್ ಟು ಡಿಸ್ಟ್ರಾಯ್ ಮಿ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಮಾತಿದೆ, ಗಾಡ್ ಬ್ರಿಂಗ್ಸ್ ಅಸ್ ಇನ್ ಟು ಡೀಪ್ ವಾಟರ್ಸ್, ನಾಟ್ ಟು ಡ್ರೌನ್ ಅಸ್ ಬಟ್ ಟು ಕ್ಲೀನ್ ಅಸ್ ಅಂತ. ತುಂಬಾ ಕೊಳಕಾದಾಗ ಆಳಕ್ಕೆ ತೊಗೊಂಡು ಸ್ವಚ್ಛ ಮಾಡಿ ಕರ್ಕೊಂಡ್ಬರ್ತಾನೆ ನಮ್ಮನ್ನ. ಅದಕ್ಕೆ ಕಷ್ಟ ಸುಖಗಳು ಬಂದಾಗ ನೀನು ತೊಂದರೆ ಅಂತ ಅನ್ಕೋಬೇಡ, ನೀನು ಒಳ್ಳೆ ಮನುಷ್ಯನ ಮಾಡೋಕಿರುವಂತಹದ್ದು. ಎರಡನೇದು. ಮೂರನೇದು, ಮೂರನೇದು ಬಹಳ ಮುಖ್ಯ ಅದು. ನೀನು ಬರೆಯುವಾಗ ತೊಂದರೆ ಆಗುತ್ತೆ, ಕೆಲಸ ಮಾಡ್ತೀವೋ ನಾವು ಜೀವನದಲ್ಲಿ ತಪ್ಪಾಗ್ಬಿಡುತ್ತೆ ಅಂತ ಕೆಲಸ ಮಾಡದೇ ಇರಬೇಡ. ತಪ್ಪಾಗ್ಬಿಟ್ರೆ ಏನೂ ಚಿಂತೆ ಮಾಡಬೇಡ, ತಪ್ಪು ಮಾಡಿದ್ರೆ ಸರಿ ಮಾಡಕ್ ಬರುತ್ತೆ, ಧೈರ್ಯದಿಂದ ಕೆಲಸ ಮಾಡು. ಮೂರನೇದು. ನಾಲ್ಕನೇದು ಬಹಳ ಮುಖ್ಯ, ವಾಟ್ ಈಸ್ ಇನ್ಸೈಡ್ ಯು ಈಸ್ ಮೋರ್ ಇಂಪಾರ್ಟೆಂಟ್, ನಾಟ್ ಔಟ್ಸೈಡ್ ಯು. ನಾಟ್ ಯುವರ್ ಲುಕ್ಸ್, ನಾಟ್ ಯುವರ್ ಡ್ರೆಸ್, ನಾಟ್ ವಾಟ್ ಯು ಟಾಕ್, ಬಟ್ ವಾಟ್ ಈಸ್ ಇನ್ಸೈಡ್ ಯುವರ್ ಕೋರ್. ನಿನ್ನ ಕೋರ್ ಒಳಗೆ ಏನಿದೆ ಅದು ಮುಖ್ಯ, ಅದು ಹೊರಗಡೆ ಮಾತು ಕತೆ ಅಲಂಕಾರ ಮುಖ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ, ದಿ ಪೆನ್ಸಿಲ್ ಬಿಕಮ್ ಬೆಟರ್ ಓನ್ಲಿ ವೆನ್ ದಿ ಇನ್ಸೈಡ್ ಈಸ್ ಗುಡ್, ನಾಟ್ ದಿ ಔಟ್ಸೈಡ್. ಹಾಗೆ ನನ್ನ ಒಳಗಿನ ಆತ್ಮಶಕ್ತಿಯನ್ನು ಬೆಳೆಸ್ಕೊಂಡಾಗ ನಾನು ಏನಾದರೂ ಕೆಲಸ ಮಾಡ್ಬೋದು. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಯಾವುದೋ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ, ಯಾವುದೋ ಜಾಗದಲ್ಲಿ ಕೆಲಸ ಮಾಡ್ತೀನಿ, ಅಯ್ಯೋ ಇದೆಲ್ಲಿ ಬಂದಪ್ಪ ನಾ ಸಣ್ಣ ಕೆಲಸ ಅಂತ ಅನ್ಕೋಬಾರ. ಯಾವುದೋ ಸಣ್ಣ ಕೆಲಸ ಅನ್ನೋದಿಲ್ಲ, ಯಾವುದೇ ಕೆಲಸ ಕೊಡಲಿ ಅದನ್ನ ಚೆನ್ನಾಗಿ ಮಾಡ್ತೀನಿ.
ಐ ಲೀವ್ ಮೈ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ ಆಫ್ ಟೈಮ್. ಈವನ್ ಇಫ್ ಐ ಬಿ ದ ಕಾಬ್ಲರ್, ಲೆಟ್ ಮೀ ಬಿ ದ ಬೆಸ್ಟ್ ಕಾಬ್ಲರ್. ಇಫ್ ಐ ಆಮ್ ದ ಸ್ವೀಪರ್, ಐ ಕ್ಯಾನ್ ಬಿ ದ ಬೆಸ್ಟ್ ಸ್ವೀಪರ್ ದಟ್ ಕ್ಯಾನ್ ಎವರ್ ಬಿ. ಹಾಗೆ ಯಾವುದೇ ಕೆಲಸ ಕೊಟ್ಟರು ಹೆಜ್ಜೆ ಗುರುತು ಮುಡಿಸೋದಾದ್ರೆ ಈ ಐದು ಸಂದೇಶಗಳು ಪೆನ್ಸಿಲ್ಗೆ ಹೇಗೋ ಹಾಗೆ ನಮಗೂ ಅಂತವೆ ಅಂತ. ಅದಕ್ಕೆ ಹೋಲ್ ಎಸ್ ಎಪಿಸೋಡ್ ಆಫ್ ದಿಸ್ ನಿಮಿತ್ತ ಮಾತ್ರ ಭವ್ಯಸವ್ಯ ಸಾಚನ್ ನನಗೆ ಹಾಕೋದು ಅದು. ನಾನು ನಿಮಿತ್ತ ಆದ್ರೂ ಅಡ್ಡಿ ಇಲ್ಲ, ಅದು ನಿಮಿತ್ತ ಅಂತ ಮಾಡ್ಕೊಂಡಲ್ಲ ಭಗವಂತ ನಮ್ಮ ಉಳಿಸಿದ್ನಲ್ಲ ಅಂತ ಸಂತೋಷ ಪಡ್ಬೇಕಷ್ಟೇ. ಭಗವಂತ ನೋಡೋದಕ್ಕೆ ಇದು ಮೂರು ಪ್ರಶ್ನೆ ಕೇಳ್ತಾರೆ ಹುಡುಗರು, ನನಗೆ ಬಂದದ ಅದನ್ನ ಹೇಳ್ಬಿಡ್ತೀನಿ ನಿಮಗೆ. 13ನೇ ಅಧ್ಯಾಯದಲ್ಲಿ ಬರ್ತದೆ ಆತ್ಮ ದೇಹ ಪರಮಾತ್ಮ ಇವುಗಳ ಸಂಬಂಧ ಏನು ಅಂತ. ಬಹಳ ಕನ್ಫ್ಯೂಸಿಂಗ್, ಹುಡುಗರು ಬಹಳ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಅಲ್ಲ ಸರ್ ಆತ್ಮ ಅಂತೀರಿ ಪರಮಾತ್ಮ ಅಂತೀರಿ, ಏನು ಆತ್ಮ ಪರಮಾತ್ಮ ಅಂದ್ರೆ ಏನದು, ಸೀನಿಯರ ಜೂನಿಯರ ಏನದು? ದೇಹ ಗೊತ್ತಾಗತ್ತೆ, ದೇಹ ಅಂದ್ರೆ ಗೊತ್ತಾಯ್ತು, ಆತ್ಮ ಅಂದ್ರೆ ಒಳಗಿದೆ ಅಂತ ಅನ್ಕೋತೀನಿ. ಈ ಪರಮಾತ್ಮ ಅಂದ್ರೇನು, ಇದಕ್ಕೆ ದೊಡ್ಡದಿದೆಯಾ ಅಂತ. ಯಾಕೊಂದು ಬಹಳ ಚಂದ ಉದಾಹರಣೆ ಹೇಳ್ತಾರೆ, ಬಹಳ ಪ್ರಶ್ನೆ ಚೆನ್ನಾಗಿದೆ ಭಗವದ್ಗೀತೆಯಲ್ಲಿ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿಧಿ ಭರತರ್ಷಭ ಅಂತ. ಎಷ್ಟು ಚಂದದ ಮಾತದ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ. ನಾನೀಗ ಒಂದು ಎಕ್ಸಾಂಪಲ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಈಗ ನಾ ಮಾತಾಡೋದು ನಿಮ್ಗೆ ಕೇಳಿಸ್ಕೊತಾ ಇದ್ದೀರಿ, ಇಂಟರ್ನೆಟ್ ಸಂಬಂಧ ಕಲ್ಪಿಸ್ತಾ ಇದೆ ಇಬ್ಬರ ನಡುವೆ ಅಲ್ವಾ. ಈಗ ಅದು ನಮ್ಮನ್ನ ಜೋಡಿಸುವಂತ ಸಾಧನ, ಇಂಟರ್ನೆಟ್ ನಮ್ಮನ್ನ ಜೋಡಿಸುವಂತ ಸಾಧನ, ಅದನ್ನ ನಿವೇದಕ ಅಂತ ಕರೀತಾರೆ. ನಿವೇದಕ, ನಾನು ಮಾತಾಡುವಾಗ ನೀವು ಕೇಳಿಸ್ಕೊಳ್ಳೋದು, ನಡುವೆ ಇಂಟರ್ನೆಟ್ ನಿವೇದಕ ಆಯ್ತು. ಇಂಟರ್ನೆಟ್ ಕಟ್ ಆಗ್ಬಿಟ್ರೆ ಸಂಪರ್ಕ ಆಗೋದಿಲ್ಲ, ಅದು ನಿವೇದಕ ಜವಾಬ್ದಾರಿಯಿಂದ ಇರಬೇಕು ಕನೆಕ್ಷನ್ ಕೊಡೋದಕ್ಕೆ. ಇನ್ನೊಂದು, ಅಕಸ್ಮಾತ್ ನಾ ಮಾತಾಡಿದ್ರೆ ನಿಮ್ಗೆ ಕೆಲವೊಂದ್ಸಲ ಅರ್ಥನೇ ಆಗೋಲ್ಲ, ಯಾಕೆಂದ್ರೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಕನ್ನಡ ಅರ್ಥ ಆಗತ್ತೆ ನಿಮಗೆ, ಚೆನ್ನಾಗಾಯ್ತು. ಸಪೋಸ್ ನಾನು ಯಾವುದೋ ಒಂದು ಭಾಷೆಯಲ್ಲಿ ಮಾತಾಡ್ತಿದ್ದೆ ಅಂತ ತಿಳ್ಕೊಳ್ಳಿ, ನಾನು ಮಾತಾಡ್ತಿರೋದು ನಿಮ್ಗೆ ಕೇಳಿಸುತ್ತೆ ಬಟ್ ಅರ್ಥ ಆಗಲ್ಲ. ನೋಡಿ ಹೆಂಗ್ ತಮಾಷೆ ಇದೆ ಇದು, ಎಷ್ಟು ಅರ್ಥ ಇದೆ ಇದ್ರೊಳಗೆ. ಅಂದ್ರೆ ನಿವೇದಕ ಅಂತ ಒಬ್ಬಿದ್ದಾನೆ ನಡುವೆ ಲಿಂಕ್ ಮಾಡೋದಕ್ಕೆ, ಅವನು ಎರಡು ಜವಾಬ್ದಾರಿ ಅಂದಂಗಾಯ್ತು. ಒಂದು ಸಂಪರ್ಕ ಸಾಧನೆ ಮಾಡೋದು, ಇನ್ನೊಂದು ಅರ್ಥ ಆಗುವ ಹಂಗ್ ಮಾಡೋದು. ಬರೇ ಸಂಪರ್ಕ, ಇಂಟರ್ನೆಟ್ ಇದ್ರೆ ಸಾಲದು, ಭಾಷೆ ಕೂಡ ಒಂದೇ ಇರ್ಬೇಕು ಅಂದ್ರೆ ಅರ್ಥ ಆಗತ್ತೆ ಅಂತ. ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಪ್ರಶ್ನೆ ಬರುತ್ತೆ. ಕ್ಷೇತ್ರ ಅಂದ್ರೆ ದೇಹ, ನನ್ನ ದೇಹ ಒಂದು ಕ್ಷೇತ್ರ, ಕ್ಷೇತ್ರ ಅಂದ್ರೆ ಕರ್ಮ ಮಾಡುವಂತ ಜಾಗ. ಕ್ಷೇತ್ರಜ್ಞ ಅಂದ್ರೆ ಈ ಕ್ಷೇತ್ರವನ್ನು ತಿಳ್ಕೊಂಡವನು, ನಮ್ಮೊಳಗಿರುವಂತ ಜ್ಞಾ ಅಂದ್ರೆ ತಿಳ್ಕೊಂಡಂತವನು ಒಳಗಡೆ ಇದ್ದಾನೆ ಜೀವಾತ್ಮ. ನಾನು ದೇಹ, ನನ್ನೊಳಗಿರೋ ದೇಹದೊಳಗಿರುವಂತಹದ್ದು ಜೀವಾತ್ಮ, ಅದು ಕ್ಷೇತ್ರಜ್ಞ. ಮತ್ತೆ ನನ್ನಂತವು ಸಾಕಷ್ಟು ಜೀವಾತ್ಮಗಳಿದ್ದಾವಲ್ಲ, ಆ ಎಲ್ಲಗಳನ್ನ ಕಲೆಕ್ಟ್ ಮಾಡುವಂತ ಒಂದು ಆತ್ಮ ಇದೆಯಲ್ಲ, ಎಲ್ಲ ಆತ್ಮಗಳನ್ನ ಕಲೆಕ್ಟ್ ಮಾಡುವಂತ ದೊಡ್ಡ ಆತ್ಮ ಇದೆಯಲ್ಲ, ಅದು ಪರಮಾತ್ಮ ಅಂತ. ಅದಕ್ಕೊಂದು ಉದಾಹರಣೆ ಮಾಡಿದ್ದೆ ನಾನು, ಸರಿ ಆಗತ್ತಾ ನೋಡ್ಬಿಡಿ ಕರೆಕ್ಟ್ ಆಗತ್ತಾ ಅಂತ. ನಮ್ಮ ಹುಡುಗರಿಗೆ ಅರ್ಥ ಆಗುವಂಗ ಒಂದು ಮಾಡಿದ್ದೆ ನಾನು. ಈ ಮೊಬೈಲ್ ಸೆಟ್ ಇದೆಯಲ್ಲ, ಹ್ಯಾಂಡ್ಸೆಟ್, ಅದು ಕ್ಷೇತ್ರ. ಒಳಗಿನ ಸಿಮ್ ಕಾರ್ಡ್ ಇದೆಯಲ್ಲ, ಅದು ಜೀವಾತ್ಮ. ಸಿಮ್ ಕಾರ್ಡ್ ಇಲ್ಲದೆ ಅದು ಮೊಬೈಲ್ ಸೆಟ್ ಕೆಲಸ ಮಾಡಲ್ಲ. ಮೊಬೈಲ್ ಸೆಟ್ಟು ಅದು ದೇಹ, ಜೀವಾತ್ಮ ಅನ್ನೋದು ಸಿಮ್ ಕಾರ್ಡು. ಮತ್ತೆ ಎಲ್ಲ ಸಿಮ್ ಕಾರ್ಡ್ಗಳಿಗೆ ಆಧಾರವಾದಂತಹ ಸ್ಯಾಟಲೈಟ್ ಕನೆಕ್ಷನ್ ಇದೆಯಲ್ಲ, ಅದು ಪರಮಾತ್ಮ. ಎಲ್ಲ ಜೀವಾತ್ಮಗಳನ್ನು ಕನೆಕ್ಟ್ ಮಾಡುವಂಥದ್ದು ಆನ್ ಒನ್ ರೋಪ್. ಮತ್ತೆ ಎಷ್ಟು ಚಂದ ಕನೆಕ್ಟ್ ಮಾಡುತ್ತೆ ಅಂದ್ರೆ ಒಂದಕ್ಕೊಂದು ಸಂಪರ್ಕ ಸಾಧನೆ ಮಾಡುತ್ತೆ, ಒಬ್ರಿಗೆ ಅರ್ಥ ಆಗುವಂಗೆ ಮಾಡುತ್ತೆ. ಅದರಿಂದ ಈ ದೇಹ ಜೀವಾತ್ಮ ಮತ್ತು ಪರಮಾತ್ಮ ಕಾನ್ಸೆಪ್ಟ್ ಬಹಳ ಚಂದ. ದೇಹ ಒಂದು, ಅದರೊಳಗೊಂದು ಜೀವಾತ್ಮ ಇದೆ, ಆದ್ರೆ ಎಲ್ಲ ಜೀವಗಳನ್ನ ಆತ್ಮಗಳನ್ನ ಕನೆಕ್ಟ್ ಮಾಡುವಂತ ದೊಡ್ಡ ಆತ್ಮ ಇದೆಯಲ್ಲ ಮೂಲ ಆತ್ಮ, ಅದರಿಂದಾನೇ ನಾವೆಲ್ಲ ಬಂದದ್ದು. ವಿವೇಕಾನಂದರು ಬಹಳ ಚಂದ ಹೇಳ್ತಾರೆ, ಐ ಎ ಸ್ಪಾರ್ಕ್ ಆಫ್ ದಟ್ ಡಿವಿನಿಟಿ ಅಂತ. ಆ ಡಿವಿನಿಟಿ ಏನಿದೆ ಅದ್ರ ಒಂದು ಸ್ಪಾರ್ಕ್ ನಾನು, ಹಾಗೆಲ್ಲವೂ ಒಂದೊಂದು ಸ್ಪಾರ್ಕ್ ಆಗಿದ್ದಾವೆ. ಅದರಿಂದ ಯಾವುದು ಎಲ್ಲ ಕಡೆಗೂ ಎಲ್ಲ ಕಡೆ ಹರಡ್ಕೊಂಡಿದೆಯೋ, ಅನನ್ಯವಾಗಿ ಹರಡ್ಕೊಂಡಿದೆಯೋ, ಅದು ಪರಮಾತ್ಮ ಅಂತ. ಇನ್ನೊಂದು ಶ್ಲೋಕದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುವಂತಹದ್ದು ಅಂದ್ರೆ, ಊರ್ಧ್ವ ಮೂಲ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ, 15ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಬರುವಂತ ಪ್ರಶ್ನೆ ಅದು. ಊರ್ಧ್ವ ಮೂಲ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ ಛಂದಾಂಸಿ ಯಶ್ಯ ಪರ್ಣಾನಿ ಎಸ್ತ ವೇದ ಸ ವೇದವೇತ್. ಅಂದ್ರೆ ಏನರ್ಥ, ಲಿಟರಲ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಬೇರುಗಳು ಮೇಲಿದ್ದಾವೆ, ಕೊಂಬೆಗಳು ಕೆಳಗಿದ್ದಾವೆ, ಅವು ಎಲೆಗಳೇ ವೇದಗಳು, ಈ ಮರವನ್ನು ತಿಳಿದವನು ವೇದವನ್ನು ತಿಳಿದವನು. ಇದು ಹೇಗಿದೆ ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರೆ ಅಪರ್ಥ ಆಗುವಂತಹದ್ದಿದೆ. ನಮ್ಮಲ್ಲಿ ಯಾರು ಹೇಳ್ತಾ ಇದ್ರು, ಪುರುಷ ಸೂಕ್ತ ಹೇಳ್ಬೇಕಾದ್ರೆ ಸಹಸ್ರ ಶೀರ್ಷ ಪುರುಷ ಸಹಸ್ರ ಸಹಸ್ರ ಪಾಪ. ಅವನು ಸಂಸ್ಕೃತ ಮಾತ್ರ ಓದ್ಕೊಂಡವನು, ಅಧ್ಯಾತ್ಮ ಗೊತ್ತಿಲ್ಲ. ಸಹಸ್ರ ಶೀರ್ಷ ಇರ್ಬೋದೇನಪ್ಪ, ಮನುಷ್ಯ 1000 ತಲೆ ಅವನು ಇರ್ಬೋದು. ಸಹಸ್ರ ಶೀರ್ಷ ಪುರುಷ, ಒಬ್ಬ ಪುರುಷ 1000 ತಲೆ ಇದ್ದಾವೆ,
ಸಹಸ್ರಾಕ್ಷ ಓ ಫೇಲ್ ಆಯ್ತು ಅಂದವನು. ಸಾವಿರ ತಲೆ ಇರ್ಬೇಕಾದ್ರೆ 2000 ಕಣ್ಣು ಇರ್ಬೇಕಲ್ರಿ ಅಂತ ಇವ್ರು ಸಹಸ್ರ ಶೀರ್ಷ ಅಂತಾರೆ, ಪುರುಷ ಅಂತಾರೆ, ಸಹಸ್ರಾಕ್ಷ ಅಂತಾರೆ. ಒಂದೇ 1000 ಕಣ್ಣು ಇರೋಕೆ ಹೆಂಗ್ ಸಾಧ್ಯ? 2000 ಇರ್ಬೇಕಾಗಿತ್ತಲ್ಲ. ಮುಂದುವ ಸಹಸ್ರ ಪಾತ್ ಓ 1000 ಬಿದ್ದು ಹೋಗಿದಾವೆ. ಈ ತರ ಟ್ರಾನ್ಸ್ಲೇಷನ್ ಆದ್ರೆ ಇದು ಬಹಳ ಕೆಟ್ಟ ಹೋಗುತ್ತೆ ಪರಿಸ್ಥಿತಿ. ಊರ್ಧ್ವ ಮೂಲ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ, ಮೇಲೆ ಬೇರಿದ್ದಾವೆ, ಕೆಳಗಡೆ ಎಲೆಗಳಿದ್ದಾವೆ, ಪ್ರತಿಯೊಂದು ಎಲೆಯನ್ನು ವೇದ ಇದ್ದ ಹಾಗೆ, ಯಾರು ವೃಕ್ಷವನ್ನು ತಿಳ್ಕೊಂಡಿದ್ದಾನೋ ಅವನು ವೇದಗಳನ್ನು ತಿಳಿದವನು ಅಂತ ಮೇಲಿನ ಅರ್ಥ. ಇಲ್ಲಿ ಪದ ಇರೋದು ನನಗೆ ಬಹಳ, ಅಶ್ವತ್ಥ ವೃಕ್ಷ ಅಂತ. ನಮ್ಮಲ್ಲಿ ಬಹಳ ಪವಿತ್ರವಾದ ಮರ ಅಂತ ಕರಿತೇವೆ ಅಶ್ವತ್ಥ ವೃಕ್ಷನ. ಆ ಪದದ ಅರ್ಥ ಸ್ವಲ್ಪ ನೋಡಿಬಿಡೋಣ. ಅಶ್ವತ್ಥ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಶ್ವಃ ಅಂದ್ರೆ ನಾಳೆ, ಶ್ವಹದ ಅರ್ಥ ನಾಳೆ, ಶ್ವಃ ಅಂದ್ರೆ ನಾಳೆ, ಶ್ವಸ್ಥ ಅಂದ್ರೆ ಇಂದಿರುವಂತೆ ನಾಳೆ ಇರುವಂಥದ್ದು. ಶ್ವಸ್ಥ ಅಂದ್ರೆ ಇವತ್ತಿದ್ದ ಹಾಗೆ ನಾಳೆ ಇರುವಂಥದ್ದು. ಅಶ್ವತ್ಥ ಅಂದ್ರೆ ಇವತ್ತಿದ್ದಂಗ ನಾಳೆ ಇರೋಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಪದ. ಅಶ್ವತ್ಥ ವೃಕ್ಷ ಪದ ಉಪಯೋಗಿಸ್ಬಿಡ್ತೀವಿ, ನನ್ನ ಅರ್ಥ ಗೊತ್ತಾಗ್ಬೇಕು. ಶ್ವಃ ಅಂದ್ರೆ ನಾಳೆ, ಶ್ವಸ್ಥ ಅಂದ್ರೆ ಇವತ್ತಿದ್ದ ಹಾಗೆ ನಾಳೆ, ಅಶ್ವತ್ಥ ಅಂದ್ರೆ ಇವತ್ತಿದ್ದ ಹಾಗೆ ನಾಳೆ ಇರೋಲ್ಲ. ಅಂದ್ರೆ ಪ್ರತಿ ಕ್ಷಣಕ್ಕೂ ಬದಲಾಗ್ತಿರುವಂತಹದ್ದು ವೃಕ್ಷ. ಅದು ಎಲ್ಲೋ ಕೊಂಬೆ ಚಿಗಿರುತ್ತೆ, ಎಲ್ಲೋ ಎಲೆ ಬಾಡುತ್ತೆ, ಎಲ್ಲೋ ಒಂದ್ ಕಡೆ ಬಿಳಲು ಬರುತ್ತೆ, ಎಲ್ಲೋ ಒಂದ್ ಕಡೆ ಬೇರೆ ಹರಡುತ್ತೆ. ಪ್ರತಿ ಕ್ಷಣಕ್ಕೂ ಬದಲಾಯಿಸುವಂತಹ ವೃಕ್ಷ ಇದು ಅಶ್ವತ್ಥ ವೃಕ್ಷ. ಸದಾ ಪರಿವರ್ತನಶೀಲವಾದಂತಹದ್ದು. ಇದ್ರ ಬೇರ್ ಮೇಲಿದೆ ಅಂತಾರಲ್ಲ, ಹೇಗೆ? ಅಕ್ಕೊಂದು ಉದಾಹರಣೆ ಹೇಳ್ಬಿಡ್ಬೇಕು ಬೇರ್ ಮೇಲಿದೆ ಅಂತ ಅನ್ನೋದಕ್ಕೆ. ಇದನ್ನ ದಿವಿಜನ ಬರೆದಾರೆ, ಜೀವನದ ಮೂಲು ಮೇಲೆ ಹೋದ ಪರಮೋರ್ಧ್ವದಲ್ಲಿ ಅಂತ. ಎಕ್ಸಾಕ್ಟ್ಲಿ ಅದು ಅನುವಾದ ಮಾಡಿದ್ದಾರೆ ಅವರು. ಊರ್ಧ್ವ ಮೂಲ ಬೇರ್ ಮೇಲೆ ಹೆಂಗಿರೋಕ್ ಸಾಧ್ಯ? ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ನೀವ್ ಯಾರಾದ್ರು ಮನೆಯಲ್ಲಿ ವಂಶವೃಕ್ಷ ಮಾಡಿದ್ದೇನೋ ಗೊತ್ತಿಲ್ಲ. ವಂಶವೃಕ್ಷ ಬರೀತಾರೆ ಗೊತ್ತಾ? ನಮ್ಮಲ್ಲಿ ಅತ್ಯಂತ ಹಿರಿಯರು ಯಾರು, ಮೂಲ ಪುರುಷ ಯಾರು, ಅವ್ರ ಮಕ್ಕಳು ಯಾರು, ಹೀಗೆ ಬರ್ಕೊಂಡು ಬ್ರಾಂಚ್ ಮಾಡ್ಕೊಂಡು ಬರ್ತಾರೆ. ಅದೊಂದು ಫ್ಲೋ ಚಾರ್ಟ್ ತರ ಮಾಡ್ತೀವಿ ನಾವು ಅಲ್ವಾ? ಮೊಟ್ಟ ಮೊದಲನೇ ಹೆಸರು ಯಾರು ಬರೀತೀರಿ? ಮನೇಲಿ ಅತ್ಯಂತ ಕಿರಿಯರ್ದ ಅತ್ಯಂತ ಹಿರಿಯರ್ದ ಫೌಂಡರ್ ಅಗ್ದಿ ಹಿರಿಯರು ಯಾರಿದ್ದಾರೆ ಅವ್ರ ಮೇಲೆ ಇರ್ತಾರೆ. ಅವ್ರ ಕೆಳಗೆ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್ ಬಂದು ಕೊಡೆಗೆ ನಾವೆಲ್ಲ ಇದ್ದೀವಿ ಇಲ್ಲಿ ಕೊನೆಗೆ ಅಲ್ವಾ? ನಾವೆಲ್ಲ ಎಲೆ ಇದ್ದಂಗಲ್ವಾ? ಮೂಲ ಎಲ್ಲಿದೆ? ಬೇರು ಮೇಲಿದೆ. ಇದು ಸಿಂಬಾಲಿಕ್ ಬಹಳ ಚಂದ. ಇದು ಊರ್ಧ್ವ ಮೂಲ ಅಧಶಾಖಂ ಅಂದ್ರೆ, ಊರ್ಧ್ವ ಮೂಲ ಅಂದ್ರೆ ಜೀವನದ ಅತ್ಯಂತ ಪರಮ ಗಂಭೀರವಾದಂತ ಬ್ರಹ್ಮ ತತ್ವ ಅಂತ ಏನಿದೆಯೋ ಅದು ಅತ್ಯಂತ ಮೇಲಿರುವಂಥದ್ದು. ಅದರಿಂದಾನೇ ಇಡೀ ಪ್ರಪಂಚ ಬಂದಿರುವಂಥದ್ದು. ನಮ್ಮ ವಂಶವೃಕ್ಷ ಬರೀಬೇಕಾದ್ರೆ ಹೇಗೆ ಮೂಲ ಪುರುಷನ ಮೇಲೆ ಬರಿತೀವೋ ಹಾಗೆ ಊರ್ಧ್ವ ಮೂಲ ಅಂದ್ರೆ ಅತ್ಯಂತ ಪ್ರಾಚೀನವಾದಂಥ ಸರ್ವ ಜನಕ್ಕೂ ಮೂಲವಾದಂತಹ ಚೈತನ್ಯ ಮೇಲಿರುವಂಥದ್ದು, ಅಲ್ಲಿಂದ ಕೆಳಗೆ ಬರುವಂಥದ್ದು. ಈ ವೃಕ್ಷ ಎಷ್ಟು ಸಿಂಬಾಲಿಕ್ ಆಗಿದೆ ಅಂದ್ರೆ, ಎಂದೂ ಸಾವಿಲ್ಲದಂತಹ ವೃಕ್ಷ ಇದು. ಸಂಸಾರ ವೃಕ್ಷ ಅಂತ ಕರೀತಾರೆ ಇದನ್ನು. ಮುಗ್ದಿದ್ಯಾ ಪ್ರಪಂಚ? ನಡೆದಿದೆಯಲ್ರಿ, ಯಾವತ್ತಿನ ಪ್ರಪಂಚ ನಡೆದಿದೆ ಅದು. ಹಾಗೆ ನಡ್ಕೊಂಡು ಹೋಗ್ತಾನೆ ಇದೆ. ಗಂಟು ಗಂಟಾದದ್ದು, ಬಹಳ ಪಕ್ಷಿಗಳಿಗೆ ಆಸರಿ ಆದಂಥದ್ದು, ವಿಶಾಲವಾಗಿ ಹರಡಿರುವಂಥದ್ದು ಈ ಸಂಸಾರ ವೃಕ್ಷ ಅನ್ನುವಂಥದ್ದು. ಎಲ್ಲೆಲ್ಲಿ ಹರಡ್ಕೊಂಡ್ಬಿಟ್ಟಿದೆ, ಎಷ್ಟು ಗಂಟು ಗಂಟುಗಳು, ಅಲ್ಲಿ ಸಂಬಂಧಗಳು, ಇಲ್ಲಿ ಸಂಬಂಧಗಳು ಎಲ್ಲ ಆಗಿ ಹರಡ್ಕೊಂಡು ಹೋಗಿದೆ. ಸಂಸಾರ ವೃಕ್ಷ ಅನ್ನುವಂಥದ್ದು ಹೀಗೆ ಪ್ರಪಂಚದಲ್ಲಿ ಇದರ ಮೂಲ ಇರೋದು ಮೇಲೆ ಬ್ರಹ್ಮಸತ್ವದಲ್ಲಿ ಇರುವಂತಹದ್ದು ಅಂತ. ಇನ್ನೊಂದು 16ನೇ ಅಧ್ಯಾಯದಲ್ಲಿ ಬರುವಂತಹದ್ದನ್ನ ಸಾಕಷ್ಟು ಚರ್ಚೆಗಾಗುವಂತಹದ್ದು. ಯಾರಾದ್ರು ಸ್ವಲ್ಪ ಸ್ವಲ್ಪ ಓದ್ಕೊಂಡವ್ರು ಪ್ರಶ್ನೆ ಕೇಳ್ತಾರೆ ಇದನ್ನು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ, 16ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತುಮಿಹ ಅರ್ಹಸಿ ಅಂತ. ಚೆನ್ನಾಗಿದೆ ಮಾತು ನೋಡಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹ ಅರ್ಹಸಿ ಅಂದ್ರೆ, ಕಾರ್ಯ ಅಕಾರ್ಯಗಳನ್ನು ಮಾಡುವಾಗ ಆ ವ್ಯವಸ್ಥೆಯಲ್ಲಿ ನಿನಗೆ ಶಾಸ್ತ್ರವೇ ಪ್ರಮಾಣ ಅಂತ. ಯಾವಾಗಲೂ ಶಾಸ್ತ್ರ ಹೇಳ್ತೀವಿ, ದೊಡ್ಡವಾದ್ರೆ ಏ ಶಾಸ್ತ್ರ ಕೇಳ್ಬೇಕಪ್ಪ, ಶಾಸ್ತ್ರ ಮುಖ್ಯ ಅಂತೀವಿ ನಾವು. ಈಗಿನ ಹುಡುಗರು ತಕರಾರು ಮಾಡೋದು ಅದು, ಎಂದಿನ ಶಾಸ್ತ್ರನೋ ಏನೋ, ಎಂದೋ ಬರೆದಿದ್ರು. ಉಪನಿಷತ್ ಯಾವ್ದು ಬರೆದಿದ್ದಾರೋ, ವೇದ ಎಂದು ಬರೆದಿದ್ದಾರೋ, ಹಳೆ ಬರೆದಿದ್ದಾರೆ. ಹಳೆ ದಂಪಂಗ್ ಕೊಡೋದು ಮೂಢನಂಬಿಕೆ ಅಲ್ವಾ? ಮಾಡ್ರನ್ ವರ್ಲ್ಡ್ ಅಪ್ಪ ಇದು, ಅದು ಹೆಂಗೆ ಅಪ್ಲೈ ಆಗುತ್ತೆ, ರೆಲಿವೆಂಟ್ ಆಗತ್ತಾ? ನಾ ಎಷ್ಟೋ ಜನ ಕೇಳಿದ್ದಾರೆ ನನಗೆ, ಸರ್ ನೀವು ತಿರ್ಗಾಮರ್ ಹೇಳ್ತೀರಿ, ಒಂದು 50 ವರ್ಷ ಹಿಂದಿನ ಸೈನ್ಸ್ ಇತ್ತು ಅಬ್ಸಲ್ಯೂಟ್ ಆಗಿಲ್ವಾ? 50 ವರ್ಷದಿಂದ ಬರೆದಂತ ಸೈನ್ಸ್ ಇತ್ತು ಅಬ್ಸಲ್ಯೂಟ್ ಆಯ್ತು. ನಾನು ಪಿ ಯು ಸಿ ಇದ್ದಾಗ ದ ಗ್ರೇಟೆಸ್ಟ್ ಥಿಂಗ್ ಇನ್ ಮ್ಯಾಥಮೆಟಿಕ್ಸ್ ಸೆಟ್ ಥಿಯರಿ. ಇವ್ ಸೆಟ್ ಥಿಯರಿ 8ನೇ ಕ್ಲಾಸ್ ಮಕ್ಕಳು ಓದ್ತಾರೆ ಅನ್ಸುತ್ತೆ. ಅಷ್ಟು ಬದಲಾವಣೆ ಆಗಿಲ್ವಾ ವಿಜ್ಞಾನದಲ್ಲಿ? ಹಾಗಾದ್ರೆ ಹಳೆ ಉಪನಿಷತ್ ತಿಳ್ಕೊಂಡು ಯಾಕೆ ಕೂತಿದ್ದೀರಿ ನೀವು?
ಇವತ್ತಿಗೂ ಸರಿ ಆಗತ್ತಾ, ಮೂಢನಂಬಿಕೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಉತ್ತರ ಕೊಡಲ್ಲ, ಸ್ವಾಮಿ ವಿವೇಕಾನಂದರು ಹೇಳಿದ್ದೇನೆ ಹೇಳ್ಬಿಡ್ತೇನೆ. ವಿವೇಕಾನಂದರು ಅಮೆರಿಕಾದಿಂದ ಬಂದ್ಮೇಲೆ ಮದ್ರಾಸಲ್ಲಿ ಕ್ರಿಶ್ಚಿಯನ್ ಕಾಲೇಜ್ಗೆ ಹೋದ್ರು, ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಅಂತಿದೆ, ಅಲ್ಲಿ ಹೋದ್ರು. ಆ ಹುಡುಗರು ಇದೇ ಪ್ರಶ್ನೆ ಕೇಳಿದ್ರು, ತಿರ್ಗಾ ಮುರುಘ ಶಾಸ್ತ್ರ ಶಾಸ್ತ್ರ ಉಪನಿಷತ್ತು ವೇದ ಅಂತಿರಲ್ಲ ಹಳೇದಲ್ವಾ, ನಾವು ಮಾಡರ್ನ್ ಸೈನ್ಸ್ ಓದೋರಪ್ಪ, ನಾವು ವಿ ವಾಂಟ್ ಮಾಡರ್ನ್ ಪ್ರೂಫ್ಸ್, ಪ್ರೂಫ್ ಬೇಕಾಗತ್ತೆ ನಮಗೆ ಅಂತ. ಅದಕ್ಕೆ ವಿವೇಕಾನಂದರು ಬಹಳ ಚಂದ ಹೇಳ್ತಾರೆ, ಅವರ್ ಟೂಲ್ಸ್ ಆರ್ ನೋ ಡಿಫ್ರೆಂಟ್ ಫ್ರಮ್ ಯುವರ್ ಟೂಲ್ಸ್. ಎಷ್ಟು ಚಂದದ ಮಾತದು, ನಾವು ಅಧ್ಯಾತ್ಮದಲ್ಲಿ ಬಳಸುವಂತಹ ಟೂಲ್ಸ್ ಏನಿದೆ, ಉಪಕರಣಗಳೇನಿದ್ದಾವೆ, ಅವನ್ನೇ ನೀವು ವಿಜ್ಞಾನದಲ್ಲಿ ಬಳಸ್ತೀರೋ ಸರ್, ಅದೇನು ಇಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್, ಮಾಡರ್ನ್ ಸೈನ್ಸ್ ಅಲ್ಲಿ ಏನ್ ಮಾಡ್ತೀರಪ್ಪ, ಮೊದಲು ಅಬ್ಸರ್ವೇಷನ್ ಪ್ರಯೋಗ ಮಾಡ್ತೀರಿ, ಅಬ್ಸರ್ವ್ ಮಾಡ್ತೀರಿ. ಅಬ್ಸರ್ವೇಷನ್ ಮಾಡೋಕೆ ಆಗದೆ ಹೋದ್ರೆ ಏನ್ ಮಾಡ್ತೀರಿ, ಇನ್ಫರೆನ್ಸ್ ಮಾಡ್ತೀರಿ. ಈಗ ನಾನು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಈಗ ನಾವು ಇಷ್ಟೆಲ್ಲ ಅಟಾಮಿಕ್ ಸ್ಟ್ರಕ್ಚರ್ ಕಲ್ತು ಬಿಟ್ಟಿದ್ವಿ, ಇಷ್ಟೆಲ್ಲ ಅಟಾಮಿಕ್ ಸ್ಟ್ರಕ್ಚರ್ ಕಲ್ತ್ರು ಇನ್ನೂ ಎಲೆಕ್ಟ್ರಾನ್ ಕಾಣಿಸಿಲ್ಲ ನಮಗೆ, ಇನ್ನೂ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರು ಕಾಣಿಸಿಲ್ಲ. ಆದ್ರೆ ಎಲೆಕ್ಟ್ರಾನ್ ಹೀಗಿದೆ, ಹೀಗಿದೆ, ಹಿಂಗೆ ಜಂಪ್ ಆಗುತ್ತೆ, ಇಷ್ಟು ಎನರ್ಜಿ ರಿಲೀಸ್ ಆಗತ್ತೆ ಎಲ್ಲ ಹೇಳ್ತೀವಿ, ಹೆಂಗ್ ಹೇಳ್ತೀರಿ ನೀವು? ಅದು ಅಬ್ಸರ್ವೇಷನ್ ಇದು ಬಂದದ್ದಲ್ಲ, ಯಾವುದು ಅಬ್ಸರ್ವೇಷನ್ ಅನ್ನ ಮಿತಿಯನ್ನು ದಾಟಿ ಹೋಗುತ್ತೋ ಅಲ್ಲಿ ವಿ ಸ್ಟಾರ್ಟ್ ಇನ್ಫರಿಂಗ್, ಇನ್ಫರೆನ್ಸ್ ಅಂತ ಮಾಡ್ತೀವಿ. ಅಬ್ಸರ್ವೇಷನ್ ಮಾಡೋಕೆ ಆಗದೆ ಹೋದಾಗ ಇನ್ಫರ್, ಇನ್ಫರೆನ್ಸ್ ಅಂತೀವಿ. ಇನ್ಫರೆನ್ಸ್ ಆಗದೆ ಹೋದ್ರೆ ಏನ್ ಮಾಡ್ತೀರಿ, ಜರ್ನಲ್ ಹೋಗ್ತೀವಿ, ಜರ್ನಲ್ ಅಮೆರಿಕನ್ ಕೆಮಿಕಲ್ ಸೊಸೈಟಿ, ಇನ್ಆರ್ಗ್ಯಾನಿಕ್ ನ್ಯೂಕ್ಲಿಯರ್ ಕೆಮಿಸ್ಟ್ ಸೊಸೈಟಿ, ಅಲ್ಲಿ ಹೋಗೋದು. ಆ ಜರ್ನಲ್ 1961 ಜರ್ನಲ್ ಬಂದಿದೆ ನೋಡ್ರಿ, ಇಂಥ ಆರ್ಟಿಕಲ್ ಇದೆ ಇದು ಅಲ್ವಾ. ಡೋಂಟ್ ಯು ವ್ಯಾಲಿಡೇಟ್ ಯುವರ್ ಆರ್ಗ್ಯುಮೆಂಟ್ ಬೇಸ್ಡ್ ಆನ್ ದ ರಿಸರ್ಚ್ ಆಫ್ ಸಂಬಡಿ ಎಲ್ಸ್? ಅಬ್ಸರ್ವೇಷನ್ ಮಾಡ್ತಿರಲ್ಲ ಆಗಲ್ಲ, ಇನ್ಫರೆನ್ಸ್ ಮಾಡಿದಾಗ ಏನ್ ಮಾಡ್ತೀರಿ, ಅದು ಆಗದಿದ್ರೆ ಗೋಟ್ ರೆಫರೆನ್ಸ್, ಜರ್ನಲ್ ನೋಡಕ್ ಹೋಗ್ತೀರಿ ನೀವು. ವಿವೇಕಾನಂದ ನಮ್ಮಲ್ಲೂ ಅದೇ ಥಿಯರಿ ಇದೆಯಪ್ಪ, ನಮ್ಮಲ್ಲಿ ಕೂಡ ಪ್ರತ್ಯಕ್ಷ ಪ್ರಮಾಣ ಅಂತೀವಿ. ಮೊದಲು ನೀವು ಅಬ್ಸರ್ವೇಷನ್ ಅಂತೀವಿ, ಪ್ರತ್ಯಕ್ಷ ಪ್ರಮಾಣ ಅಂತೀವಿ. ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಲುಕದೆ ಹೋದ್ರೆ ಅನುಮಾನ ಅಂತೀವಿ. ಇವು ಅಧ್ಯಾತ್ಮದ ವರ್ಡ್ ಇವು, ಪ್ರತ್ಯಕ್ಷ ಪ್ರಮಾಣ, ಎರಡನೇದು ಅನುಮಾನ. ಅನುಮಾನಕ್ಕೂ ಸಿಗದೆ ಹೋದ್ರೆ ನಾವು ಶಾಸ್ತ್ರ ನೋಡ್ತೀವಿ, ನೀವ್ ಹೆಂಗ್ ಜರ್ನಲ್ ನೋಡ್ತಿರೋ ಹಾಗೆ ಶಾಸ್ತ್ರ ನೋಡ್ತೀವಿ. ನಮ್ಮ ಶಾಸ್ತ್ರ ಅಂದ್ರೆ ಶ್ರುತಿ, ಸ್ಮೃತಿ, ಪುರಾಣ. ಎಷ್ಟು ಚೆನ್ನಾಗಿ ಲಾಜಿಕಲ್ ಆಗಿದೆ ನೋಡಿ, ಮಾಡರ್ನ್ ಸೈನ್ಸ್ಗೂ ಅಧ್ಯಾತ್ಮಕ್ಕೂ ಅವೇ ಟೂಲ್ಸ್ ಇದ್ದಾವೆ. ಅಬ್ಸರ್ವೇಷನ್, ಇನ್ಫರೆನ್ಸ್, ರೆಫರೆನ್ಸ್ ನಿಮಗೆ ಹೆಂಗಿದೆಯೋ, ನಮ್ಮಲ್ಲಿ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಮತ್ತು ಮನಃಶಾಸ್ತ್ರಗಳು, ಇದು ನೋಡ್ಕೋಬೇಕಾಗತ್ತೆ. ಇನ್ನ ಕೊನೆ ಅಧ್ಯಾಯಕ್ಕೆ ಬರ್ಬೇಕು, ನನಗೆ 5-6 ನಿಮಿಷದಲ್ಲಿ ಮುಗಿಸ್ಬೇಕು, ಲೇಟ್ ಆಗ್ತಾ ಇದೆಯಲ್ಲ ನಿಮಗೆ, ತುಂಬಾ ಲೇಟ್ ಆಗ್ತಿದೆ ಅನ್ಸುತ್ತೆ. ಇನ್ನು 5 ನಿಮಿಷದಲ್ಲಿ ಮಾಡ್ತೀನಿ. ಇದು ಕಡೆಯದು ಮಾತ್ರ ಎಂದೂ ಮರಿಬಾರದು, ಅಷ್ಟು ಅದ್ಭುತವಾದಂತಹ ಅಧ್ಯಾಯ ಇದು. ಯಾವುದೇ ಕರ್ಮ ಮಾಡುವಾಗ ಹುಡುಗರು ನನಗೆ ಎಷ್ಟೋ ಸಲ ಕೇಳ್ತಾರೆ, ಸರ್ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಫೇಲ್ ಆಗಿ ಹೋಯ್ತಲ್ಲ ಸರ್, ಏನ್ ಮಾಡೋದು, ಯಾಕಾಯ್ತು ಸರ್, ಎಲ್ಲ ಪ್ರಯತ್ನ ಮಾಡಿದ್ವಲ್ಲ ನಾವು, ಐ ಟ್ರೈಡ್ ಎವ್ರಿಥಿಂಗ್ ಸರ್, ಫೇಲ್ ಆಯ್ತು, ಯಾಕೆ? ನಾ ಹೇಳಿದ ಅವ್ರಿಗೆ, ನೋಡಪ್ಪ 5 ಜನ ಇದ್ದಾರೆ ಇದ್ರೊಳಗೆ, ಸ್ಟೇಕ್ ಹೋಲ್ಡರ್ಸ್ ಅಂತ, 5 ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ. ಅದೆಷ್ಟು ಚಂದ ಹೇಳ್ತಾನೆ ಕೃಷ್ಣ ಅಂದ್ರೆ, ಅಧಿಷ್ಠಾನಂ ತಥಾಕರ್ತ ಕರ್ಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಂ ದೈವಂ ಜೈವಾತ್ರ ಪಂಚಮಂ. ಇದೆಷ್ಟು ಚೆನ್ನಾಗಿದೆ, ಇನ್ನೊಮ್ಮೆ ಹೇಳ್ತೀನಿ ಸರಿಯಾಗಿ. ಅಧಿಷ್ಠಾನಂ ತಥಾಕರ್ತ ಕರ್ಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಂ ದೈವಂ ಜೈವಾತ್ರ ಪಂಚಮಂ. 5 ಜನ ಇದ್ದಾರಪ್ಪ ಇದ್ರೊಳಗೆ, 5 ಜನ ಹೊಂದಾಣಿಕೆ ಆದ್ರೆ ಮಾತ್ರ ಕೆಲಸ ಆಗುವಂತ. ಇದನ್ನ ಸ್ವಲ್ಪ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. 5 ಯಾರ್ಯಾರಿದ್ದಾರೆ, ಮೊದಲೇದು ಅಧಿಷ್ಠಾನ ಅಂತ, ನನಗಂತೂ ಇದು ಎಕ್ಸಾಂಪಲ್ ಕ್ಲಾಸಿಕ್. ಅಧಿಷ್ಠಾನ ಅಂದ್ರೆ ಏನು, ಅಧಿಷ್ಠಾನ ಅಂದ್ರೆ ಏನು, ದೇಹ, ಇದು ಶರೀರ ಅಥವಾ ಸನ್ನಿವೇಶ, ಸಂದರ್ಭ, ಕಾಂಟೆಕ್ಸ್ಟ್, ಸಿಚುವೇಶನ್. ಅಧಿಷ್ಠಾನ ಅಂದ್ರೆ ದೇಹ ಆಗ್ಬೋದು, ಆ ಕಾಂಟೆಕ್ಸ್ಟ್ ಆಗ್ಬೋದು. ಯಾವುದೋ ಕೆಲಸ ಮಾಡ್ಬೇಕಾದ್ರೆ ಒಂದು ಕಾಂಟೆಕ್ಸ್ಟ್ ಇದೆಯಾ, ಒಂದು ಸಿಚುವೇಶನ್ ಇದೆಯಾ, ಅದು ಮುಖ್ಯ, ಅದು ಬಹಳ ಮುಖ್ಯ. ಎರಡನೇದು ಕರ್ತ, ಮಾಡೋನು ಯಾರು ಅಂದ್ರೆ ಒಂದು ಸಿಚುವೇಶನ್ ಇದೆ, ಅಲ್ಲಿ ಮಾಡೋನೊಬ್ಬರಿದ್ದಾನೆ. ಅದ್ರ ಜೊತೆ ಕರ್ಣ, ಕರ್ಣ ಅಂದ್ರೆ ಕರ್ಮಕ್ಕೆ ಸಹಾಯ ಮಾಡುವಂತ ಉಪಕರಣಗಳು, ಅವ್ರು ಜನರಾಗ್ಬೋದು, ವಸ್ತು ಆಗ್ಬೋದು. ಯಾವುದೋ ಕೆಲಸ ಮಾಡೋದಕ್ಕೆ ಜನರು ಸಹಾಯ ಬೇಕಲ್ಲ, ಯಾವುದೋ ವಸ್ತು ಬೇಕಲ್ಲ, ಅವೆಲ್ಲ ಕರ್ಣಗಳು. ನಾಲ್ಕನೇದು ಚೇಷ್ಟ, ಚೇಷ್ಟ ಅಂದ್ರೆ ನಯನೀತಿಗಳು, ಪ್ರಯತ್ನಗಳು, ಸ್ಟ್ರಾಟಜಿ ಅಂತೀವಿ, ಅದಕ್ಕೆ ಸ್ಟ್ರಾಟಜಿ ಅಂತೀವಿ, ಟೆಕ್ನಿಕ್ಸ್ ಅಂತೀವಿ, ಟ್ಯಾಕ್ಟಿಕ್ಸ್ ಅಂತೀವಿ, ಇದು ಬೇಕಾಗತ್ತೆ. ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲ ಗೊತ್ತಾಗ್ಬಿಡುತ್ತೆ ಅವರು. ಕೊನೆ ದೈವ, ನೀವೆಲ್ಲ ಏನ್ ಮಾಡಿದ್ರು ಅದೃಷ್ಟ ಅಂತೀವಿ, ಪ್ರಾಚೀನ ಅಂತೀವಿ, ಯೋಗ ಅಂತೀವಿ, ಹಣೆ ಬರ ಅಂತೀವಿ, ದೇವರು ಅಂತೀವಿ, ಇದೆಲ್ಲ ಕೊನೆಯ 5ನೇ ಭಾಗ. ಒಂದ್ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ, ಕುರುಕ್ಷೇತ್ರ ಯುದ್ಧ ಶುರು ಆಯ್ತು. ಅಧಿಷ್ಠಾನ ಏನು, ಅಧಿಷ್ಠಾನ ಅಂತಂದ್ರೆ ಇದ್ರೊಳಗೆ ಮುಖ್ಯವಾಗಿರುವುದು ಕೌರವರು ಪಾಂಡವರ ದ್ವೇಷ, ದಾಯಾದಿಗಳ ಮತ್ಸರ. ಒಂದ್ ಕಡೆ ಧರ್ಮದಿಂದ ಕೇಳ್ತಾ ನಂಗೆ ಕೊಡಲ್ಲ, ಇದು ಕಾಂಟೆಕ್ಸ್ಟ್.
ಯುದ್ಧಕ್ಕೆ ನಿಂತ್ಕೊಂಡಿದ್ದಾರೆ. ಇದು ಕರ್ತ ಯಾರು? ಈ ಕಡೆ ಯುಧಿಷ್ಠಿರ, ಆ ಕಡೆ ದುರ್ಯೋಧನ. ಕರ್ತ ಅಂದ್ರೆ ಮಾಡೋರು, ಕಾರಣ ಯುದ್ಧ, ಅಧಿಷ್ಠಾನ ಆಯಿತು. ಅದಕ್ಕೆ ಕರ್ತೃ ಯಾರು, ಕರ್ತ ಯಾರು? ಈ ಕಡೆ ದುರ್ಯೋಧನ, ಈ ಕಡೆ ದುರ್ಯೋಧನ, ಈ ಕಡೆ ಯುಧಿಷ್ಠಿರ. ಕರ್ಣಗಳು, ಕರ್ಣ ಅಂದ್ರೆ ಉಪಕರಣ ಯಾವ್ಯಾವ್ದು ಬೇಕು? ಈ ಕಡೆ 7 ಅಕ್ಷೋಹಿಣಿ ಸೈನ್ಯ ಇದೆ, ಈ ಕಡೆ 11 ಅಕ್ಷೋಹಿಣಿ ಸೈನ್ಯ ಇದೆ. ಗದೆ ಇದೆ, ಶಂಖ ಇದೆ, ಚಕ್ರ ಇದೆ, ಆನೆ, ಕುದುರೆ, ಒಂಟೆ, ಯುದ್ಧಕ್ಕೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳೇನಿದ್ದಾವೋ, ಜನರಾಗ್ಲಿ ವಸ್ತುಗಳಾಗ್ಲಿ ಇವೆಲ್ಲ ಕರ್ಣಗಳು. ಚೇಷ್ಟ, ಚೇಷ್ಟ ಅಂದ್ರೆ ಟ್ಯಾಕ್ಟಿಕ್ಸ್. ನೋಡಿ ಕೃಷ್ಣನ್ ಟ್ಯಾಕ್ಟಿಕ್ಸ್ ಆಗಿತ್ತು, ಯುದ್ಧದಕ್ಕಿಂತ ಮೊದಲೇ ಧರ್ಮರಾಜನ್ ಕರ್ಕೊಂಡೋಗಿ ಭೀಷ್ಮರ ಕಾಲಿಗೆ ಬೀಳಿಸ್ಬಿಡ್ತಾನೆ. ಅಜ್ಜ ನೀವು ಯಾವಾಗಲೂ ಇಚ್ಛಾಮರಣಿಗಳು, ನಿಮ್ಮನ್ನು ಸೋಲ್ಸೋಕೆ ಸಾಧ್ಯ ಇಲ್ಲ, ನಾವು ಗೆದ್ಯೋದು ಹೇಗೆ ಸಾಧ್ಯ, ನಾವು ಹೇಗೆ ಗೆಲ್ಲೋಕ್ಕಾಗತ್ತೆ, ನಾವು ಗೆಲ್ಲೋಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾನೆ. ಆಗ ಅವ್ರೇ ಹೇಳ್ಬಿಡ್ತಾರೆ, ಚಿಂತೆ ಮಾಡಬೇಡಪ್ಪ, ನಾನು ಟೈಮ್ ಬಂದಾಗ ಹೇಳ್ತೀನಿ ನಾನು ಹ್ಯಾಕ್ ಕೊಲ್ಬೇಕು ಅಂತ ಹೇಳ್ತೀನಿ ಅಂತ. ಇದು ಚೇಷ್ಟ ಅಲ್ವಾ, ಪ್ಲಾನ್ ಅಲ್ವಾ ಇದು? ಆಮೇಲೆ ಧರ್ಮರಾಜನ ಕಡೆಯಿಂದ ಹೇಳಿಸುವಂಥದ್ದು ಅಶ್ವತ್ಥಾಮೋ ಹತಃ ಅಂತ ಹೇಳಿಸೋದು. ಆಮೇಲೆ ದುರ್ಯೋಧನ ಕಮ್ಮಿ ಮಾಡಲಿ, ರಾತ್ರಿ ಯುದ್ಧ ಶುರು ಮಾಡಿದ್ದು, ಇವೆಲ್ಲ ಟ್ಯಾಕ್ಟಿಕ್ಸ್. ಇವು ಎಲ್ಲ ಟ್ಯಾಕ್ಟಿಕ್ಸ್, ಯುದ್ಧ ಮಾಡ್ಬೇಕಾ ಟ್ಯಾಕ್ಟಿಕ್ಸ್. ಕೊನೆಗೆ ದೈವ ಅಂತ ಒಂದಿದೆ. ಏನೇನು ಟ್ಯಾಕ್ಟಿಕ್ ಮಾಡಿದ್ರು ಕೂಡ, 11 ಅಕ್ಷೋಹಿಣಿ ಸೈನ್ಯ ತಂದ್ರು ಕೂಡ, ಅವರೆಲ್ಲೆಲ್ಲ ಚಾಂಪಿಯನ್ ಪ್ಲೇಯರ್ಸ್ ಇದ್ದಾರೆ ಎಲ್ಲರೂ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಕರ್ಣ, ಎಲ್ಲರೂ ಜೋರಿದ್ದಾರೆ. ಅವ್ರು ಸೋತೆ ಹೋದ್ರು, 5 ಜನನೇ ಗೆದ್ರು, ಕೊನೆಗೆ ದೈವ ಇವ್ರ ಕಡೆ ಇತ್ತು ಅಂತ. ಅದಕ್ಕೆ ನಮ್ಮ ಡಿ ವಿ ಗುಂಡಪ್ಪನವ್ರನ್ನ ಬಹಳ ಚಂದ ಹೇಳೋರು, ಕುರುಕ್ಷೇತ್ರ ಯುದ್ಧದ ಬೇಡ ಖರ್ಜ್ಗೆ ಅಲ್ಲಿ ಗಿವ್ ಅನದರ್ ಎಕ್ಸಾಂಪಲ್ ಅನ್ನೋರು. ಯಾವುದು? ಮದುವೆ ಮಾಡ್ಬೇಕಪ್ಪ, ಮದುವೆ ಮಾಡ್ಬೇಕು. ಕಾಂಟೆಕ್ಸ್ಟ್ ಏನು? ಮಗಳು ದೊಡ್ಡವಳು ಬೆಳೆದಿಂತಿದ್ದಾಳೆ, ಮದುವೆ ಮಾಡ್ಬೇಕು ಅಂತ ಆಸೆ ಇದೆ, ಮದುವೆ ಮಾಡ್ಬೇಕು. ಇದು ಕಾಂಟೆಕ್ಸ್ಟ್. ಇದು ಕರ್ತ ಯಾರು? ಹುಡುಗಿ ಅಪ್ಪ ಕರ್ತ. ಮುಂದೆ ಕರ್ಣ ಏನು? ಕರ್ಣ ಅಂದ್ರೆ ಉಪಕರಣಗಳು ಬೇಕಲ್ಲ, ಒಂಚೆ ಉಲ್ಟ್ರಿ ಗೊತ್ತು ಮಾಡ್ಬೇಕು, ಆಮೇಲೆ ಮೊದಲು ಹೋಗಿ ಮಾತಾಡ್ಬೇಕು ಅವ್ರ ಹತ್ರ, ಆಮೇಲೆ ವರದಕ್ಷಿಣೆ ಎಲ್ಲ ಬಗಾರಿ ಮಾತಾಡ್ಬೇಕು, ಆಮೇಲೆ ಬ್ಯಾಂಡ್ ಸೆಟ್ ಮಾಡ್ಬೇಕು, ಅಡಿಗೆಯವ್ರಿಗೆ ಹೇಳ್ಬೇಕು, ಊಟಕ್ಕೆ ಹೇಳ್ಬೇಕು, ಅದೆಲ್ಲ ಕರ್ಣಗಳು. ಇದಾದ್ಮೇಲೆ ಚೇಷ್ಟ ಏನು? ಚೇಷ್ಟ ಅಂದ್ರೆ ಸ್ಟ್ರಾಟಜಿ ಏನು? ಹೋಗಿ ಅಪ್ಪ ಅಮ್ಮನ, ಹುಡುಗನ ಅಪ್ಪ ಅಮ್ಮನ ಒಪ್ಪಿಸ್ಬೇಕು, ಇಲ್ಲ ಎಲ್ಲ ಚೆನ್ನಾಗಿದೆ ಅನ್ನೋದು. ಮತ್ತೆ ಅಲ್ಲಿ ಇಲ್ಲೊಂದು ಕೆ ಆರ್ ಪುರಂದಲ್ಲಿ ಒಂದು ಸೈಟ್ ಇದೆ, ಅದನ್ನ ಮಗಳಿಗೆ ಇಟ್ಟಿದ್ದೀನಿ ಅಂತ ಹೇಳೋದು, ಸುಮ್ಮನೆ ಸೂಚನೆ ಕೊಡ್ಬೇಕು. ಮೊದಲು ಎಲ್ಲ ತಯಾರಿ ಮಾಡ್ಕೋಬೇಕು, ಅವ್ರು ಕೊಡ್ಬೇಕಂತ ಗಂಧ ದೀಪದ ಉಪಾದಿಗಳನ್ನೆಲ್ಲ ಮಾಡ್ಬೇಕು, ಮದುವೆಯಲ್ಲೆಲ್ಲ ಚೆನ್ನಾಗಿ ರಿಸೀವ್ ಮಾಡ್ಕೋ, ಇದೆಲ್ಲ ಕರ್ಣಗಳು. ಕೊನೆಗೆ ಇದೆಲ್ಲ ಅದು ದೈವ ಅಂತ ಒಂದಿದೆಯಲ್ಲ, ಇಷ್ಟೆಲ್ಲ ಮಾಡಿದ್ರು ಕೂಡ ಆ ಹೊತ್ತಿಗೆ ಕೊರೋನಾ ಬರ್ದಿದ್ರೆ ಸಾಕಪ್ಪ, ನಿಂತೆ ಹೋಗ್ಬಿಡ್ತು ಮದುವೆ, ಎಷ್ಟೋ ಮದುವೆ ನಿಂತು ಹೋಗಿದಾವೆ. ಅಥವಾ ಆ ಹುಡುಗನಿಗೇನೋ ಮೂರ್ಛೆ ರೋಗ ಬಂತು, ಬಿದ್ದೋದ, ಅಥವಾ ಯಾವುದೋ ಸಾವಿನ ಸುದ್ದಿ ಬಂತು, ನಿಂತು ಹೋಯ್ತು ಮದುವೆ. ಎಲ್ಲ ರೆಡಿ ಮಾಡಿದ್ವಿ ಸರ್, ಎಲ್ಲ ತಯಾರಾಗಿತ್ತು, ಕೊನೆಗೊಂದು ಹೋಯ್ತಲ್ಲ. ಅದಕ್ಕೆ ಕೃಷ್ಣ ಬಹಳ ಚಂದ ಹೇಳ್ತಾನೆ, 5 ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾರಪ್ಪ, ಅಧಿಷ್ಠಾನ, ಕರ್ತ, ಕರಣ, ಚೇಷ್ಟ, ದೈವ. ಈ 5 ಕೊನೆಗೆ ಮಾತು ನಡೆಯೋದು ಕಡೆಯದ ಒಂದೇ, ನೀವೇನೇ ಮಾಡ್ಕೊಳ್ಳಿ, ಮೊದಲೇ 4 ಎಷ್ಟು ಚಂದ ಮಾಡ್ಕೊಂಡ್ರು ದೈವ ಅಂತಿದೆ, ದೈವ ಒಪ್ಕೊಂಡ್ರೆ ಆಗತ್ತೆ. ಅದನ್ನೇ ಕರ್ಣ ಹೇಳ್ಬಿಡ್ತಾನೆ. ಕರ್ಣ ಹೇಳ್ತಾನೆ, ನೋಡಯ್ಯ ದುರ್ಯೋಧನ, ಎಲ್ಲ ಚೆನ್ನಾಗಿದೆಯಪ್ಪ ನಿನ್ನ ಕಡೆ, ಏನು ಕಮ್ಮಿ ಇಲ್ಲ, ಆದ್ರೆ ದೈವ ಅವನ ಕಡೆ ಇದೆಯಲ್ಲೋ, ಇನ್ನೇನ್ ಮಾಡ್ತೀನಿ ನೀನು? ಶಕ್ತಿ ಇದೆ, ಮಹಾಶಕ್ತಿ ಇದೆ, ಎಲ್ಲ ಜನ ಚೆನ್ನಾಗಿದ್ದಾರೆ, ಆದ್ರೆ ಕೊನೆಗೆ ದೈವ ಅವ್ರ ಕಡೆ ಇರೋದ್ರಿಂದ ಕೊನೆಗೆ ಅವ್ರಿಗೆ ಬರುವಂತಹದ್ದು. ಕೊನೆಗೆ ಎಲ್ಲ ಜ್ಞಾನ ದೊರೆತಾಗ ಅರ್ಜುನ ಹೇಳುವಂತ ಮಾತು, ನಷ್ಟೋ ಮೋಹ ಸ್ಮೃತಿರ್ ಲಬ್ಧ, ಎಷ್ಟು ಚಂದಪ್ಪ ಮಾತದ, ಒಂದೇ ಸಾಕು ನನಗೆ, ತತ್ಪ್ರಸಾದ, ನಿನ್ನ ಪ್ರಸಾದದಿಂದ ನನಗೆ ನನ್ನ ಮೋಹ ಎಲ್ಲ ನಷ್ಟ ಆಯ್ತು. ಸ್ಮೃತಿರ್ ಲಬ್ಧ, ಸ್ಮೃತಿರ್ ಲಬ್ಧ ಅಂದ್ರೆ ಹಳೆ ನೆನಪೆಲ್ಲ ಬಂತು ನನಗೆ, ನನ್ನ ನೆನಪು ಅಂದ್ರೆ ಯಾವುದು, ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ನೆನಪು ನನಗೆ ಮತ್ತೆ ಬಂತು ಅಂತ ಹೇಳ್ತಾನೆ. ಸರಿಯಾಗಿ ಕೆಲಸ ಆಗ್ಬೇಕು, ಯಾವುದೇ ಯಶಸ್ಸು ಬರ್ಬೇಕಂದ್ರೆ 2 ಜೊತೆಗಿರ್ಬೇಕಂತೆ, ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ತತ್ತ ಶ್ರೀ ವಿಜಯೋಭೂತೋ ಧ್ರುವ ನೇತಿರ್ ಮತಿರ್ಮಮ ಅಂತ ಅನ್ಬೇಕಾದ್ರೆ 2 ನಮ್ಮ ಹುಡುಗರಿಗೆ ಯಾವಾಗ ಹೇಳ್ತೀನಿ, ಒಂದು ಸಂಕಲ್ಪ, ಇನ್ನೊಂದು ಕ್ರಿಯಾಶಕ್ತಿ, ಒಂದು ಸಂಕಲ್ಪ ಶಕ್ತಿ, ಒಂದು ಕ್ರಿಯಾಶಕ್ತಿ, 2 ಇರ್ಬೇಕಾಗತ್ತೆ. ಬರೀ ಸಂಕಲ್ಪ ಶಕ್ತಿ ಇದ್ರೆ ಆಗೋಲ್ಲ. ಐ ವಾಂಟ್ ಟು ಬಿ ದ ಬೆಸ್ಟ್ ಪ್ಲೇಯರ್ ಎವರ್ ಅಂಥೇಳಿ ಬರೀ ಪಾಪ್ಕಾರ್ನ್ ತಿನ್ ಟಿವಿ ಮುಂದೆ ಕೂತ್ಕೊಂಡ್ರೆ ಆಗಲ್ಲ, ಬರೀ ಕ್ರಿಯೆ ಎಂದೂ ಆಗಲ್ಲ. ಗಟ್ಟಿಯಾದ ಸಂಕಲ್ಪ, ಗಟ್ಟಿಯಾದ ಕ್ರಿಯಾಶಕ್ತಿ ಎರಡೂ ಸೇರಿದ್ರೆ ಮಾತ್ರ, ಕೃಷ್ಣನ ಸಂಕಲ್ಪ, ಅರ್ಜುನನ ಕ್ರಿಯಾಶಕ್ತಿ ಎರಡೂ ಸೇರಿದ್ರೆ ಮಾತ್ರ ಆಗುವಂತಹದ್ದು. ಅದಕ್ಕೆ ಭಗವದ್ಗೀತೆ ಮೊದಲು ಶುರು ಆಗೋದು ಧೃತರಾಷ್ಟ್ರ ಉವಾಚ, ಕುರುಡನಿಂದ ಶುರು ಆಗುವಂತಹದ್ದು, ಕೊನೆ ಮುಗಿಯುವಂತಹದ್ದು ಯಶಸ್ಸಿನಿಂದ ಮುಗಿಯುವಂತಹದ್ದು. ಯಶಸ್ಸು ಬರೋದು ಯಾವಾಗ ಅಂದ್ರೆ, ಕೃಷ್ಣನ ಸಂಕಲ್ಪ ಶಕ್ತಿ, ಅರ್ಜುನನ ಕ್ರಿಯಾಶಕ್ತಿ ಎರಡು ಹುರಿಗೊಂಡಾಗ ಆಗುವಂಥದ್ದು. 18 ಅಧ್ಯಾಯದಲ್ಲಿ ಅಲ್ಲಲ್ಲಿ ಕೆಲವು ಭಾಗಗಳನ್ನು ತಗೊಂಡು ಇದನ್ನ ನಮಗೆ ಹೇಗೆ ಸ್ಪಷ್ಟ ಮಾಡ್ಕೋಬೇಕು, ಮುರಳೀಕೃಷ್ಣ ತುಂಬಾ ಚೆನ್ನಾಗಿ ಹೇಳಿದ್ರು. ಮೊದಲು
ಮಕ್ಕಳಿಗೆ ಹೇಳೋದಕ್ಕಿಂತ ಮೊದಲು ನಾವು ಸ್ವಲ್ಪ ಅನುಸರಿಸ್ಕೊಂಡ್ರೆ ಚಳಿ, ಯಾಕಂದ್ರೆ ಮಕ್ಕಳು ನಾವು ಹೇಳಿದ ಹಾಗೆ ಮಾಡ್ತಾರೆ ಅಂತ ಭ್ರಮೆ ಬೇಡ, ಆದ್ರೆ ನಾವು ಮಾಡಿದ ಹಾಗೆ ಮಾಡ್ತಾರೆ ಮಕ್ಕಳು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆನ್ ಮೂನ್ ಅಂಡ್ ಇನ್ವೈಟ್ ಹಿಮ್ ಅಂತ. ನಾನು ಮಾಡ್ಲಾರ್ದನ್ನ ಮಕ್ಕಳಿಗೆ ಹೇಳೋದು ಬೇಡ, ಅದಕ್ಕೆ ಮೊದಲು ನಾನು ಪ್ರಾಕ್ಟೀಸ್ ಮಾಡೋಣ. ಕೆಲವು ತಪ್ಪುಗಳನ್ನು ಹಿಡ್ಕೊಂಡಾಗ ಅದನ್ನ ಮಾಡ್ತಾ ಇದ್ರೆ ಮಕ್ಕಳು ಒಪ್ಕೋತಾರೆ ಅಂತ ಅನ್ಸುತ್ತೆ, ಮಕ್ಕಳಿಗೆ ಪ್ರಯೋಜನ ಆಗುತ್ತೆ, ನಮಗಂತೂ ಖಂಡಿತ ಪ್ರಯೋಜನ ಆಗ್ತದೆ ಅಂತ ನನಗನ್ಸಿದೆ. ನಿಜವಾಗಿ ಹೇಳ್ಬೇಕು ನನಗಂತೂ ಪ್ರಯೋಜನ ಆಗಿದೆ, ತಮಗಾದ್ರೆ ತುಂಬಾ ಸಂತೋಷ ಅಂತ ಹೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್. ನೀವು ಹೇಳಿದ ಮಾತುಗಳೆಲ್ಲಾನು ಎಷ್ಟೊಂದು ಪ್ರಶ್ನೆಗಳು ಈಗಿನ ಹುಡುಗರು ಕೇಳ್ತಾರೆ ಅಂತ ಹೇಳಿದ್ದೆಲ್ಲ ನಮಗೂ ಎಲ್ರಿಗೂ ಕೂಡ ಮೊದಲಿಂದ ಇದ್ದಿದ್ದ ಪ್ರಶ್ನೆಗಳೇ ಅನ್ಸುತ್ತೆ. ಈ ವೇದಗಳು ಉಪನಿಷತ್ತುಗಳು ಹಳೆ ಜ್ಞಾನ ಇನ್ನು ಬೇಕಾ, ಮತ್ತೆ ನನ್ನನ್ನು ಯಾಕೆ ಆರಿಸ್ಕೋತಾರೆ ಅಂತೆಲ್ಲ, ಅದನ್ನು ಬಹುಶಃ ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳು ಅದನ್ನೇ ಬಂದು ನಮ್ಮನ್ನು ಕೇಳ್ತಾರೆ, ನಿನ್ಗೆ ಇವಾಗ್ಲೇ ಅರ್ಥ ಆಗಲ್ಲ ಹೋಗೋ ಅಂತ ಹೇಳ್ಬಿಟ್ಟು ನನಗೇನು ಅರ್ಥ ಆಗಿಲ್ಲ ಅಂತ ಮನ್ಸಿನಲ್ಲಿ ಅನ್ಕೊಂತಿದ್ವಿ. ನಾವು ಸಾಮಾನ್ಯವಾಗಿ ಮಾಡ್ತೀವಿ ಪೂಜೆ ಮಾಡುವಾಗ, ಇದೇನಪ್ಪ ನಿನ್ಗೆ ಗೊತ್ತಾಗಲ್ಲ ಸುಮ್ಮನಿರೋ ದೊಡ್ಡವನ ಅರ್ಥ ಆಗತ್ತೆ ನಿನಗೆ ಅಂತ ಹೇಳ್ತೀವಿ. ಆ ತಿರು ಕೇಳಲ್ಲ ಪಾಪ ಒಳ್ಳೆ ಹುಡುಗರವರು, ನಿನಗೆ ಅರ್ಥ ಆಗಿದೆಯಾ ಅಂತ. ಹೌದು, ಅಂದ್ರೆ ಈ ಈ ಇನ್ಫರೆನ್ಸ್, ಅಬ್ಸರ್ವೇಶನ್, ಇನ್ಫರೆನ್ಸ್, ಜರ್ನಲ್, ಮತ್ತೆ ಈ ಸರ್ಜರಿ ಸ್ಕ್ಯಾಲ್ಪಲ್ ಯೂಸ್ ಮಾಡೋ ಉದಾಹರಣೆಗಳು, ಅದನ್ನ ಹೇಳಿತ್ತು, ಇದು ನಮ್ ಸುತ್ತಲೂನೇ ಇತ್ತು, ನಾವ್ ಅದನ್ನ ಇಷ್ಟು ದಿನ ಅರ್ಥ ಮಾಡ್ಕೊಂಡಿಲ್ಲ, ಕೈಯಲ್ಲಿ ಬೆಣ್ಣೆ ಇದ್ದು ತುಪ್ಪಕ್ಕೆ ಹುಡುಕ್ತಾ ಇದ್ದ ಹಾಗೆ. ಬಹುಶಃ ಇವಾಗ ಆ ಉತ್ತರಗಳಿಗೆಲ್ಲ ಸಿಕ್ಕಿ ಮಕ್ಕಳಿಗೂ ಹೇಳೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿರುತ್ತೆ ಅಂತ ಅನ್ಸತ್ತೆ. ಒಂದು ಎರಡು ಕೆಲವು ಪ್ರಶ್ನೆಗಳಿತ್ತು, ಒಂದು ಇದಕ್ಕೆ ಸಂಬಂಧಪಟ್ಟಾಗೆ, ಇದೆಲ್ಲ ನಾವು ಎಲ್ಲರೂ ಜೀವನದ ಬೇರೆ ಬೇರೆ ಹಂತದಲ್ಲಿ ಇದ್ದೀವಿ. ಇವಾಗ ಇದನ್ನ ಕೇಳ್ತಾ ಇರೋರು, ಇವಾಗ ರಿಯಲೈಸ್ ಆಗ್ತಾ ಇರೋರು, ನಮ್ಮಲ್ಲಿ ಎಷ್ಟೋ ಜನ ಇವಾಗಲೇ ವಯಸ್ಸಾಗೋಗಿರೋ ಮಕ್ಕಳಿದ್ದಾರೆ, ದೊಡ್ಡವರಾಗಿರೋಂಥವ್ರು, ಒಂದು 10, 12, 15 ಟೀನೇಜ್ ವರ್ಷಗಳೆಲ್ಲ. ಇವೆಲ್ಲ ನಮ್ಗೆ ಮೊದಲೇ ಗೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅಂತ ಈಗ ಅನ್ಸುತ್ತೆ. ಹೋದ ವಾರ ನೀವು ಹೇಳಿದ್ರಿ ಇದನ್ನ ನಮ್ಮ ಒಂದು ಆಚರಣೆಗೆ ಸ್ವಧರ್ಮ ಕಂಡುಕೊಳ್ಳೋದಕ್ಕೆ ಬೆಟರ್ ಲೇಟ್ ದನ್ ನೆವರ್ ಇವಾಗ ಮಾಡೋಣ ಅಂತ. ಆದ್ರೆ ಈ ಮಕ್ಕಳ ವಿಚಾರದಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಹಾಗೆ ಆಗೋಗಿರತ್ತಲ್ಲ, ಇಸ್ ಇಟ್ ನೌ ಟೂ ಲೇಟ್? ಇನ್ ಮುಂದಕ್ಕೆ ಆ ನಮ್ಮ ಇರೋ ಮಕ್ಕಳು ಬೆಳೆದಿರೋರ್ನ ನಾವು ಪ್ರಾಬಬ್ಲಿ ಹಿಂದ್ ಮಾಡಿರೋ ತಪ್ಪುಗಳನ್ನ ತಿದ್ದುಕೊಂಡು ಇನ್ ಮುಂದಕ್ಕಾದ್ರೂ ಅವ್ರನ್ನ ಸ್ವಲ್ಪ ಮರವಾಗ್ತಾ ಇರೋ ಸ್ಟೇಜ್ ನಲ್ಲಿ ಬಗ್ಸೋದು ಹೇಗೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಒಂದ್ ನನಗ್ ನಂಬಿಕೆ ಇದೆ, ಎಷ್ಟು ಮನುಷ್ಯನ ಮನಸ್ಸು ಯಾವ ಕ್ಷಣಕ್ಕೆ ಪರಿವರ್ತನೆ ಆಗ್ತದೆ ಅಂತ ಹೇಳೋಕ್ ಸಾಧ್ಯ ಇಲ್ಲ, ಯಾವ ಘಟನೆಯಿಂದ ಯಾವಾಗ ಬದಲಾಗ್ತದೆ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು. ನಾನು IIM ಕಲ್ಕತ್ತಾದಲ್ಲಿ ಪಾಠ ಮಾಡುವಾಗ ಕೆಲ ಹುಡುಗರು ಬಹಳ ಒರಟಾಗಿ ಮಾತಾಡ್ತಿದ್ರು, ಆ ಆಲ್ ದಿಸ್ ಹಂಬಗ್, ದ ಸ್ಟ್ಯಾಂಡರ್ಡ್ ವರ್ಡ್ಸ್ ಅವ್ರು ಹೇಳೋದು ಹುಡುಗರು IIM ಅಲ್ಲಿ, ಆ ಆಲ್ ಹಂಬಗ್ ಹೋಗಸನ್, ಅದೇನ್ರಿ ಅದು, ಯುದ್ಧ ನಡೆದ ಕೃಷ್ಣ ಮಾತಾಡ್ತಾ ನಂಬಕ್ಕಾಗತ್ತಾ ಅದನ್ನ? ಅಂಡ್ ಹೀ ಟಾಕ್ ಸೋ ಮಚ್, ಇಸ್ ಇಟ್ ಪಾಸಿಬಲ್ ಅಂತೆಲ್ಲ ನಾನು ಪ್ರಶ್ನೆ ಕೇಳಿದ್ರು. ಐ ವಾಸ್ ವಿತ್ ದೆಮ್ ಫಾರ್ ಕ್ವೈಟ್ ಸಮ್ ಟೈಮ್, 3 ದಿವಸಕ್ಕೆ 6-6 ತಾಸು ಪಾಠ ಮಾಡ್ಬೇಕು ನಾನು ಅವ್ರಿಗೆ. ಕಡೆ ದಿವಸ ನಾನು ರೂಮಿಗೆ ಬಂದಿದ್ರು, ಎಲ್ಲರೂ 30-35 ಜನ ಹುಡುಗರು ನನ್ನ ರೂಮಿಗೆ ಬಂದಿದ್ರು. ರಾತ್ರಿ 10 ಗಂಟೆ ಹೋದ ಬೆಳಗ್ಗೆ 1:30 ತನಕ ನನ್ನ ಜೊತೆಗಿದ್ರು, ಏನೇನೋ ಪ್ರಶ್ನೆ ಮಾಡ್ತಾ ಇದ್ರು. ಕೊನೆಗೆ ಹೋಗುವಾಗ ಹುಡುಗನೇ ಇದ್ದ, ಹಂಬಗ್ ಅಂತ ಹೇಳಿ ಹುಡುಗ ಇದ್ದ ಅಲ್ಲಿ. ನಾನು ಕೇಳಿದೆ, ಡಿಡ್ ಐ ಒಫೆಂಡ್ ಯು ಅಂತ ಕೇಳಿದೆ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಬಿ ರೂಡ್, ಐ ವಾಂಟ್ ಟು ಚೇಂಜ್ ದೆಮ್ ಬೈ ಓನ್ಲಿ ಸಾಫ್ಟ್ ಟ್ಯಾಕ್ಟಿಕ್ಸ್. ನನಗೊಂದು ಖಾತ್ರಿ ಆಗಿದೆ, ಜೋರು ಮಾಡಿದ್ರೆ ಮನಸ್ಸು ಮಣಿಯಲ್ಲ, ಮನಸ್ಸು ಮಣಿಯಲ್ಲ, ಅದನ್ನ ಪ್ರೀತಿಯಿಂದಾನೇ ಗೆಲ್ಲಬೇಕು. ಆ ಮಾಡಿದ ಕೊನೆಗೆ ಹೋಗುವಾಗ ಅವ್ನು ಬೆನ್ ತಟ್ಟಿ ಕೇಳಿದೆ, ಡಿಡ್ ಐ ಒಫೆಂಡ್ ಯು ಅಂತ ಕೇಳಿದೆ. ನೋ ಸರ್, ದೇರ್ ಇಸ್ ಅ ಪಾಯಿಂಟ್ ಇನ್ ವಾಟ್ ಯು ಸೇ ನೌ ಅಂದ. ನೀವು ನಂಬಲಿಕ್ಕಿಲ್ಲ, ಅವನು ಎಷ್ಟು ಬದಲಾವಣೆ ಆಗಿದ್ದಾನೆ ಅಂದ್ರೆ, ಇವತ್ತು ಟುಡೇ ಹಿ ರೈಟ್ಸ್ ಆರ್ಟಿಕಲ್ಸ್ ಅನ್ ಭಗವದ್ಗೀತ. ಅವನು ಬಂದಾಗ ಅಲ್ಲಿ ಆಗ್ಲೇ ಅವನಿಗೆ ಸುಮಾರು 28-29 ವರ್ಷ ಇರ್ಬೇಕು IIM ಬಂದಾಗಲೇ ಸ್ಟೂಡೆಂಟ್ ಆಗಿದ್ದಾಗ. ಅಂದ್ರೆ ನಾನು ಯಾಕೆ ಹೇಳ್ತೇನೆ, ದೇರ್ ಇಸ್ ಆಲ್ವೇಸ್ ಸಮ್ ಬ್ಯೂಟಿಫುಲ್ ಥಿಂಗ್ ಇನ್ ಹ್ಯೂಮನ್ ಮೈಂಡ್. ಎಲ್ಲರಲ್ಲೂ ಆ ದೈವತ್ವ ಅಂತ ಹೇಳಿದ್ನಲ್ಲ ಕೃಷ್ಣ ಹೇಳ್ತಾನಲ್ಲ, ಎಲ್ಲಾದ್ರೊಳಗೂ ಇದೆ ಅಂತ. ಅದನ್ನ ನಾವು ಸರಿಯಾಗಿ ಆ ಟೈಮ್ ಟಚ್ ಮಾಡ್ಬೇಕು. ನಾವು ಗೋಡೆಯಲ್ಲೆಲ್ಲ ಬಡ್ಕೊಂಡು ಹೋದ್ರೆ ಎಲ್ಲೂ ಲೈಟ್ ಹತ್ತಲ್ಲ, ಸ್ವಿಚ್ ಬಡ್ದಾಗ ಮಾತ್ರ ಲೈಟ್ ಹತ್ತದ ಅಲ್ವಾ? ಗೋಡೆ ತುಂಬಾ ಕೈ ಆಡಿಸಿದ್ರು ಲೈಟ್ ಹತ್ತಲ್ಲ, ಅಕಸ್ಮಾತ್ ಅದೊಂದು ಇಷ್ಟೇ ಜಾಗ, ಸ್ವಿಚ್ ಒಂದೊಂದು ಇಷ್ಟೇ ಜಾಗ, ಅದು ಅಲ್ಲಿ ಟಚ್ ಆದ್ರೆ ಮಾತ್ರ ಆಗತ್ತೆ. ಹಾಗೆ ಮನುಷ್ಯನ ಮನಸ್ಸಲ್ಲಿ ಎಲ್ಲೋ ಒಂದು ಸ್ವಿಚ್ ಇದೆ, ಸ್ವಿಚ್ ಅಲ್ಲಿ ಹುಡುಕ್ಬೇಕು ನಾವು. ಅದನ್ನ ಪ್ರೀತಿಯಿಂದ ಅವ್ರಿಗೆ ಕನ್ವಿನ್ಸ್ ಆಗುವಂಗೆ ಹೇಳ್ಬೇಕಾಗತ್ತೆ, ಅವ್ರು ಕನ್ವಿನ್ಸ್ ಮಾಡ್ಬೇಕು, ಅವ್ರ ಲ್ಯಾಂಗ್ವೇಜ್ ಅಲ್ಲೇ ಕನ್ವಿನ್ಸ್ ಮಾಡ್ಬೇಕು. ನಾನು ಈಗ ನಾನು ಆ ಸಿಮ್ ಕಾರ್ಡ್ ಹೇಳಿದ್ನಲ್ಲ, ಕಂಪ್ಯೂಟರ್ ಮೊಬೈಲ್ ಸಿಮ್ ಕಾರ್ಡ್ ಅಂಡ್ ಸ್ಯಾಟಲೈಟ್ ಕನೆಕ್ಷನ್ ಅಂದಾಗ ಅವ್ರಿಗೋ ದಿಸ್ ಇಸ್ ಗುಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತಾರೆ. ನಾನು ದಯವಿಟ್ಟು ನಿಮ್ಮಲ್ಲಿ ಹೇಳೋದು, ಒಂದೇ ಸಲ ಒಪ್ಲಿಕ್ಕಿಲ್ಲ ಮಕ್ಕಳು, ಒಪ್ಬೇಕು ಅಂತೇನಿಲ್ಲ, ಹೇಳ್ತಾ ಇರಿ, ಮೇಲೆ ಮೇಲೆ ಹೇಳ್ತಾ ಇರಿ. ಸ್ವಲ್ಪ ಮಸ್ಯ ಅದು ಹೇಳ್ತಾರಲ್ಲ ಅವನು, ನಿಧಾನಕ್ಕೆ ಸ್ವಲ್ಪ ಮಾಡ್ತಾ ಇರೋಣ ಪ್ರಯತ್ನ. ಯಾವುದೋ ಒಂದು ಹಂತ ಟಕ್ ಅಂತ ಹಿಡ್ಕೊಂಡ್ಬಿಡುತ್ತೆ ಸ್ವಿಚ್, ಅದು ಯಾವತ್ತಿಗೆ ಬಾಗಿಲು ತಕ್ಕೋತದ್ ಹೇಳಕ್ ಬರಲ್ಲ. ಇದು ಸಾಕಷ್ಟು ಜನಕ್ಕೆ ಆದದ್ದು, ನೀವು ನಂಬ್ಲಿಕ್ಕಿಲ್ಲ. ಐ ಹ್ಯಾವ್ ಸೀನ್ ಸಮ್ ಆಫ್ ದಿ ಟಾಪ್ ಸೈಂಟಿಸ್ಟ್ಸ್, ಹೆಸರು ಹೇಳೋದು ಬೇಡ ನನಗೆ, ಹೇಳಿದ ತಪ್ಪಾಗುತ್ತೆ.
ಅವ್ರು ಹೇಳ್ತಿದ್ರು ಆಹ್ ಐ ಡಿಂಟ್ ಬಿಲೀವ್ ಇಟ್ ಸೈನ್ಸ್ ಈಸ್ ಟ್ರೂ ವಿ ಆರ್ ಪ್ರೂಫ್ಸ್ ಫಾರ್ ಇಟ್ ಫಿಲಾಸಫಿ ಹ್ಯಾಸ್ ಇಟ್ ಪ್ರೂಫ್ಸ್ ಅವ್ರು ಕೇಳರು ಹ್ಯಾಸ್ ಫಿಲಾಸಫಿ ಪ್ರೂಫ್ ಫಾರ್ ಇಟ್ ಅಂತ ಅದಕ್ಕೆ ಈಗ 50 ವರ್ಷ ಆಗಿದೆ ಅವ್ರಿಗೀಗ ಎಲ್ಲರೂ ಹೇಳ್ತಾರೆ ಯಾ ಐ ಶುಡ್ ಹ್ಯಾವ್ ಲರ್ನ್ಡ್ ಇಟ್ ಬಿಫೋರ್ ನನ್ ಕೇಳಬೇಡಿ ಬರ್ಟ್ರಾಂಡ್ ರಸ್ಸೆಲ್ ಕೇಳಿ ಬರ್ಟ್ರಾಂಡ್ ರಸ್ಸೆಲ್ ಬರೀತಾನೆ ವೈ ಮ್ಯಾನ್ ಟರ್ನ್ ಟುವರ್ಡ್ಸ್ ಫಿಲಾಸಫಿ ಆಫ್ಟರ್ 50 ಬಹಳ ಚೆನ್ನಾಗಿದೆ ಅದು ಮನುಷ್ಯ ಯಾಕೆ ಅಧ್ಯಾತ್ಮ ಕಡೆ ಬಂದಿತಾನೆ 50 ವರ್ಷ ಆದ್ಮೇಲೆ ಅಂದ್ರೆ ವೆನ್ ಈಸ್ ಯಂಗ್ ದ ಬ್ಲಡ್ ಈಸ್ ಹಾಟ್ ಹಿ ಸೇಸ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ವೆನ್ ಇ ಗೆಟ್ಸ್ ಓಲ್ಡರ್ ಸ್ಲೋಲಿ ಪೀಪಲ್ ಸ್ಟಾರ್ಟ್ ಲೀವಿಂಗ್ ಹಿಮ್ ಮಕ್ಕಳು ಬಿಟ್ಟು ಹೋಗ್ತಾರೆ ಹೆಣ್ಮಕ್ಳು ಬಿಟ್ಟು ಹೋಗ್ತಾರೆ ಯಾರೋ ತೀರ್ಕೊಂಡ್ಬಿಡ್ತಾರೆ ಮನೇಲಿ ಯು ಸ್ಟಾರ್ಟ್ ಸೀಯಿಂಗ್ ಪೀಪಲ್ ಲೀವಿಂಗ್ ಯು ದೆನ್ ಯು ವಾಂಟ್ ಟು ಲೀನ್ ಆನ್ ಸಮಥಿಂಗ್ ವಿಚ್ ಡಸ್ ನಾಟ್ ಡಿಸೀವ್ ಯು ಯು ಫೀಲ್ ದ ಕಾರ್ಪೆಟ್ ಅಂಡರ್ ಯುವರ್ ಫೀಟ್ ಈಸ್ ಸ್ನ್ಯಾಚ್ಡ್ ಅವೇ ಯು ವಾಂಟ್ ಟು ಲೀನ್ ಆನ್ ಸಮಥಿಂಗ್ ವಿಚ್ ಡಸ್ ನಾಟ್ ಡಿಸೀವ್ ಯು ದ ಓನ್ಲಿ ಥಿಂಗ್ ವಿಚ್ ಡಸ್ ನಾಟ್ ಡಿಸೀವ್ ಈಸ್ ಯುವರ್ ಫೇತ್ ಚಂದ ಹೇಳ್ತಾನೆ ಬಟ್ರಾಂಡ್ ರಸಲ್ ಅಂತ ನಾಸ್ತಿಕ ಹೇಳುವಂತ ಮಾತು ದ ಓನ್ಲಿ ಥಿಂಗ್ ದಟ್ ಡಸ್ ನಾಟ್ ಡಿಸೀವ್ ಯು ಇಸ್ ಯುವರ್ ಫೇತ್ ದ ಮೋರ್ ಯು ಬಿಲೀವ್ ಮೋರ್ ಸ್ಟ್ರಾಂಗರ್ ಯು ಬಿಕಮ್ ಅದಕ್ಕೆ ನಾನು ಹೇಳೋದು ಹುಡುಗರಿಗೆ ಆ ಪ್ರಶ್ನೆನ ಹೇಳ್ತಾ ಇರೋಣ ಇದು ನೋಡು ಓದ್ ಇದನ್ನೊಂದು ಓದ್ ಇದು ಅರ್ಥ ಇದೆ ನೋಡು ಬೇರೆ ಅರ್ಥ ಇದೆ ನೋಡು ಯಾವುದೋ ಒಂದ್ ಕಡೆ ಆಗುತ್ತೆ ಅದರಿಂದ ಅವ್ರು ಬಲ್ತ್ ಬಿಟ್ಟಿದ್ದಾರೆ ಅಂತ ಬಿಡೋದು ಬೇಡ ಎಷ್ಟೇ ಬಲ್ತಿದ್ರು ಕೂಡ ಬಹಳ ಹೊತ್ತು ನೀರಲ್ಲಿ ಇಟ್ಟಾಗ ಮೆದು ಆಗುತ್ತೆ ತಾವು ನೋಡಿದ್ದೀರಿ ಮರ ಕೂಡ ನೀರಲ್ಲಿ ಹಾಕಿಟ್ಟರೆ ಮೆತ್ತಗಾಗ್ಬಿಡುತ್ತದೆ ಅದು ಮನುಷ್ಯನ ಹೃದಯ ಅಷ್ಟೇನು ಕೆಟ್ಟದಲ್ಲ ಒಳ್ಳೇದಿದ್ದೇ ಇದೆ ಧನ್ಯವಾದಗಳು ಮುಂದಿನ ಪ್ರಶ್ನೆ ಇದು ಮನುಜರೊಳಗ ಆಗಾಗ ತೋರ್ಪ ಮಹನೀಯ ಗುಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಯಾವಾಗ ಒಬ್ಬರನ್ನ ಕ್ಷಮಿಸಬೇಕು ಸರಿಯಾಗಿರುವಂಥದ್ದು ಅದರಲ್ಲಿ ನೀವು ದ್ರೌಪದಿ ಎಕ್ಸಾಂಪಲ್ ಹೇಳಿದ್ರಲ್ಲ ಅಶ್ವತ್ಥಾಮನ್ ಬಗ್ಗೆ ಮತ್ತೆ ಯಾವಾಗ ಕ್ಷಮೆ ಅಧರ್ಮ ಆಗತ್ತೆ ಮತ್ತೆ ದ್ರೌಪದಿ ಯಾತಕ್ಕೆ ಅಶ್ವತ್ಥಾಮನ್ ಕ್ಷಮಿಸಿದ್ಲು ಅದೇ ದುಶಾಸನನ್ ಕ್ಷಮಿಸ್ಲಿಲ್ಲ ಅದು ಅದು ಯಾವುದು ಯಾವ್ದು ಉಚಿತ ಯಾವ್ದು ಅನುಚಿತ ಬ್ಯೂಟಿಫುಲ್ ಬ್ಯೂಟಿಫುಲ್ ಇದನ್ನ ಫಸ್ಟ್ ಡೇ ನಾನು ಮಿಸ್ಪ್ಲೇಸ್ಡ್ ಸೆಂಟಿಮೆಂಟ್ಸ್ ಅಂತ ಮಿಸ್ಪ್ಲೇಸ್ಡ್ ಎಮೋಷನ್ಸ್ ಅಂತ ಹೇಳಿದ್ದೆ ಮಿಸ್ಪ್ಲೇಸ್ಡ್ ಎಮೋಷನ್ಸ್ ಅಂತ ಆ ಇಮೋಷನ್ ಮಿಸ್ಪ್ಲೇಸ್ಡ್ ಆಗ್ಬಾರ್ದು ಆಕೆ ದುಶಾಸನನ್ ಯಾಕೆ ಮಾಡಿದ್ದು ಅಂದ್ರೆ ಅವನು ಗೊತ್ತಿದ್ದು ಮಾಡಿದ್ದು ಅವನಿಗೆ ಗೊತ್ತಿದೆ ನನ್ನ ಅತ್ತಿಗೆ ಏಕೆ ಅಂತ ಸಭೆಯಲ್ಲಿ ಹೆಲ್ಪ್ಲೆಸ್ ಆದವಳಾಕೆ ಕಲ್ಪನೆ ಮಾಡ್ಕೊಳ್ಳಿ ಹೆಲ್ಪ್ಲೆಸ್ ಆದವಳು ಆಕೆ ಮೇಲೆ ಅನ್ಯಾಯ ಮಾಡಕ್ ಹೋಗ್ತಾರಲ್ಲ ಇವರು ಅದನ್ನ ಆಕೆ ಹೇಳಿದ್ದಲ್ಲ ಶಾಪ ಭೀಮ ಕೊಟ್ಟು ತೊಡೆ ಮುರಿದು ಬಿಡ್ತೀನಿ ಎಂದು ಅಂತ ದುಶಾಸನ ಸೀಳಿ ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದು ಭೀಮ ದ್ರೌಪದಿ ಮಾಡಿದ ಪ್ರತಿಜ್ಞೆ ಅಲ್ಲ ಅದು ಆದ್ರೆ ಭೀಮ ಪ್ರತಿಜ್ಞೆ ಮಾಡಿದ್ದಾನೆ ಭೀಮ ಪ್ರತಿಜ್ಞೆ ಹೋಗ್ತಾಳಕ್ಕೆ ಅವನಾಗಿ ಪ್ರತಿಜ್ಞೆ ಆಗ್ಬೇಕು ಯಾಕಂದ್ರೆ ಒಂದ್ಸಲ ಕ್ಷತ್ರಿಯರೊಳಗೆ ಯುದ್ಧ ಕಾಲದಲ್ಲಿ ಕೊಟ್ಟಂತ ಮಾತನ್ನ ಬಿಡೋದು ಹೇಳಿತಾನ ಅಂತ ಒಂದು ಮಾತಿದೆ ಯಾವುದೇ ಮಾತು ಕೊಟ್ಟದ್ದು ನಡೆಸಲೇಬೇಕು ಅವ್ರು ನಡೆಸಬೇಕು ಈಗ ಭೀಷ್ಮನ ಸಲವಾಗಿ ಆಗ್ಲಿಲ್ವಾ ಭೀಷ್ಮ ಕೂಡ ಮಾತು ಹಠಾತ್ ಹೊಟ್ಟುಬಿಟ್ಟ ಒಂದ್ ಮಾತು ಹೇಳ್ಬಿಟ್ರು ಭೀಷ್ಮರು ಕೃಷ್ಣನ ಕೈಯಲ್ಲಿ ಚಕ್ರ ಹಿಡ್ಸೇ ಬಿಡ್ತೀನಿ ಅಂತ ಚಕ್ರ ಹಿಡದೆ ಬಿಟ್ನಲ್ಲ ಕೃಷ್ಣ ಹಾಗಾದ್ರೆ ಸೋತ್ನ ಅವನು ಹಾಗಾದ್ರೆ ಸೋತದ್ದಲ್ಲ ಅವನು ಸೋತದ್ದು ತನ್ನ ಭಕ್ತನಿಗೋಸ್ಕರ ಪಾಪ ಭೀಷ್ಮ ಮುದುಕಾದ ಹೇಳ್ಬಿಟ್ಟೆ ನನ್ನ ಪಾಪ ನನ್ನ ಕೈಯಲ್ಲಿ ಚಕ್ರ ಹಿಡಿಸ್ತೀನಿ ಅಂತ ಹೇಳಿ ಅವನ್ ತೃಪ್ತಿ ಆಗ್ಲಿ ಅಂತ ಹಿಡ್ಕೊಂಡಿದ್ದು ಹಾಗೆ ದ್ರೌಪದಿ ನೀವು ಕೃಷ್ಣ ಕೇಳಿದ್ದಿ ದುಶಾಸನನ್ನು ಕ್ಷಮಿಸ್ಲಿಲ್ಲ ಅಶ್ವತ್ಥಾಮನ್ ಕ್ಷಮಿಸಿದ್ಲು ಯಾವ ಸರಿ ಹಾಗಾದ್ರೆ 5 ಜನ ಮಕ್ಕಳನ್ನ ಕೊಂದದ್ ಬಿಟ್ಬಿಡ್ಬೇಕ ಅವನ್ನ ಯಾಕೆ ಅಂತ ಕಾರಣ ಹೇಳ್ತೀನಿ ಅವನು ಕತ್ಲೆಯಲ್ಲಿ ಕೊಂದದ್ದು ಉಪ್ಪಾಂಡವರು ಅಂತ ಕೊಲ್ಲಿಲ್ಲ ಅವನು ನಿಮ್ಗೆ ಗೊತ್ತಿರ್ಬೇಕು ಕತ್ಲೆಯಲ್ಲಿ ಕೃಷ್ಣ ಮಾಡಿದಂತ ಜೀನಿಯಸ್ ಟ್ಯಾಕ್ಟಿಕ್ಸ್ ಅದು ಯುದ್ಧ ಮುಗಿದಿದೆ ದುರ್ಯೋಧನ ಬಿದ್ದಿದ್ದಾನೆ ಸರೋವರ ದಂಡೆ ಮೇಲೆ ಕಾಲು ಮುರ್ಕೊಂಡು ಇಲ್ಲಿ ಬಂದಾಗ ತಮ್ಮ ಯೂಶುವಲ್ ಟೆಂಟಿಗೆ ಹೋಗ್ತಾರೆ ಅವ್ರು ಮಲ್ಕೊಳ್ಳೋದಕ್ಕೆ ಪಾಂಡವರು ಆ ಕೃಷ್ಣ ಬೇಡ ಬನ್ರಿ ನಮ್ ಕಡೆ ಬನ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತವನ ಬಹಳ ಚೆನ್ನಾಗಿದೆ ವ್ಯಾಸವರದಲ್ಲಿ ಅವ್ರು 5 ಜನ ಪಾಂಡವರು ಕರ್ಕೊಂಡು ದುರ್ಯೋಧನನ ಕ್ಯಾಂಪಿಗೆ ಹೋಗ್ತಾನೆ ಮಲಗಿಸೋದಕ್ಕೆ ದುರ್ಯೋಧನನ ಕ್ಯಾಂಪ್ನಲ್ಲಿ ಮಲಗಿಸ್ಬಿಡ್ತಾರೆ ಅವ್ರನ್ನ ಅಶ್ವತ್ಥಾಮ ಬರ್ತಾನೆ ಇವತ್ತು ಹೇಗಿದ್ರು ಮಲ್ಕೊಂಡಿರ್ತಾರೆ ಕೊಂದ್ ಬಿಡ್ಬೇಕು ಅಂತ ಅವ್ನು ಹೋಗೋದು ಪಾಂಡವರ ಕ್ಯಾಂಪಿಗೆ ಹೋಗ್ತಾನೆ ಅವ್ನು ಈಸ್ ಇಟ್ ಪಾಸಿಬಲ್ ದಟ್ ಯಶೋತ್ಥಾಮ ಕೂಡ ಥಾಟ್ ಈಸ್ ದುರ್ಯೋಧನ ಕ್ಯಾಂಪ್ ಕಲ್ಪನೆನೇ ಬರಲ್ಲ ಅವನಿಗೆ ಅಲ್ಲಿ ಹೋಗಿ ತನ್ನ ಅವಿವೇಕದಿಂದ ಕತ್ತಲೆಯಲ್ಲಿ ಭೀಮ ಇವ್ರನ್ನೆಲ್ಲ 5 ಜನ ಕೊಂದೆ ಅಂತ ಕೊಂದ್ ಬಿಡ್ತಾನೆ ಇವ್ರನ್ನ ಇಟ್ ಈಸ್ ಅಬ್ಸೊಲ್ಯೂಟ್ಲಿ ರಾಂಗ್ ನೋಷನ್ ಕೊಂದೆ ಅಂತ ತಿಳ್ಕೊಂಡು ಅವ್ನ ಕತ್ತಲೆಯಲ್ಲಿ ಮಾಡಿದಂತ ತಪ್ಪದು ಇವ್ರನ್ನ ಪಾಂಡವರನ್ನ ಕೊಲ್ಲೋದು ಕರೆಕ್ಟ್ ಆಗಿತ್ತದು ಯುದ್ಧದಲ್ಲಿ ಪಾಂಡವರು ವೈರಿಗಳು ತಾನೆ ಅವ್ರು ಹೊಡೆದ್ರೆ ಏನೂ ತಪ್ಪಿರಲಿಲ್ಲ ಪಾಂಡವರು ಅಂತ ಹೇಳಿ ಉಪ ಪಾಂಡವರನ್ನ ಕೊಂದದ್ದು ಅವನು ಕೆಲವೊಂದ್ ಕಡೆ ಬರ್ತೀವಿ ವ್ಯಾಸವಾರದಲ್ಲಿ ಬರಲ್ಲ ಅವನು 5 ತಲೆ ಹಿಡ್ಕೊಂಡು ಹೋಗ್ತಾನೆ ಅಶ್ವತ್ಥಾಮ ಎಚ್ಚರ ಬಿದ್ದಿದ್ದಾನ ಅವನ ದಂಡೆ ಮೇಲೆ ಕರೆ ದಂಡೆ ಮೇಲೆ ದುರ್ಯೋಧನ ನೋಡೋ ದುರ್ಯೋಧನ ನಾ ಕೊಂದ್ ಬಂದಿದ್ದೇನೆ 5 ಜನ ಪಾಂಡವರನ್ನ ಅಂತ ತಲೆ ತೋರಿಸ್ತಾನೆ ತೋರಿಸಿದಾಗ ಛೇ ಮೂರ್ಖ ಇವ ಪಾಂಡವರ ತಲೆ ಅಲ್ಲ ಅಂದ್ಬಿಡ್ತಾನೆ ಹೇಗ್ ಗೊತ್ತಾಯ್ತು ಅಂತ ಕೇಳಿದ ಹೇಳ್ತಾನೆ ಪಾಂಡವರ ತಲೆ ಆಗಿದ್ರೆ ಭೀಮನ್ ತಲೆ ಕೈಯಿಂದ ಹಾರಿ ಬಂದು ಎದೆಗೆ ಓದಿತ್ತಿತ್ತು ನನಗೆ ಅಂತ ಅಟ್ಟ ದ್ವೇಷ ಇಬ್ಬರು ನೋಡ್ರಿ ತಲೆ ಕೂಡ ಹಾರಿ ಬಂದು ಎದೆಗೆ ಓದಿತ್ತಿತ್ತು ಅಂತ ಅಂದ್ರೆ ಇವನು ಪಾಂಡವರನ್ನ ಕೊಂದಿದ್ದೇನೆ ಅಂತ ಅಲ್ಲಿವರೆಗೂ ಅದೇ ಅನ್ಕೊಂಡಿರ್ತಾನ ಅವನು
ಪಾಂಡವರನ್ನ ಕೊಲ್ಲೋದು ಏನೂ ತಪ್ಪಲ್ಲ, ಯುದ್ಧದಲ್ಲಿ ಕೊಲ್ಲಬೇಕಾದ್ದೇ. ಆದ್ರೆ ಉಪ ಪಾಂಡವರನ್ನ ಅವನು ತಪ್ಪು ತಿಳ್ಕೊಂಡು ಕೊಂದಿದ್ದಾನೆ. ಇಟ್ ಇಸ್ ಅ ಮಿಸ್ಟೇಕ್, ಮಿಸ್ಟೇಕನ್ ಐಡೆಂಟಿಟಿ ಅವನು. ಆದ್ರೆ ದುಶ್ಯಾಸನ ಮಿಸ್ಟೇಕನ್ ಐಡೆಂಟಿಟಿ ಅಲ್ಲ. ಹಿ ನ್ಯೂ ವೆರಿ ವೆಲ್ ಹಿ ಸಿಸ್ಟರ್ ಇನ್ ಲಾ ಅಂಡ್ ಇನ್ಸಲ್ಟೆಡ್ ಹರ್. ಹಿ ಡಸಂಟ್ ಡಿಸರ್ವ್ ಎನಿ ಕನ್ಸೆಷನ್. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ನೀವು ಅದೇ ಹತ್ತನೇ ಅಧ್ಯಾಯದ ಬಗ್ಗೆ ಹೇಳ್ತಾ ಇದ್ರಲ್ಲ, ಎಲ್ಲದರಲ್ಲೂ ಕೃಷ್ಣ ಯಾವ್ದ್ರಲ್ಲಿ ಉನ್ನತ ಸ್ಥಾನದಲ್ಲಿ ಇರೋದು, ಅದರಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ ದ್ಯೂತಂ ಚಲಯತಾಮಸ್ಮಿ ಅಂತ. ಅದು ಹೇಗೆ, ದ್ಯೂತ ಆಗ್ಲಿ ಛಲ ಮೋಸಗಾರಿಕೆ ಆಗ್ಲಿ ಕೆಟ್ಟ ಗುಣಗಳು ಅಥವಾ ಕೆಟ್ಟ ಸ್ವಭಾವ ಅಲ್ವಾ ಮನುಷ್ಯ ನಡ್ಕೋಬಾರ್ದಾಗಿರುವಂತದ್ದು, ಇದನ್ನ ಹೇಗೆ? ಒಳ್ಳೆ ಪ್ರಶ್ನೆ ಅದು. ಆದ್ರೆ ಇದನ್ನ ವಿ ಶುಡ್ ಸಿ ಫ್ರಮ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅಲ್ಲಿ ಒಂದು ಮಾತಿದೆ, ಕ್ಷತ್ರಿಯರ ಧರ್ಮದೊಳಗೆ ಒಂದು ಎರಡು ಮಾತಿದ್ದಾವೆ. ಯಾರಾದ್ರೂ ದ್ಯೂತಕ್ಕೆ ಕರೆದ್ರೆ, ಯುದ್ಧಕ್ಕೆ ಕರೆದ್ರೆ ಇಲ್ಲ ಅನ್ನೋಕೆ ಸಾಧ್ಯ ಇಲ್ಲ ಅವ್ರು. ಕ್ಷತ್ರಿಯ ಧರ್ಮದೊಳಗೆ ಒಂದು ಧರ್ಮದೊಳಗೆ ಯಾರಾದ್ರೂ ದ್ಯೂತ ಆಡೋಣ ಬಾ ಅಂದ್ರೆ ಇಲ್ಲ ಅಂದ್ರೆ ಅವನು ಹೇಳಿಯೇ ಇದ್ದಂಗೆ. ಹಾಗೆ ಯುದ್ಧಕ್ಕೆ ಕರೆದಾಗ ಬರದೇ ಹೋದ್ರೆ ಹೇಳಿತಾನ. ಆದ್ರಿಂದ ದ್ಯೂತ ಕ್ಷತ್ರಿಯರಿಗೋಸ್ಕರ ಮುಖ್ಯ ಅಷ್ಟೇ, ಮತ್ತೊಂದೇನಿಲ್ಲ. ಆದ್ರೆ ದ್ಯೂತ ಆಡುವಾಗೂ ಮೈ ಮೇಲೆ ಪರಿಜ್ಞಾನ ಇರ್ಬೇಕು, ಯಾವ್ದನ್ನು ಒಡ್ಬೇಕು ಯಾವ್ದನ್ನು ಒಡ್ಬಾರದು ಅಂತ. ನಾವು ಪಗಡೆ ಆಡಲ್ವ, ದೀಪಾವಳಿ ದಿವಸ ಆಡ್ತೀವಿ, ಆಡಿದ್ರೆ ಹೆಂಡತಿ ಮಕ್ಕಳನ್ನ ಒತ್ತೆ ಆಡಲ್ಲ ಇವತ್ತು ನಾವು. ಅಲ್ಲಿ ಪರಿಜ್ಞಾನ ಕಳ್ಕೊಂಡ್ಬಿಟ್ಟ ಧರ್ಮರಾಜ. ಧನ್ಯವಾದಗಳು. ಬಹುಶಃ ಅದೇ ನಮ್ಗೆ ಇದು ದ್ಯೂತ ಅಂದ್ರೆ ಕೆಟ್ಟದು ಅಥವಾ ಮೋಸ ಅಂದ್ರೆ ಕೆಟ್ಟದು ಅಂತ ಅನ್ಕೋತೀವಿ, ವಿತ್ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋ ಹಾಗೆ. ದ್ಯೂತ ಆಡೋದು ತಪ್ಪಲ್ಲ. ಇನ್ಫ್ಯಾಕ್ಟ್ ದ್ಯೂತ ಮೃಗಯ ವಿನೋದ ಅಂತ ಕರೀತಾರೆ. ದ್ಯೂತ ಬೇಟೆ ಆಡೋದು, ಯುದ್ಧ, ಇವೆಲ್ಲ ಕ್ಷತ್ರಿಯರ ಮೂಲ ಧರ್ಮಗಳಿವು. ಮತ್ತೆ ಅವ್ರು ಹೇಳ್ತಾರೆ ಯಾರಾದ್ರೂ ಕರೆದ್ ದ್ಯೂತಕ್ಕೆ ಬಾ ಅಂದ್ರೆ ಇಲ್ಲ ಅನ್ನೋಲ್ಲ. ಮತ್ತೆ ಎರಡು ಮೂರು ಇದಾವೆ ಸರ್, ಬಹಳ ತಮಾಷೆ ಇದೆ ಅಲ್ಲಿ. ಯುದ್ಧದಕ್ಕಿಂತ ಮೊದಲು ವೀಳ್ಯ ಕೊಡ್ಬೇಕು, ಆ ಪಚ್ಚೆ ಕರ್ಪೂರ ಹಾಕಿ ವೀಳ್ಯ ಕೊಡ್ಬೇಕು. ನೋಡಿ ಅದು ಎಲೆ ಎಡಕ್ಕೆ ಹಾಕೊಂಡು ಯುದ್ಧ ಮಾಡ್ಬೇಕು, ಅವ್ರೆ ಚೆನ್ನಾಗಿತ್ತು ನೋಡಿ ಯುದ್ಧ ಮಾಡ್ಬೇಕಾದ್ರೆ. ನಮ್ ಕ್ರಿಕೆಟರ್ಸ್ ಹೇಳ್ಬೇಕು ಹಂಗ ಹೋಗಿ ಅಂತ. ಇವರು ಅವ್ನು ಎಲೆ ಎಡಕ್ಕೆ ಹಾಕಿ ಇವನು ಅವನಿಗೆ ಕೊಡ್ಬೇಕು, ಅವ್ನು ಇವನಿಗೆ ಕೊಡ್ಬೇಕು ಪಚ್ಚೆ ಕರ್ಪೂರ ವೀಳ್ಯ ಹಾಕೋ, ಗಂಧ ಹಚ್ಕೋಬೇಕು ಮೈಗೆಲ್ಲ, ಶ್ರೀಗಂಧ ಹಚ್ಕೊಂಡು ಯುದ್ಧ ಮಾಡ್ಬೇಕು ನೋಡಿ. ಅದರಲ್ಲೂ ಒಂದು ರಸಿಕತೆ ಇತ್ತಲ್ಲ ಅವ್ರು, ಅದು ತಪ್ಸೋಂಗಿಲ್ಲ. ಅದೇಕೆ ಜರಾಸಂಧ ಯುದ್ಧ ಮಾಡ್ಬೇಕಾದ್ರೆ ಬಾರೋ ಬಾರೋ ಭೀಮ ಇಲ್ ಬಾ ಅಂತ ಹೇಳಿ ತನ್ನ ಅರಮನೆಯಿಂದ ವಿಶೇಷವಾದಂತ ಎಲೆ ಅಡಿಕೆ ತಂದು ಪಚ್ಚೆ ಕರ್ಪೂರ ಹಾಕಿ ಕೊಡ್ತಾನೆ ತಿನ್ನು ಅಂತ. ಅದು ಕ್ಷತ್ರಿಯ ಲಕ್ಷಣಗಳು ಕೆಲವೊಂದು ಆಗಿನ ಕಾಲದಲ್ಲಿ. ಮತ್ತೆ ಅವೆಲ್ಲ ಹೇಳಿದ್ನಲ್ಲ 9-to-5 ವಾರ್ ಅಂತ, ಅವೆಲ್ಲ ಮೊದಲು ಮಾಡಂಗಿಲ್ಲ, ಸಾಯಂಕಾಲ ಆರಾಮಾಗಿರ್ತಿದ್ರು ಅವ್ರು. 4-5 ಗಂಟೆ ಮಾತ್ರ ಯುದ್ಧ ಅದು. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಮಕ್ಕಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಗೆ ತಿಳಿಸ್ಕೊಡೋದು, ಅವ್ರನ್ನ ಹೇಗೆ ಟ್ರೈನ್ ಮಾಡೋದು ಟೈಮಿಗೆ ರೆಸ್ಪೆಕ್ಟ್ ಮಾಡೋ ಹಾಗೆ? ಇದು ನಿಮ್ಮನ್ನ ಭವಿಷ್ಯ ನೋಡಿ ಎಲ್ರು ಬಹಳಷ್ಟು ಜನ ನಾವು ಕಲಿತಾ ಇದ್ದೀವಿ ಅಂತ ಅನ್ಸುತ್ತೆ. ನೀವು ಟೈಮಿಗೆ ಕೊಡುವಂತ ಆದ್ಯತೆ ಬಹಳಷ್ಟು ಸತಿ ನೀವು ಹೇಳಿದಿರಾ, ನಾನು ಶಿಕ್ಷಕನಾಗಿರೋದ್ರಿಂದ ಟೈಮ್ ಒಂಚೂರು ವೇಸ್ಟ್ ಮಾಡಲ್ಲ, ಫುಲ್ ಯುಟಿಲೈಸ್ ಮಾಡ್ಕೋತೀವಿ. ಮಕ್ಕಳನ್ನ ಇದನ್ನ ಈಗ್ಲಿಂದಾನೆ ಹೇಗೆ ಅದರ ಮಕ್ಕಳೆಲ್ಲ ಅದನ್ನ ಪರಿಚಯ ಮಾಡಿಸ್ಕೊಡೋದು? ಅಲ್ಲ, ನನಗೆ ಹೇಳೋ ಮಟ್ಟಿಗೆ ಆ ಮಕ್ಕಳಲ್ಲಿ ನಾನು ಬಹಳ ಪರ್ಟಿಕ್ಯುಲರ್ ಹೇಳ್ಬೇಕಾದ್ರೆ ಮೊದಲು ನಾನ್ ಫಾಲೋ ಮಾಡ್ಬೇಕು. ನಮ್ಮಲ್ಲಿ ಸೆನ್ಸ್ ಆಫ್ ಪಂಕ್ಚುಯಾಲಿಟಿ ಬಹಳ ಇರ್ಬೇಕು. ನಾನ್ ಪಂಕ್ಚುವಲ್ ಆಗದೆ ಹೋದ್ರೆ ಮಕ್ಕಳಿಗೆ ಹೇಳೋಕೆ ಆಗೋದೇ ಇಲ್ಲ. ನನ್ನ ಮೇಷ್ಟ್ರಿಗೆ ಹೇಳೋದು ಅದೇನೆ, ಹುಡುಗರು ಹೇಳ್ತಾರೆ ಯೋ ಬಿ ಪಂಕ್ಚುವಲ್ ಟು ಮೈ ಕ್ಲಾಸ್ ಅನ್ನೋದು, ಲೇಟ್ ಆಗಿ ಹೊರಗೆ ಕಳಿಸ್ತೀನಿ ಅಂತ ಅನ್ನೋದು. ಬಟ್ ನೀವು ಕ್ಲಾಸ್ಗೆ 10 ನಿಮಿಷ ಲೇಟ್ ಆಗಿ ಹೋಗೋದು ಅಂಡ್ ಇಟ್ ಡಸಂಟ್ ಮೇಕ್ ಎನ್ ಇಂಪ್ಯಾಕ್ಟ್. ನಾನು ಹೇಳೋದು ಫಸ್ಟ್ ಯು ಬಿ ದೇರ್. ನಮ್ಮ ಮನೆಯಲ್ಲಿ ಪದ್ಧತಿ ಮಾಡೋದು ಹಾಗೇನೆ, ಐ ಕಮ್ ದೇರ್ ಎಟ್ ರೈಟ್ ಟೈಮ್, ಊಟ ಎಷ್ಟೊತ್ತಿಗೆ ಇದೆಯಲ್ಲ ಊಟಕ್ಕೆ ಹೋಗ್ಬಿಟ್ಟು ನಾನು ಕೂತ್ಬಿಡ್ತೀನಿ ಹೋಗಿ, ಯಾರು ಬನ್ನಿ ಅಂತ ಅನ್ನೋದು ಕೂಗಾಡಲ್ಲ. ಏ ಅಪ್ಪ ಬಂದ್ರು ಅಂತ ಓಡಿ ಬರ್ತಾರೆ ಎಲ್ಲರು. ನಾನೇ ಬರೋದು ಲೇಟ್ ಆಗಿ ಕೂತ್ಕೊಂಡು ಬಾರಪ್ಪ ಅಪ್ಪ ಊಟಕ್ಕೆ ಹಾಕಿನ್ ಬಾರೋ ಕರಿಬೇಕ ನನ್ನ. ನನ್ನ ಟೈಮಿಗೆ ನಾನು ಹೋಗ್ಬಿಡ್ದು, ನಾನು ಈ ಟೈಮಿಗೆ ಹೋಗ್ತೀನಿ. ಮೈ ಡ್ರೈವರ್ ಕಮ್ಸ್ ಅಟ್ ಎಕ್ಸಾಕ್ಟ್ಲಿ 9:15 ಅಂದ್ರೆ ಕ್ಯಾನ್ ಸೆಟ್ ಯುವರ್ ವಾಚ್ ರೈಟ್. ಅವ್ನು ಹೆಂಗ್ ಬಂತು ಡಿಸಿಪ್ಲಿನ್ ಅದು, ಐ ಥ್ರೋ ಹಿಮ್ ಫಸ್ಟ್ ಓನ್ಲಿ. ನೋಡಪ್ಪ ನಾನು ಮೇಲೆ ಮೇಲೆ ಹೇಳಲ್ಲ, ಇಫ್ ಯು ಡೋಂಟ್ ಕಮ್ ಎಟ್ 9:15 ಐ ಥ್ರೋ ಯು ಔಟ್ ಆಫ್ ಇಟ್, ಬಿ ಹಿಯರ್ ಎಟ್ 9:15. 9:15 ಅಭ್ಯಾಸ ಆಗ್ಬಿಡುತ್ತೆ ಅವನಿಗೆ. ಈವನ್ ನಾವು ನಮ್ಮ ಮನೇಲಿ ಬೆಲ್ ಆಯ್ತು ಅಂದ್ರೆ ರವಿ ಬಂದ ಅಂತ ಗ್ಯಾರಂಟಿ. ಅದು 9:00 ಆಯ್ತು ಅಂದ್ರೆ 9:00 ಟೈಮ್ ಮಾಡ್ಕೊಂಡ್ಬಿಡೋದು. 9:00 ಆಯ್ತು ಅವನಿಗೆ ಬಂದಿದ್ದಕ್ಕೆ ನಾನು ಹಠ ಹಿಡಿತೇನಲ್ಲ. ಮತ್ತೆ ಯಾವುದೇ ಕಾರ್ಯಕ್ರಮ ಕರೆದ್ರು ನಾನು ಎಂದೂ ಲೇಟ್ ಆಗಿ ಹೋಗಲ್ಲ. ಇನ್ನು 10 ನಿಮಿಷ ಎಷ್ಟೋ ಸಲ ನಿಮ್ಗೆ ಹೇಳಿದ ಅಸಹ್ಯ ಅನ್ಸುತ್ತೆ ಹೇಳಿದ್ರೆ ಹೇಳ್ಬಿಡ್ತೀನಿ, ತಮ್ಮ ನಾಚಿಕೆ ಇಲ್ಲ. ಕೆಲವೊಂದ್ಸಲ ಬೆಂಗಳೂರು ಟ್ರಾಫಿಕ್ ಈಸ್ ಕೈಂಡ್ ಟು ಮೀ ಸಮ್ಟೈಮ್ಸ್, ಬೆಂಗಳೂರು ಟ್ರಾಫಿಕ್ ಕೈಂಡ್ ಆಗ್ಬಿಡ್ತು. ನಾನು 15 ನಿಮಿಷ ಮೊದಲೇ ಹೋಗ್ತೀನಿ. ನಾನು ಏನ್ ಮಾಡ್ತೀನಿ ಗೊತ್ತಾ, ಐ ಡೋಂಟ್ ಗೋ ಟು ದ ವೆನ್ಯೂ, ಐ ಪಾರ್ಕ್ ಮೈ ಕಾರ್ ಅಬೌಟ್ ಫರ್ ಲಾಂಗ್ ಬಿಫೋರ್. ಕಾರ್ ಪಾರ್ಕ್ ಮಾಡಿ ಇಳ್ಕೊಂಡ್ಬಿಡ್ತೀನಿ ಆರಾಮಾಗಿ, ಹೋಗೋದಿಲ್ಲ ಅಲ್ಲಿ. ಅಂಡ್ ಜಸ್ಟ್ 5 ಮಿನಿಟ್ಸ್ ಬಿಫೋರ್ ದ ಪ್ರೋಗ್ರಾಮ್ ಐ ಸ್ಟಾರ್ಟ್ ಫ್ರಾಮ್ ದೇರ್ ಅಂಡ್ ರೀಚ್ ಆನ್ ಟೈಮ್. 15 ನಿಮಿಷ ಮೊದಲು ಹೋದ್ರೆ ಎಂಬ್ರೇಸ್ ಆಗ್ಬಿಡುತ್ತೆ ಅವರಿಗೆ, ಅಯ್ಯೋ ಬಂದ್ಬಿಟ್ರ ಚೀಫ್ ಗೆಸ್ಟು, ಅಯ್ಯೋ ಕರ್ಮ ಬಂದ್ಬಿಟ್ರಲ್ಲಪ್ಪ ಇವರು ಅಂತ. ಅದು ಬೇಡ. ಈವನ್ ಗೋಯಿಂಗ್ ಅರ್ಲಿ ಈಸ್ ಅ ಪ್ರಾಬ್ಲಮ್, ಗೋಯಿಂಗ್ ಲೇಟ್ ಈಸ್ ಅ ಪ್ರಾಬ್ಲಮ್. ಒನ್ಸ್ ಯು ಮ್ಯಾನೇಜ್ ಇಟ್, ಜನಕ್ಕೆ ಗೊತ್ತಾಗ್ಬಿಡಿದೆ ಕರ್ಜಿಯ ಕದ ಕರೆಕ್ಟ್ ಟೈಮ್ ಬರ್ತಾರೆ ಬಿಡಪ್ಪ, ಅವ್ರು ತೊಂದರೆ ಇಲ್ಲ ಅಂತ. ದಟ್ ಕೈಂಡ್ ಆಫ್ ಅಶ್ಯೂರೆನ್ಸ್ ಐ ಶುಡ್ ಕ್ರಿಯೇಟ್. ಮನೇಲೂ ಹಾಗೆ ಮಾಡಿ ಸರ್ ನೀವು. ನಾನು ಹೇಳೋದು ಯಾವುದೋ ಒಂದು ಸಾಯಂಕಾಲ ನಾನು ಹೇಳಿದ್ದಲ್ಲ ಫ್ಯಾಮಿಲಿ ಟೈಮ್, ಅದೊಂದು ದಯವಿಟ್ಟು ನೀವು ಮಾಡಿ. ಎಲ್ಲರೂ ಎಲ್ಲರೂ ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡು ಹಾಗೆ ಮನೆಯಲ್ಲಿ ಎಲ್ಲರೂ ಸೇರಿ, ಫ್ಯಾಮಿಲಿ ಟೈಮ್ ಅಂತ ಕರೀತೇನೆ ನಾನು.
ಎಲ್ರೂ ಸೇರಿ ಒಂದು ಪ್ರಾರ್ಥನೆ, ಯಾವುದೋ ಒಂದು ಪ್ರಾರ್ಥನೆ, ನಮ್ಮಮ್ಮ ನನ್ನ ಕಲಿಸಿದ್ದು ರಾಮರಕ್ಷಾ ಸ್ತೋತ್ರ ಅನ್ಬೇಕು ಅಂತ. ಒಂದು ದಿವಸ ತಪ್ಸಲ್ಲ ನಾವು, ಎಲ್ಲರೂ ಕೂತ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಜೋರಾಗಿ ಹೇಳ್ತೀವಿ ಎಲ್ಲರೂ. ಎಷ್ಟರ ಮಟ್ಟಿಗೆ ಅಂದ್ರೆ ಪಕ್ಕದ ಮನೆಯವ್ರಿಗೆ ಅಭ್ಯಾಸ ಆಗೋಗಿದೆ. ಒಂದ್ ದಿವಸ ನಾನು ಹಾಲಲ್ಲಿ ಅಂದೇನೆ ನಮ್ಮ ಅಮ್ಮನ ಕೋಣೆಯಲ್ಲಿ ಅಂದ್ವಿ, ಮರು ದಿವಸ ಬಂದ್ರೆ ಯಾಕೆ ಸರ್ ಅನ್ಲೇ ಇಲ್ಲ ಮಂತ್ರ ನಿನ್ನೆ ಅಂದ್ರು. ಅಂದ್ವಲ್ರಿ ಅಂದೆ, ನಮ್ಗೆ ಕೇಳಿಸ್ಲೇ ಇಲ್ಲ ಅಂದ್ರು. ಓ ಸಾರಿಪ್ಪ, ನಮ್ಮ ಅಮ್ಮನ ಕೋಲೆ ಹಂಗ ಬೇಡ ಸರ್, ಇಲ್ಲೇ ಅನ್ನಿ ಸರ್, ನಮಗೂ ಕೇಳಿಸುತ್ತೆ, ಅವ್ರಿಗೆ ಅಭ್ಯಾಸ ಆಗೋಗಿದೆ. ಕೇಳಿ ಕೇಳಿ ನಾನು ಹೇಳೋದು, ಒಂದು ಡಿಸೈಡೆಡ್ ಟೈಮ್ ಅಂಡ್ ಆಲ್ ಆಫ್ ಅಸ್ ಸ್ಟಿಕ್ ಟು ಇಟ್. ನಾನು ಫಾಲೋ ಮಾಡೋಕೆ ಶುರು ಮಾಡೋಣ. ಆಟೋಮೆಟಿಕಲಿ ಹುಡುಗರು ಗೊತ್ತಾಯ್ತು, ಏ ಟೈಮ್ ಆಯ್ತು ಅಪ್ಪ ಬಂದ್ಬಿಡ್ತಾರಪ್ಪ, ಟೈಮ್ ಆಯ್ತು ಬಂದ್ಬಿಡ್ತಾರೆ ಅವರು ಅಂತ ಶುರು ಆಗುತ್ತೆ. ಇಟ್ ಹ್ಯಾಸ್ ಟು ಬಿ ಕಲ್ಟಿವೇಟೆಡ್ ಸರ್. ಅದಕ್ಕೆ ನಮ್ಮಲ್ಲಿ ಹೇಳ್ತಾ ಇರಲ್ಲ, ಕಲ್ಟಿವೇಟಿಂಗ್ ಕಲ್ಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಲ್ಟಿವೇಟ್ ಒಂದೇ ದಿವಸ ಆಗಲ್ಲ ಅದು, ಇಟ್ ಟೇಕ್ಸ್ ಟೈಮ್ ಬಟ್ ಕಂಟಿನ್ಯೂಸ್ ಟು ಡೂ ಇಟ್. ಅದಕ್ಕೊಂದು ಯಾವಾಗಲೂ ಹೇಳ್ತಿದ್ದೆ ನಾನು, ಎನಿಥಿಂಗ್ ಡನ್ ಫ್ರೀಕ್ವೆಂಟ್ಲಿ ಬಿಕಮ್ಸ್ ಎ ಹ್ಯಾಬಿಟ್, ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆಟಿಟ್ಯೂಡ್. ಇಟ್ ಬಿಕಮ್ ಆಟಿಟ್ಯೂಡ್ ಆದ್ಮೇಲೆ ಚಿಂತೆ ಇಲ್ಲ, ಗ್ಯಾರಂಟಿ ಆಗ್ಬಿಡುತ್ತೆ. ನಾನೊಂದು ಉದಾಹರಣೆ ಹೇಳ್ಬಿಡ್ಲೇಬೇಕಾದ ಒಂದು ಹೇಗಾಗತ್ತೆ ಅಂತ. ಐ ವಾಸ್ ಇನ್ ಟೋಕಿಯೋ ಲಾಂಗ್ ಬ್ಯಾಕ್, 45-47 ಇಯರ್ಸ್ ಇಗೋ. ಅಲ್ಲಿದ್ದಾಗ ಒಂದ್ಸಲ ನಾನು ಒಸಾಕ ಅನ್ನೋ ಜಾಗಕ್ಕೆ ಹೋಗ್ಬೇಕು. ಒಂದ್ ಕಾರ್ ಕೊಟ್ಟಿದ್ರು, ಒಂದು 60 ವರ್ಷದ ಡ್ರೈವರ್ ಅವನು, ಒಳ್ಳೆ ಡ್ರೈವರ್. ಟೋಕಿಯೋ ದಾಟಿದ್ಮೇಲೆ ಮರೆಯ ಗ್ಲಾಸ್ ಕೆಳಿಸ್ಬಿಡಪ್ಪ, ಎಸಿ ಆಫ್ ಮಾಡು, ಲೆಟ್ ಮಿ ಹ್ಯಾವ್ ಫ್ರೆಶ್ ಏರ್ ಅಂದೆ. ಹೋಗ್ತಿತ್ತು ಗಾಡಿ. ಅಟ್ ಅಬೌಟ್ 12:45 ಅಟ್ ನೈಟ್, 12:30 ವಿ ಹ್ಯಾಡ್ ಟು ಕ್ರಾಸ್ ಅನ್ಮ್ಯಾನ್ಡ್ ರೈಲ್ವೆ ಸಿಗ್ನಲ್. ಅನ್ಮ್ಯಾನ್ಡ್ ರೈಲ್ವೆ ಸಿಗ್ನಲ್ ಏನಿಲ್ಲ, ನಾವು ನೋಡ್ಕೊಂಡು ಹೋಗ್ಬೇಕು. ನಮ್ ಹಾಗೆ ಹಳಿಗುಂಟ ಬಿಲ್ಡಿಂಗ್ ಕಟ್ಟಲ್ಲ, ಅವ್ರು ದೂರಿಂದ ಕಾಣ್ತದೆ, ಯಾವ್ದು ಟ್ರೈನ್ ಬರಲ್ಲ ಅಂತ ಕಾಣಿಸ್ತಾ ಇತ್ತು. ಇವನೇನ್ ಮಾಡ್ದೆ ಗೊತ್ತಾ, ಕೈ ಹಾಕಿ ಹೀಗೆ ಕೈ ಮಾಡ್ದೆ ಹೊರಗಡೆ. ನಮ್ಗೆ ಗೊತ್ತಾ, ಇಸ್ ಇಂಟರ್ನ್ಯಾಷನಲ್ ಸೈನ್ ಕನ್ವೆನ್ಷನ್, ಎಸಿ ಯೂಸ್ ಮಾಡದೆ ಹೋದಾಗ ಐ ಆಮ್ ಸ್ಲೋಯಿಂಗ್ ಡೌನ್, ಡೋಂಟ್ ಕಮ್ ಅಂಡ್ ಬ್ಯಾಂಗ್ ಮೀ ಅಂತ ಕೈ ಮಾಡ್ದ. ಆಮೇಲೆ ನಿಲ್ಸದ, ಆ ಕಡೆ ಈ ಕಡೆ ನೋಡ್ದ, ಕ್ರಾಸ್ ಮಾಡ್ದ. ನಾನು ಹೋಟೆಲ್ ಮುಟ್ಟಿದ್ನಲ್ಲಿ ಕೇಳಿದೆ ಒಂದೂವರೆಗೆ, ಅಲ್ಲಪ್ಪ ನೀನು ಅಲ್ಲಿ ಕೈ ಮಾಡಿದಲ್ಲ, ಯಾರಿಗೆ ಮಾಡಿದೆ? ದಿಸ್ ಇಸ್ ಎ ಹ್ಯಾಂಡ್ ಸಿಗ್ನಲ್ ಗಿವನ್ ಟು ದ ಡ್ರೈವರ್ ಕಮಿಂಗ್ ಬಿಹೈಂಡ್ ಯು. ರೇರ್ ಮಿರರ್ದಲ್ಲಿ ಕಾಣಿಸ್ತಾ ಇತ್ತು ನಿನಗೆ, ಹಿಂದೆ 1 ಕಿಲೋಮೀಟರ್ ವರೆಗೂ ಯಾವುದೂ ವೆಹಿಕಲ್ ಇಲ್ಲ, ಯಾರಿಗೆ ಮಾಡಿದೆ ಕೈ ನೀನು? ಆಮೇಲೆ ಟ್ರೈನ್ ಇಲ್ಲ ಅಂತ ಅಲ್ಲಿದೆ ಕಾಣಿಸ್ತಾ ಇತ್ತಲ್ಲ, ಯಾಕೆ ನಿಲ್ಸಿದೆ ಅಂತ ಕೇಳಿದೆ. ಅವನು ಈ ಶೀಪಿಸ್ಲಿ ಸ್ಮೈಲ್ಡ್ ಅಂಡ್ ಸೆಟ್, ವಾಟ್ ಟು ಡೂ ಸರ್, ಹ್ಯಾಬಿಟ್ ಸರ್, ಹ್ಯಾಬಿಟ್ ಸರ್ ಅಂತ. ಅವನಿಗೆ ರಾತ್ರಿ 12:30 ಕೈ ಮಾಡೋದು ಹ್ಯಾಬಿಟ್ ಆಗಿದೆ. ನಾವು ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಸಾಯಂಕಾಲ 5:00 ಮಾಡಲ್ಲ ನಾವು, ಯಾವ್ದು ಹೈ ಸೆವೆನ್ ಜಗಳಕ್ಕೆ ನಿಂತ್ಕೋತೀವಿ, ಕಾಣಿಸಲ್ಲೇನ್ರಿ ಅಂತ. ಹೌ ಥಿಂಗ್ಸ್ ಬಿಕಮ್ ಆಟಿಟ್ಯೂಡ್ಸ್. ನಮ್ಮ ಮಕ್ಕಳಿಗೆ ನಾವು ಸರಿಯಾಗಿ ದಿನ ಮಾಡ್ತಾವ್, ದಿನ ಮಾಡ್ಬೇಕು, ಬೇಜಾರು ಇಲ್ಲದೆ ಹೇಳ್ಬೇಕು, ಬೇಜಾರು ಹೇಳ್ಬೇಕು, ಕಮಾನ್ ಬಾ ನಾವು 7:00 ನಾವು ಕಮ್ ಕಮ್ 7:00 ಕಮ್ ನಾವು. ಒಂದು 10 ಸಲ ಹೇಳಿದಾಗ ಅಭ್ಯಾಸ ಆಗುತ್ತೆ, ಇಟ್ ಬಿಕಮ್ಸ್ ಎ ಹ್ಯಾಬಿಟ್, ಹ್ಯಾಬಿಟ್ ಬಿಕಮ್ಸ್ ಅನ್ ಆಟಿಟ್ಯೂಡ್. ಲಾಂಗ್ ಆನ್ಸರ್ ಫಾರ್ ಎ ಶಾರ್ಟ್ ಕ್ವೆಶನ್. ಇಲ್ಲ, ಬಹುಶಃ ಲಾಂಗ್ ಆನ್ಸರ್ ಇಂದಾನೇ ಅಲಾಂಗ್ ವಿತ್ ಎಕ್ಸಾಂಪಲ್ಸ್ ನೀವು ಹೇಳೋದ್ರಿಂದ ನಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗಿ ಬುದ್ಧಿ ಒಳಗ್ ತಲೆ ಒಳಗ್ ಬರುತ್ತೆ ಅಂತ ಅನ್ಸುತ್ತೆ. ತುಂಬಾ ಧನ್ಯವಾದಗಳು ಸರ್. ನೆಕ್ಸ್ಟ್ ಒಂದು ಕಡೆ ಪ್ರಶ್ನೆ ಇದೆ ಇವತ್ತು, ಮುಂದಿನಕ್ಕೆ ಹೋಗೋದಕ್ಕೆ ಮೊದಲು ಆಗೋದ ಸಮಯ ಇದೆಯಾ? ಪೇಷನ್ಸ್ ಇಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕಿಡ್ಸ್ ಟು ಕಲ್ಟಿವೇಟ್ ಆಸ್ ಹ್ಯಾಬಿಟ್. ಆರ್ ದೇರ್ ಎನಿ ಪಾಯಿಂಟ್ಸ್ ಟು ಟೀಚ್ ಕಿಡ್ಸ್ ಪೇಷನ್ಸ್ ಬೆಳೆಸೋದಕ್ಕೆ? ಎಸ್, ಲಾಟ್ ಆಫ್ ಆಕ್ಟಿವಿಟೀಸ್ ಆರ್ ದೇರ್ ಟು ಡೆವಲಪ್ ಪೇಷನ್ಸ್ ಇನ್ ದೆಮ್. ನಾವೇನ್ ಮಾಡಿದೀವಿ ಗೊತ್ತಾ, ನಮ್ಮ ಮಾಡರ್ನ್ ಎಜುಕೇಶನ್ ಸೊಸೈಟಿ ಒಳಗೆ ಫೇಲ್ಯೂರ್ ಈಸ್ ಅ ಕ್ರೈಮ್ ಅನ್ನೋ ಮಾಡ್ಬಿಟ್ಟಿದೀವಿ ನಾವು. ಅಯ್ಯೋ ಫೇಲ್ ಆದ ಅವನು, ಫೇಲ್ ಆದ. ಫೇಲ್ಯೂರ್ ಈಸ್ ನಾಟ್ ಬ್ಯಾಡ್, ನಾನು ಹೇಳೋದು ಫೇಲ್ಯೂರ್ ಈಸ್ ನಾಟ್ ಬ್ಯಾಡ್, ಬಟ್ ಫೀಲಿಂಗ್ ಬ್ಯಾಡ್ ಅಬೌಟ್ ಫೇಲ್ಯೂರ್ ಈಸ್ ಬ್ಯಾಡ್. ನಾನು ಯಾವಾಗಲೂ ಹೇಳ್ತೇನೆ ಮಕ್ಕಳಿಗೆ, ಹೇಮ ಅಯ್ಯೋ ನೀನ್ ಫೇಲ್ ಆಗೋಗ್ಬಿಡ್ತೀಯಾ, ನೀನ್ ಫೇಲ್ ಆಗ್ತೀಯ, ಫೇಲ್ ಆಗ್ತೀಯ, ಓದು ಚೆನ್ನಾಗಿ ಓದು, ಫೇಲ್ ಆಗ್ಬಿಡ್ತೀಯಾ. ಫೇಲ್ ಆದ್ರೆ ಏನು ಅನಾಹುತ ಆಗಲ್ಲ. ನಮ್ಮನ್ನ ಹುಡುಗರನ್ನ ನಮ್ಗೆ ಕಲಾಂ ಭಾಷಾನ ಹೇಳೋರು, ವಿ ಓನ್ಲಿ ರೀಡ್ ಸಕ್ಸಸ್ ಸ್ಟೋರೀಸ್. ಇಫ್ ಯು ರೀಡ್ ಸಕ್ಸಸ್ ಸ್ಟೋರೀಸ್ ಯು ಗೆಟ್ ಓನ್ಲಿ ಮೆಸೇಜಸ್, ರೀಡ್ ಫೇಲ್ಯೂರ್ ಸ್ಟೋರೀಸ್ ಯು ಗೆಟ್ ಲೆಸನ್ ಫಾರ್ ಲೈಫ್ ಅಂತ. ನಮ್ಮ ಹುಡುಗರಿಗೆ ಪೇಷನ್ಸ್ ಕಲಿಸ್ಬೇಕಾದ್ರೆ ಮಾಡು, ಆಯ್ತಲ್ಲ ಆಗ್ಲಿಲ್ಲಲ್ಲ ಇದು ಬಿಡು, ಏನ್ ತೊಂದರೆ ಇಲ್ಲ. ಯಾಕೆ ಆಗ್ಲಿಲ್ಲ ಗೊತ್ತಾ, ಇವರ್ ಏನ ಹರಿ ಟು ಡೂ ಇಟ್. ಬೇಡ ಮಾಡ್ಬೇಡ, ಇನ್ನೊಂದ್ ಸಲ ಮಾಡು, ಇನ್ನೊಂದ್ ಸಲ ಮಾಡು, ಬಿಡು ಅದನ್ನ, ಟೈಮ್ ತಗೋ. ಅದಕ್ಕೆ ನಾನು ಕೆಲವೊಂದು ಟೆಸ್ಟ್ ಮಾಡ್ತೀನಿ ಮಕ್ಕಳಿಗೆಲ್ಲ, ನಮ್ಮಲ್ಲಿ ಬಂದಾಗ ಮಾಡಿ ಹುಡುಗರು ಮಾಡಿಸೋದು ಅದೇನೆ. ಐ ಅನೌನ್ಸ್ ಎ ಟೆಸ್ಟ್ ಅಂಡ್ ದೆನ್ ಟೆಲ್ ಹಿಮ್ ಟುಮಾರೋ ಐ ನಾಟ್ ಡೂ ಇಟ್, ಐ ಡೂ ಇಟ್ ಟುಮಾರೋ. ಆಮೇಲೆ ಟೀಚರ್ಸ್ ಬರ್ತಾರೆ ಎಲ್ಲರೂ, ನಾಳೆ ಬಾ ಅಂತ ಹೇಳ್ತೀನಿ, ಬಂದಾಗ ಬೇರೆ ಏನೋ ಕೊಡ್ತೀನಿ, ಈ ಟೆಸ್ಟ್ ನಾಳೆ ಮಾಡೋಣ, ಈ ಟೆಸ್ಟ್ ನಾಳೆ ಮಾಡೋಣ. ಅವ್ರು ತಲೆ ಕೆಟ್ಟು, ಯಾಕೆ ಸರ್ 2-3 ಸಲ ಪೋಸ್ಟ್ಪೋನ್ ಮಾಡಿದಿರಿ ಅಂತ. ಇಲ್ಲ ಬೇರೆ ಕೊಡ್ನಲ್ಲಪ್ಪ ನಿಮ್ಗೆ. ಅವ್ರು ಹೆಂಗಾಗತ್ತೆ ಅಂದ್ರೆ ಆ ಟೆಸ್ಟ್ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಐ ಗಿವ್ ಅನದರ್ ಟೆಸ್ಟ್ ಫಾರ್ ದೆಮ್. ಹಾಗೆ ಅಭ್ಯಾಸ ಆಗ್ಬಿಟ್ಟಿದ್ದು, ಓಹೋ ಮೈ ಗಾಡ್ ಇದಂಗೆ ಆಯ್ತಾ. ಇನ್ನೊಂದು ಮಕ್ಕಳಿಗೂ ಹೇಳ್ಬೇಕು, ನಾವು ಸ್ವಲ್ಪ ಪ್ಯಾಂಪರ್ ಮಾಡಿದೀವಿ ಸರ್, ಮಕ್ಕಳು ತುಂಬಾ ಪ್ಯಾಂಪರ್ ಮಾಡಿದೀವಿ. ನಿಮ್ ನಿಮ್ ಮನೆಗಳಲ್ಲೇ ನೋಡ್ಕೊಳ್ಳಿ, ನಿಮ್ ಮನೇಲಿ ಒಂದ್ ಮಗು ಇದ್ರೆ ಆಟಿಕೆ ಸಾಮಾನು ಎಷ್ಟಿದೆ ಗೊತ್ತಾ, ಅಲ್ಲಿ ಒಂದು ನರ್ಸರಿ ಸ್ಕೂಲ್ ಆಗುವಷ್ಟು ಆಟಿಕೆ ಸಾಮಾನು ಇರುತ್ತೆ. ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಇನ್ ಅಮೆರಿಕಾ,
ಅವರೊಂದು ರೂಮೇ ಮಾಡಿದ್ದಾರೆ, ಚಿಲ್ಡ್ರನ್ ಟಾಯ್ ರೂಮ್ ಅಂತ. ಒಂದು ನರ್ಸರಿ ಸ್ಕೂಲ್ ಮಾಡ್ಬೋದ್ರಿ ಅಷ್ಟು. ವೆನ್ ಯು ಗಿವ್ ದೆಮ್ ಥಿಂಗ್ಸ್ ವಿಚ್ ದೇ ಡೋಂಟ್ ರಿಕ್ವೈರ್, ದೇ ಡಿಸ್ಟ್ರಾಯಿಂಗ್ ದರ್ ಎಬಿಲಿಟಿ ಟು ವೇಟ್ ಫಾರ್ ಸಮಥಿಂಗ್. ನಾವು ಸಣ್ಣವರಿದ್ದಾಗ ಒಂದು ಟೆನ್ನಿಸ್ ಬಾಲ್ ಕೊಡ್ಬೇಕಾದ್ರೆ 6 ತಿಂಗಳು ಕಾಡಿದ್ದೆ ನಮ್ಮಅಪ್ಪನ, ಟೆನ್ನಿಸ್ ಬಾಲ್ ಕೊಡಿಸು 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 ಅಂತ. ಅದು ಕೊಡಿಸಿದಾಗ ಎಷ್ಟು ಚೆನ್ನಾಗಿ ಕೈಕೊಂಡಿದ್ದೆ ಅಂದ್ರೆ, ಅಯ್ಯೋ 6 ತಿಂಗಳು ಒದ್ದಾಡಿದ್ದೇನಪ್ಪ ಚೆಂಡಿನ ಸಲುವಾಗಿ, ಇದಕ್ಕೆ ಕಳ್ಕೊಂಬಿಟ್ಟು ಇನ್ನೊಂದು ಸಿಗಲ್ಲ ನನಗೆ. ಅದನ್ನ ನಾವೇನ್ ಮಾಡಿದೀವಿ ಗೊತ್ತಾ, ವಿದೌಟ್ ಈ ಒನ್ ದ ಚೈಲ್ಡ್ ಆಸ್ಕಿಂಗ್ ಫಾರ್ ಇಟ್ ವಿ ಆರ್ ಗಿವಿಂಗ್ ಇಟ್. ಇದು ಬಹು ದೊಡ್ಡ ತಪ್ಪು ಮಾಡ್ತಿದ್ವಿ ನಾವು. ಅಂದ್ರೆ ಮಕ್ಕಳಿಗೆ ಎಕ್ಸ್ಪೆಕ್ಟೇಷನ್ ಬೇಕೇ ಆಗಿಲ್ಲ ಈಗ, ವಿದೌಟ್ ದರ್ ಎಕ್ಸ್ಪೆಕ್ಟೇಷನ್. ಎಲ್ಲ ಊರಿಗೆ ಹೋದೆ, ಓ ಐ ಬ್ರಿಂಗ್ ಅನದರ್ 2 ಶರ್ಟ್ಸ್ ಫಾರ್ ದ ಚೈಲ್ಡ್. ಮನೆಯಲ್ಲಿ ಎಷ್ಟು ಬಟ್ಟೆ ಇದೆ ನೋಡಿ, 3 ಸಲ ಹಾಕೊಳ್ಳಲ್ಲ ಮಕ್ಕಳು ಅದನ್ನ, ದೊಡ್ಡವರಾಗ್ಬಿಡ್ತಾರೆ 3 ಸಲ ಹಾಕೊಳ್ಳೋದ್ರೊಳಗೆ. ವೇಸ್ಟ್ ಅದು, ಇಷ್ಟೊಂದು ಬಟ್ಟೆ ವೇಸ್ಟ್. ಇಫ್ ಯು ಗಿವ್ ದೆಮ್ ವಿದೌಟ್ ದೇರ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ಯು ಆರ್ ನಾಟ್ ಟೀಚಿಂಗ್ ಪೇಷನ್ಸ್ ಟು ದೆಮ್. ವಿದೌಟ್ ಆಸ್ಕಿಂಗ್ ಸಿಕ್ಬಿಡ್ತಲ್ಲ ಅವ್ರಿಗೆ, ಯಾಕೆ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಕೊನೆಗೆ ಐಲ್ ಗೆಟ್ ಇಟ್ ನೋ. ಇಫ್ ಯು ಡೋಂಟ್ ಗಿವ್ ಇಟ್ ದ ಫೀಲ್ ಆಂಗ್ರಿ ಅಬೌಟ್ ಇಟ್, ನಮ್ಮ ಫ್ರೆಂಡ್ ಕೊಟ್ಟದ ನೀ ಕೊಡಲ್ಲ ಅಂಚೂರ ಆಗ್ಬಿಡುತ್ತೆ. ಬಿಕಾಸ್ ದೆ ಥಿಂಕ್ ಇಟ್ ಇಸ್ ಅ ರೈಟ್ ಟು ಗೆಟ್ ಬಿಫೋರ್ ದೇ ಆಸ್ಕ್ ಫಾರ್. ಆದ್ರೆ ಒಂದು ಸರ್, ಅವ್ರ ನಮ್ಮ ಮಕ್ಕಳು, ನಮಗ್ ಮಕ್ಕಳು ನಿಜ, ಬಟ್ ದೇ ಆರ್ ಕಾಂಪಿಟೇಟರ್ ಫಾರ್ ದಿ ಔಟ್ ಸೈಡ್ ವರ್ಲ್ಡ್ ಅಲ್ವಾ. ಸೊಸೈಟಿ ವಿಲ್ ನಾಟ್ ಬಿ ಕೈಂಡ್ ಟು ದೆಮ್, ನಾಟ್ ಬಿ ಕೈಂಡ್ ಟು ದೆಮ್. ಅಲ್ಲಿ ಕಷ್ಟ ಬಿಡ್ತು ಹುಡುಗರಿಗೆ, ಅಯ್ಯೋ ಮನೆಯಲ್ಲಿ ಏನ್ ಕೇಳಲಾರ್ದೆ ಸಿಕ್ಬಿಡ್ತಿತ್ತು, ಪ್ರಪಂಚದಲ್ಲಿ ಕೇಳಿದ್ರು ಸಿಗಲ್ಲಲ್ಲ ಇದು. ನಿರಾಶೆ ಆಗೋದು, ಡಿಸಪಾಯಿಂಟ್ಮೆಂಟ್ ಆಗೋದು, ಬಿಕಾಸ್ ವಿ ಹ್ಯಾವ್ ಟಾಟ್ ದೆಮ್ ನಾಟ್ ಟು ವೇಟ್ ಫಾರ್ ಎನಿಥಿಂಗ್ ಎಲ್ಸ್. ವಿ ಹ್ಯಾವ್ ನಾಟ್ ಅಲೌಡ್ ದೆಮ್ ಟು ವೇಟ್. ತಪ್ಪು ನಮ್ದಿದೆ ಅದೇ, ಅದು ದಯವಿಟ್ಟು ಮಾಡಬೇಡಿ. ಐ ಟೆಲ್ ದೆಮ್. ಅಂಡ್ ಇನ್ನೊಂದು, ಐ ಹ್ಯಾವ್ ಎ ಸ್ಮಾಲ್ ರಿಕ್ವೆಸ್ಟ್ ಟು ಮೇಕ್. ಯುವರ್ ರಿವಾರ್ಡ್ ಶುಡ್ ಬಿ ಪ್ರಪೋರ್ಷನಲ್ ಟು ದಿ ಅಚೀವ್ಮೆಂಟ್ಸ್. ಸಮಟೈಮ್ಸ್ ಯು ಗಿವ್ ಡಿಸ್ಪ್ರಪೋರ್ಷನೇಟ್ ರಿವಾರ್ಡ್ಸ್. ನನಗೊ ಫ್ರೆಂಡ್ ಇದ್ದ, ಅವ್ನು ಹೇಳ್ತಿದ್ದ, ನಮ್ಮ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಪ್ರಿನ್ಸಿಪಲ್ ಆಗಿದ್ದಾಗ ಬಂದ ಅವನು, ಒಂದು ದೊಡ್ಡ ಕಾಂಟ್ರಾಕ್ಟರ್ ಬರೋಡದಲ್ಲಿ. ಮಗನಿಗೆ ಹೇಳ್ತಾನೆ, ಅರೆ ಬೇಟಾ ದಿಸ್ ಟರ್ಮ್ ಅಲ್ಲಿ 40% ಮಾರ್ಕ್ಸ್ ಲೇಲೇರೆ, ಗೆಟ್ 40% ಮಾರ್ಕ್ ದಿಸ್ ಟೈಮ್, ಅಲ್ಲಿ ಗಿವ್ ಹೊಂಡಾ ಸಿಟಿ ಕಾರ್. ಆ ಹುಡುಗ 8th standard ಇದ್ದಾನೆ. ನಾ ಕೇಳಿದ ಅವನ, ನಿಮ್ಮ ಮಗನ್ ಏನ್ ಮಾಡ್ಬೇಕಂತ ಮಾಡಿದ್ದೀರಿ? ಟ್ಯಾಕ್ಸಿ ಡ್ರೈವರ್ ಇರೋದು 8th standard. ಅವನು ಅವ್ನ 40% ಮಾರ್ಕ್ಸ್ ತಗೊಂಡ್ರೆ ಕಾರ್ ಕೊಡಿಸ್ತೀನಿ ಅಂತೀರಿ, 60 ತಗೊಂಡ್ರೆ ಹೆಲಿಕಾಪ್ಟರ್ ಕೊಡಿಸ್ತೀರ. ವಾಟ್ ಐ ಆಮ್ ಸೇಯಿಂಗ್ ಈಸ್, ಇನ್ ಅವರ್ ಎಫರ್ವೆಸನ್ಸ್ ಟು ಕೀಪ್ ಅವರ್ ಚಿಲ್ಡ್ರನ್ ಹ್ಯಾಪಿ, ವಿ ಆಫರ್ ದೆಮ್ ಸಮಥಿಂಗ್ ಬಿಯಾಂಡ್ ದರ್ ಪರ್ಫಾರ್ಮೆನ್ಸ್. ನೆವರ್ ಎವರ್ ಡೂ ದಟ್. ದ ಮೊಮೆಂಟ್ ಯು ಸ್ಟಾರ್ಟ್ ರಿವಾರ್ಡಿಂಗ್ ವಿತ್ ಡಿಸ್ಪ್ರಪೋರ್ಷನೇಟ್ ರಿವಾರ್ಡ್ಸ್, ಅವ್ರ ಐ ಸುಲಭ ಸಿಗೋ ಸುಲಭ ಅನ್ಸ್ಬಿಡುತ್ತೆ. ಒನ್ ಮೊಮೆಂಟ್ ಯು ಸ್ಟಾರ್ಟ್ ಗೆಟಿಂಗ್ ಥಿಂಗ್ಸ್ ವಿದೌಟ್ ಆಸ್ಕಿಂಗ್, ದ ಪೇಷನ್ಸ್ ಲಿಮಿಟ್ ಆಲ್ಸೋ ಗೋಸ್ ಆನ್ ಡಿಕ್ರೀಸಿಂಗ್. ದೇ ಶುಡ್ ವೇಟ್ ಫಾರ್ ಸಮಥಿಂಗ್, ಡೋಂಟ್ ವರಿ, ಐ ಗಿವ್ ಯು, ನಾಟ್ ನೌ, ನಾಟ್ ನೌ, ಆಫ್ಟರ್ 3 months ಐ ಗಿವ್ ಯು, ನಾಟ್ ನೌ, ಆಫ್ಟರ್ 3 months. ಒನ್ಸ್ ಯು ಸ್ಟಾರ್ಟ್ ಟೀಚಿಂಗ್ ದೆಮ್ ರೆಗ್ಯುಲರ್ಲಿ, ಅವ್ರಿಗೆ ನಾಟ್ ಓನ್ಲಿ ಯು ಆರ್ ಹೆಲ್ಪಿಂಗ್ ದೆಮ್ ಟು ಡೆವಲಪ್ ಪೇಷನ್ಸ್, ದೇ ವಿಲ್ ಹ್ಯಾವ್ ದ ರೈಟ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಇನ್ ಸಕ್ಸಸ್ ಅಂಡ್ ಫೇಲ್ಯೂರ್ಸ್. ಇಲ್ಲದೆ ಹೋದ್ರೆ ಒಂದು ಸಣ್ಣ ಫೇಲ್ಯೂರ್ ಆಗ್ಬಿಟ್ರೆ ಅದೇ ಕುಸು ಕೂತ್ಕೊಂಡ್ಬಿಡ್ತಾರೆ, ಡಿಪ್ರೆಷನ್ ಶುರು ಆಗ್ಬಿಡುತ್ತೆ. ಐ ಹ್ಯಾವ್ ಸೀನ್ ಯಂಗ್ ಪೀಪಲ್ ಗೆಟಿಂಗ್ ಡಿಪ್ರೆಷನ್ ಫಾರ್ ಅಬ್ಸಲ್ಯೂಟ್ಲಿ ಸಿಲಿ ರೀಸನ್ಸ್, ಸಿಲಿ ರೀಸನ್ಸ್, ಅರ್ಥವೇ ಇಲ್ಲ. ಫೇಸ್ಬುಕ್ ಅಲ್ಲಿ ನಂದು ಲೈಕ್ ಆಗ್ಲಿಲ್ಲ ಅಂತ ಡಿಪ್ರೆಷನ್ ಹೋದವರಿದ್ದಾರೆ, ಏನ್ ಮಾಡ್ತೀರಿ? ಅದಕ್ಕೆ ನಾನು ಹೇಳೋದು, ಬಿಕಾಸ್ ಈಸಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಇದೆಯಲ್ಲ, ಈಸಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ರಿಕ್ವೈರ್ಮೆಂಟ್ಸ್ ಇಸ್ ವೆರಿ ಡೇಂಜರಸ್ ಥಿಂಗ್, ಎಸ್ಪೆಷಲಿ ನಮ್ ಯಂಗ್ ಪೀಪಲ್. ನೀವೆಲ್ಲ ಹಂಗೆ ಮಾಡ್ಲಿಕ್ಕೆಲ್ಲ ಬಹಳ ಒಳ್ಳೆಯವರು ನೀವು, ಆದ್ರೆ ಯಂಗ್ ಕಪಲ್ ಆರ್ ಸೋ ಎಂಥೂಸಿಯಾಸ್ಟಿಕ್ ಆಫ್ ಗಿವಿಂಗ್ ಟು ದ ಚಿಲ್ಡ್ರನ್. ಅಯ್ಯೋ ನಾವು ಸಣ್ಣವರದಾಗಿರ್ಲಿಲ್ಲಪ್ಪ ಅಂತ, ವಿತ್ ವೆಂಜೆನ್ಸ್ ವಿ ಗಿವ್ ಬ್ಯಾಕ್. ಐ ಆಲ್ವೇಸ್ ಯೂಸ್ ದ ವರ್ಡ್ ವಿತ್ ವೆಂಜೆನ್ಸ್ ವಿ ಗಿವ್ ಬ್ಯಾಕ್. ಓ ನಾವು ಇದ್ದಾಗ ಏನೂ ಸಿಗ್ತಿರ್ಲಿಲ್ಲ, ಈಗ ಭಗವಂತ ಕೊಟ್ಟಿದ್ದಾನಲ್ಲ ಯಾಕೆ ಕೊಡೋದು ಬೇಡ ಅಂತ ಮಗು ಕೇಳದೆ ಕೊಟ್ಟಾಗ, ಯು ಆರ್ ಡೂಯಿಂಗ್ 2 things. ಒನ್ ಈಸ್ ಮೇಕಿಂಗ್ ಥಿಂಗ್ಸ್ ವೆರಿ ಈಸಿ ಫಾರ್ ದ ಚೈಲ್ಡ್ ಅಂಡ್ ಲೂಸಿಂಗ್ ದ ಟೆಂಪ್ಟೇಷನ್ ಫಾರ್ ಪೇಷನ್ಸ್. ಎರಡು ಹೋಗ್ಬಿಡುತ್ತೆ. ನಿಜ, ಥ್ಯಾಂಕ್ ಯು. ನಾವು ಇದು ತುಂಬಾ ಕಾಮನ್ಲಿ ಯೋಚನೆ ಮಾಡುವಂಥದ್ದು, ನನಗೆ ಸಿಗ್ಲಿಲ್ಲ ಅದಕ್ಕೆ ಅವ್ರಿಗೆ ಸಿಗ್ಲಿ ಅಂತ, ನಾನು ಸಿಗದೇ ಇದ್ದಕ್ಕೆ ಇಷ್ಟರ ಮಟ್ಟಕ್ಕೆ ಬಂದಿದ್ದೀನಿ ಅನ್ನೋದನ್ನ ಮರ್ತ್ಕೊಂಡ್ ಮಾಡ್ತೀವಿ. ಎಕ್ಸಾಕ್ಟ್ಲಿ, ನಿಮಗೆ ಬೇಕಾದಾಗ ಸಿಕ್ಕಾಗ ಮಾತ್ರ ನೀವು ವ್ಯವಸ್ಥೆಗೆ ಬಂದಿದ್ದೀರಿ ಸರ್. ನಿಮಗೆ ಕಷ್ಟ ಇತ್ತು ಸಿಗ್ಬೇಕಾದ್ರೆ, ಆ ಕಷ್ಟದ ಅರಿವಿತ್ತು ನಿಮಗೆ, ಅರಿವಿದ್ದರಿಂದ ನೀವು ಸಾಧನೆ ಮಾಡಿ ಒಂದೇನು ಮಟ್ಟಕ್ಕೆ ಬಂದಿದ್ದೀರಿ. ಆದ್ರೆ ನಿಮಗೆ ಸುಲಭವಾಗಿ ಸಿಗ್ತಾ ಇದ್ರೆ ಲೈಫ್ ಅಲ್ಲಿ ಹಂಗೆ ಸುಲಭವಾಗಿ ಸಿಗಲ್ಲ ಸರ್, ಯಾವುದೂ ಸಿಗಲ್ಲ ಸುಲಭವಾಗಿ, ಅವ್ರು ಡಿಸಪಾಯಿಂಟ್ಮೆಂಟ್ ಆಗಿಬಿಡುತ್ತೆ. ಬಟ್ ವಿ ಶುಡ್ ಟೀಚ್ ದಮ್ ನೌ, ಇಟ್ ಇಸ್ ನಾಟ್ ಈಸಿ, ಐ ಗಿವ್ ಯು, ಬಟ್ ಯು ಶುಡ್ ಡಿಸರ್ವ್ ಇಟ್ ಫಸ್ಟ್, ಡೂ ಇಟ್. ಖಂಡಿತ ಸರ್, ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು. ಈ ಕಳೆದ 3 ವಾರದಿಂದ ನಾನು ಈ 3 ಅಥವಾ 4 ಗಂಟೆಗಳ ಕಾಲ ಏನಿದೆ ಅದು, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ 3-4 hours ನಾವೆಲ್ಲ ವಿ ಹ್ಯಾವ್ ಸ್ಪೆಂಟ್ ಇನ್ ದ ಲಾಸ್ಟ್ 3 weeks ಆರ್ ಇನ್ ಅ ವೆರಿ ವೆರಿ ಲಾಂಗ್ ಟೈಮ್ ಅಂತ ತುಂಬಾ ತಿಳ್ಕೊಳ್ಳೋದಿತ್ತು. ಅಂದ್ರೆ ಇದು ಈ ಕೇವಲ ಆ 3 ಗಂಟೆಗಳ ಕಾಲದ ಪ್ರಶ್ನೆ ಅಲ್ಲ, ದಿಸ್ ಇಸ್ ಸಮಥಿಂಗ್ ದಟ್ ವಿಲ್ ಚೇಂಜ್ ಬಿಯಾಂಡ್ ದಟ್ ಅಂತ. ಈಗ ಒಲೆ ಮೇಲೆ ನಾವು ಎಷ್ಟೇ ತರಕಾರಿ, ಬೇಳೆ, ಸಕ್ಕರೆ, ಶಾವಿಗೆ ಇಟ್ಟಿದ್ರು ಒಲೆ ಅಂಟಿಸದೆ ಹೋಯ್ತು ಅಂತ ಹೇಳಿದ್ರೆ ಆ 2 ಸೆಕೆಂಡ್ ನಲ್ಲಿ ಏನು ಬರೋದಿಲ್ಲ. ಹಾಗೆ ಇವತ್ತು ನೀವು ನಮ್ಗೆ ಆ ಒಲೆ ಅಂಟಿಸ್ಕೊಟ್ಟಿದ್ದೀರಾ ಈ 3 ವಾರಗಳಿಂದ ನಾನು ಅದೆಲ್ಲ
ನಾವು ಇಟ್ಕೊಂಡು ಮೆಲ್ಕ್ ಹಾಕ್ತಾ ಅದರಿಂದ ಕಲ್ತ್ಕೋತಾ ಮೃಷ್ಟಾನ್ನ ಭೋಜನ ನಮಗೆ ಮುಂದಕ್ಕೆ ಸಿಗುವಂತ ಅವಕಾಶ ಮತ್ತೆ ಸಾಧ್ಯತೆ ಕಾಣಿಸ್ತಾ ಇದೆ. ತುಂಬಾ ಧನ್ಯವಾದಗಳು. ಇವತ್ತು ಕಾರ್ಯಕ್ರಮ ಮುಗಿಸೋದಕ್ಕೆ ಮೊದಲು ನಮ್ಮ ಗುರುಗಳಾದ ಶ್ರೀ ಶಿವಸ್ವಾಮಿ ಕೆವಿ ಅವರು ನಮ್ಗೊಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಐ ಆಮ್ ಸೋ ಆನರ್ಡ್ ದಟ್ ಹಿ ಇಸ್ ದೇರ್. ಶಿವಸ್ವಾಮಿ ಅವರು ಇದ್ದಾರೆ ಅಂತ ನನ್ನ ಭಾಗ್ಯ, ಅದು ತುಂಬಾ ಸಂತೋಷ ನನಗೆ. ಎಲ್ಲರಿಗೂ ನಮಸ್ಕಾರ. 3 ದಿವಸ ನಮಗೆ ಕರ್ಜಗಿ ಅವರು ಜ್ಞಾನ ಯಜ್ಞವನ್ನು ನಡೆಸಿಕೊಟ್ಟಿದ್ದಾರೆ. ಜ್ಞಾನಯಜ್ಞ ಅಂದ್ರೆ ಕೃಷ್ಣ ಹೇಳುವಂತ ಮಾತಿದು, ಶಿವಸ್ವಾಮಿ ಮಾತಲ್ಲ. ನಾನು 18ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ಇದ್ದೀನಿ. ಯಾರು ಭಗವದ್ಗೀತೆಯನ್ನು ಇನ್ನೊಬ್ಬರಿಗೆ ಹೇಳ್ತಾರೋ ಅದು ಜ್ಞಾನಯಜ್ಞ ಅಂತ. ಮತ್ತೆ 69ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಭಗವದ್ಗೀತೆಯನ್ನ ಬೇರೆಯವರಿಗೆ ಹೇಳುವುದಕ್ಕಿಂತ ಹೆಚ್ಚು ಪ್ರಿಯರು ನನಗೆ ಯಾರೂ ಇಲ್ಲ. ಅವನು ನಾನು ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆಯಿಂದ ವಾಚ್ ಮಾಡ್ತೀನಿ. ನಾನು ಅದನ್ನು ತಮ್ಮಲ್ಲಿ ಕಂಡಿದ್ದೀನಿ. ಈ 3 ದಿವಸದ ಉಪನ್ಯಾಸದಲ್ಲಿ ಬಹಳ ಅದ್ಭುತವಾಗಿ ಭಗವದ್ಗೀತೆಯ ಸಾರವನ್ನ ನಮ್ಮ ಎಲ್ಲ ಮಿತ್ರರಿಗೆ ಹಂಚಿದ್ದೀರಿ, ಹಾಗೂ ಅನೇಕ ಜನ ಉಳಿದವರು ಕೂಡ ಈ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ. ಈ ಪದ ಯಜ್ಞ ಅಂತ ಉಪಯೋಗಿಸೋದ್ರಲ್ಲಿ ನಾನು ನಿಮ್ಗೆ ಇಲ್ಲೊಂಚೂರು ಈ ಯಜ್ಞ ಅನ್ನೋ ಪದವನ್ನು ವಿಶೇಷವಾಗಿ ಉಪಯೋಗಿಸಿದ್ದೀನಿ. ಭಗವದ್ಗೀತೆಯಲ್ಲಿ ಯಜ್ಞ ಅಂದ್ರೆ ನಮಗ್ ಸಾಮಾನ್ಯವಾಗಿ ಯಜ್ಞ ಅಂದ್ರೆ ಏನ್ ಕಲ್ಪನೆ ಬರುತ್ತೋ, ಪುರೋಹಿತರು, ಹೋಮಕುಂಡ, ತುಪ್ಪ, ಹವಿಸ್ಸು, ಮಂತ್ರ, ಅದಲ್ಲ ಕೃಷ್ಣನಿಗೆ. ಎಲ್ಲ ಒಳ್ಳೆ ಕೆಲ್ಸಗಳನ್ನ ಯಜ್ಞ ಅಂದ್ಬಿಡ್ತಾನೆ ಅವರು. ನೀವು ಮಾಡುವಂತ ಎಲ್ಲ ಕೆಲ್ಸ, ಅದ್ ಯಾರ ಕೆಲ್ಸ ಆಗಿರ್ಲಿ, ಸಮಾಜಕ್ಕೆ ಪೂರಕವಾದಂತ ಏನೇನ್ ಕೆಲ್ಸ ಮಾಡ್ತೀವೋ ಅದೆಲ್ಲವೂ ಕೂಡ ಯಜ್ಞ. ಯಜ್ಞ ಅಂದ್ರೆ ಆ ರೀತಿ ಭಗವಂತನಿಗೆ ಸಮರ್ಪಣೆ ಮಾಡುವಂತದ್ದು ಯಜ್ಞ ಭಾವ ಅಂತ. ಇದು ಅರ್ಜುನಿಗೆ ಅಂದ್ರೆ ಒಬ್ಬ ಕ್ಷತ್ರಿಯನಿಗೆ ಕೊಟ್ಟಂತ ಟ್ರೈನಿಂಗ್ ಇದು. ನನಗೆ ಬಿಟ್ಟು ಓಡೋಗೋಣ ಅಂತ ಅರ್ಜುನ ಕೇಳ್ಬಿಟ್ಟಿದ್ದ ಅರ್ಜುನ್ ಕೃಷ್ಣ ಹತ್ರ, ಬೇಡ ಬೇಡ ಯುದ್ಧ ಅಂತ. ಬಟ್ ಹೀ ಈಸ್ ಆಸ್ಕಿಂಗ್ ಹಿಮ್ ಟು ಸ್ಟೇ ಅಂಡ್ ಡೂ ಹಿಸ್ ಡ್ಯೂಟಿ. ಆದ್ರೂ ಕೂಡ ಟೆನ್ಷನ್ ಆಗಬಾರ್ದು. ಭಗವದ್ಗೀತೆ ಇಸ್ ಫಾರ್ ಸಚ್ ಎ ಮ್ಯಾನ್ ಹೂ ಈಸ್ ಎ ಲೀಡರ್ who wants to be without tension even after doing his tensionable work. ಅದನ್ನ ಹೇಳ್ತಾ ಇರೋದು. ಹಾಗಾಗಿ ಹೇಳ್ತಾನೆ ಕೃಷ್ಣ, ಯಜ್ಞಾರ್ಥಾತ್ ಕರ್ಮಣ್ಯೋನ್ಯತ್ರ ಲೋಕೋಯಂಕರೋ ಬಂಧನಃ. ಯಜ್ಞಕ್ಕಲ್ಲದೆ ಮಾಡಿದಂತಹ ಕರ್ಮ ಇದೆಯಲ್ಲ, ನಿನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಮಾಡುವಂತ ಕರ್ಮ ಇದೆಯಲ್ಲ, ನಿನಗಿದು ಬಂಧನ ಕೊಡುತ್ತೆ. ಬಂಧನ ಕೊಡುತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ ಯು ವಿಲ್ ಬಿ ಅಂಡರ್ಗೋಯಿಂಗ್ ಟೆನ್ಷನ್. ಹಾಗಾಗಿ ಬಹಳ ಅದ್ಭುತವಾಗಿ ಯಜ್ಞದ ವಿಚಾರವನ್ನು ಹೇಳ್ತಾನೆ. ಉದಾಹರಣೆಗೆ 4ನೇ ಯಜ್ಞದಲ್ಲಂತೂ ಯಜ್ಞದ ವಿಚಾರನೇ ತುಂಬಾ ಮಾತಾಡ್ಬಿಡ್ತಾನೆ. ಕೆಲವೇ ಮಾತನ್ನೆಲ್ಲ ಯಜ್ಞದ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ದ್ರವ್ಯ ಯಜ್ಞ ತಪೋ ಯಜ್ಞ ಯೋಗ ಯಜ್ಞ ಸ್ಥಾಪರೆ ಸ್ವಾಧ್ಯಾಯ ಯಜ್ಞ ಯಜ್ಞಾಶಯ ಅಥವಾ ಸಂಶಿತ ವ್ರತ ಅಂತ ಹೇಳ್ತಾನೆ ಕೃಷ್ಣ. ನೀವು ಯಾರಿಗೋ ಒಂದು ಒಳ್ಳೇದ್ ಮಾಡೋದಕ್ಕೆ ಒಂದು ಸಹಾಯ ಮಾಡಿದ್ರೆ ದ್ರವ್ಯ ಯಜ್ಞ. ಇಲ್ಲಿ ಒಂದ್ ಕಡೆ ಮಾತ್ರ ಸಣ್ಣಕ್ಕೆ ಆ ಯಜ್ಞಕ್ಕೂ ರೆಫರೆನ್ಸ್ ಇದೆ. ಕೃಷ್ಣ ಬಹಳ 2ನೇ ಅಧ್ಯಾಯದ 42, 43, 44ರಲ್ಲಿ ಈ ವೇದವಾದರ್ಥ ಪಾರ್ಥ ಅಂತ ಟೀಕೆನೆ ಮಾಡ್ತಾನೆ. ಇವ್ರು ವೇದ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ, ಇವರು ಡೋಂಟ್ ಬಿಲೀವ್ ದೆಮ್ ಸೋ ಮಚ್ ಅಂತ. ಹಾಗಾಗಿ ಪೂರ ನಿರಾಕರಿಸುವುದಿಲ್ಲ. ದ್ರವ್ಯಯಜ್ಞ ಅಂದಾಗ ಈ ಯಜ್ಞ ಹೌದು ಪುರೋಹಿತರಿಂದ ಮಾಡಿಸೋದು, ಅದಕ್ಕಿಂತ ಹೆಚ್ಚಾಗಿ ಯಾವುದು ಅಂದ್ರೆ ನೀವು ಯಾರಿಗೋ ಒಂದು ಒಳ್ಳೆಯದಕ್ಕಾಗಿ ಮಾಡಿದಂತ ಎಲ್ಲ ಕೆಲಸನೂ ದ್ರವ್ಯಯಜ್ಞ. ತಪೋಯಜ್ಞ ಅಂತ ಇನ್ನೊಂದು 2ನೇ ಯಜ್ಞ ಹೇಳ್ತಾನೆ ಇದ್ರೊಳಗೆ. ತಪಸ್ಸು ಅಂದ್ರೆ ನಾವು ಭಗವಂತನ ಕಾಣೋ ತಪಸ್ಸು ಮಾತ್ರ ಅಲ್ಲ, ನಮ್ಮ ಮಕ್ಕಳು ತನ್ನ ಗುರಿ ಇಟ್ಟಿದ್ದಕ್ಕೆ ಬೇಕಾಗುವಂತಹ ಅಧ್ಯಯನ ಮಾಡೋದು ಕೂಡ ತಪಸ್ಸೇ. ತಪೋಯಜ್ಞ ಅಂತ ಕರೀತಾನೆ ಅದನ್ನ. ಯೋಗ ಯಜ್ಞ ಅಂತ ಇನ್ನೊಂದು ಕರೀತಾನೆ. ಸ್ವಾಧ್ಯಾಯ ಯಜ್ಞ ಅನ್ನೋದು ಬಹಳ ಅದ್ಭುತವಾದ. ಕರ್ಜಿಗೆಯವರು ನಮ್ಗೆ ಹೇಳಿದ್ರು, ನಾನು ಪ್ರತಿದಿನ ಕೂತ್ಕೊಂಡು ರಾಮರಕ್ಷಾ ಸ್ತೋತ್ರವನ್ನು ಓದ್ತೀನಿ ಅಂತ. ನಮ್ಮ ಅಧ್ಯಾತ್ಮ ಗ್ರಂಥಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅಂತ ಇದ್ರೊಳಗೆ ಹೇಳುವಂಥದ್ದು. ಇಫ್ ಯು ಆರ್ ಎ ಟೀಚರ್ ಯು ಹ್ಯಾವ್ ಟು ರೀಡ್ ಬಿಫೋರ್ ಯು ಎಂಟರ್ ದಿ ಕ್ಲಾಸ್ ಇಫ್ ಯು ಡೋಂಟ್ ವಾಂಟ್ ಟು ಕಟ್ ಎ ಸಾರಿ ಫಿಗರ್. ಅದು ನಮ್ಮ ಎಲ್ಲ ಕೆಲಸಗಳಿಗೂ ಅನ್ವಯ ಆಗುತ್ತೆ. ನೀವೆಲ್ಲರೂ ಕೂಡ ನಿಮ್ ನಿಮ್ ಜಾಬಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಬೇಕಾಗುವಂತ ಸಿದ್ಧತೆ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ಅದು ಕೂಡ ಸ್ವಾಧ್ಯಾಯ ಯಜ್ಞ. ಜೊತೆಗೆ ನಾವು ಅಷ್ಟೇ ಅಲ್ಲ, ನಾವು ಬರೀ ದುಡಿಯೋ ಪ್ರಾಣಿಗಳಲ್ಲ, ನಮ್ಗೆ ಅಧ್ಯಾತ್ಮ ಗ್ರಂಥವನ್ನು ನಾವು ಓದ್ಕೊಳ್ಳುವಂಥದ್ದು ದಿನಾನು ಅಷ್ಟೇ ಮುಖ್ಯ. ಇಲ್ಲ ಸರ್, ನಾವು ಒಂದ್ಸಾರಿ ಭಗವದ್ಗೀತೆ ಓದ್ಬಿಟ್ಟಿದ್ದೀನಲ್ಲ ಇನ್ನೇನ್ ಬೇಕು ನಂಗೆ ಅಂತಂದ್ರೆ, ನಾನು ಹೇಳುವಂತ ಸಾಧಾರಣ ಉದಾಹರಣೆ ಅಂದ್ರೆ,
ವಿ ಈಟ್ ತ್ರೀ ಟೈಮ್ಸ್ ಎ ಡೇ. ಇಲ್ಲ ಒಂದ್ಸರಿ ಊಟ ಮಾಡಿಬಿಟ್ಟಿದ್ದೀನಿಲ್ಲ ಇನ್ಯಾಕೆ ಊಟ ಬೇಡ ಅಂತ ನಾವು ಬಿಟ್ಟೇ ಬಿಡೋದಿಲ್ಲ. ನಮ್ಮ ಮೊಬೈಲ್ ಕೂಡ ವಿ ಚಾರ್ಜ್ ಅಗೇನ್ ಅಂಡ್ ಅಗೇನ್ ದಿ ಸೇಮ್ ಮ್ಯಾನರ್ ವಿ ನೀಡ್ ಟು ಚಾರ್ಜಸ್ ವಿತ್ ಮೆಡಿಟೇಷನ್ ಅಂಡ್ ವಿತ್ ರೀಡಿಂಗ್ ಆಫ್ ಸಚ್ ಥಿಂಗ್ಸ್. ನನ್ನ ಗುರುಗಳು ಹೇಳಿದ್ದು ಒಂದು ಮಾತು ಹೇಳ್ಬೇಕು ನಾನು ನಿಮ್ಗೆ, ಯಾರಿಂದಾಗಿ ನಾನು ಇಲ್ಲಿ ಕೂತಿದ್ದೀನೋ ಅವರು, ನಾನು ನಿತ್ಯ ಪಾರಾಯಣ ಮಾಡ್ತೀನಿ ಅಂದ್ರೆ ಬಹಳ ಸುಂದರವಾಗಿ ಹೇಳ್ಬಿಟ್ಟು ಧ್ಯಾನವೂ ಆಯ್ತು ಧ್ಯಾನವೂ ಆಯ್ತು ಅಂತ ಅರ್ಥೈಸ್ಕೊಂಡು ಭಗವದ್ಗೀತೆಯನ್ನು ಒಂದು ಅರ್ಧ ಗಂಟೆ ಓದೋದಕ್ಕೆ ಸಾಧ್ಯವಾದ್ರೆ ಅದ್ಭುತವಂತದ್ದಾಗತ್ತೆ. ಹಾಗೆ ಸ್ವಾಧ್ಯಾಯಜ್ಞ ಅಂತ ಹೇಳಿದವನು ಇನ್ನೂ ಮುಂದುವರೆದು ಹೇಳ್ತಾನೆ, ಪ್ರಾಣಾಯಾಮನು ಕೂಡ ಒಂದು ಯಜ್ಞ ಅಂತ ಹೇಳ್ತಾನೆ. ಪ್ರಾಣವನ್ನು ಅಪಾನದಲ್ಲಿ ಹೋಮ ಮಾಡೋದು, ಅಪಾನವನ್ನು ಪ್ರಾಣದಲ್ಲಿ ಹೋಮ ಮಾಡೋದು ಅಂತ ಭಾರತ ವಿಶ್ವಕ್ಕೆ ಕೊಟ್ಟಂತ ಅತ್ಯಂತ ಶ್ರೇಷ್ಠವಾದಂಥದ್ದು ಒಂದು ಇದೇನಪ್ಪ ಅಂದ್ರೆ ನಮ್ಮ ಯೋಗಶಾಸ್ತ್ರ. ಅದರೊಳಗೆ ಈ ಪ್ರಾಣಾಯಾಮ ಪ್ರಧಾನವಾದದ್ದು. ಕೋವಿಡ್ ಸಿಚುಯೇಷನ್ ಅಂತೂ ಇದನ್ನ ನಾವು ಮರೆಯೋ ಹಾಗೆ ಇಲ್ಲ. ದೋಸ್ ಹೂ ಹ್ಯಾವ್ ಎಬಿಲಿಟಿ ಟು ಬ್ರೀತ್ ಲಾಂಗ್ ಹ್ಯಾವ್ ಮೋರ್ ಎಬಿಲಿಟಿ ಟು ರೆಸಿಸ್ಟ್ ಕೋವಿಡ್ ಅಟ್ಯಾಕ್. ಇದು ಈವನ್ ಸೈಂಟಿಸ್ಟ್ ವಿಲ್ ಟೆಲ್ ಅಸ್. ಲಂಗ್ಸ್ ಚೆನ್ನಾಗಿದ್ರೆ ಅವರು ರಿಕವರ್ ಆಗ್ತಾರೆ. ಪ್ರಾಣಾಯಾಮನ ಯಜ್ಞ ಅಂತ ಹೇಳ್ತಾನೆ ಇಲ್ಲಿ. ಹಾಗಾಗಿ ಎಲ್ಲ ಯಜ್ಞಗಳನ್ನು ಮಾಡಿದ್ರೆ ಯಜ್ಞ ಶಿಷ್ಟ ಆಶಿನಸ್ತಂತೂ ಅಂತ ಮಾಡಿದ ಕೆಲಸವನ್ನ ಭಗವಂತನಿಗೆ ಅರ್ಪಿಸಿದ್ರೆ ಖಂಡಿತವಾಗೂ ಫಲ ಬರುತ್ತೆ. ಆ ಫಲ ಪ್ರಸಾದ. ನಾವು ಊಟ ಮಾಡೋ ಮುಂಚೆ ನಾವು ಮಾಡಿದಂತ ಅಡಿಗೆನ ಭಗವಂತನ ಮುಂದಿಟ್ಟು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿಬಿಟ್ರೆ ಈಗ ಅದು ಪಾಪರಹಿತ ಆಯ್ತು, ಪ್ರಸಾದವಾಯ್ತು. ಹಾಗೆ ಪ್ರಸಾದವಾಯ್ತು ಅಂದ್ರೆ ಬೇರೆಯವರಿಗೂ ಕೊಡಬೇಕು. ತಾನು ಮಾಡಿದ ಅಡಿಗೆನ ಯಾರು ಅವನೇ ಊಟ ಮಾಡ್ತಾನೋ ಬೇರೆ ಯಾರಿಗೂ ಕೊಡೋದಿಲ್ವೋ ಅವನನ್ನ ಕಳ್ಳ ಅಂತ ಕರೆದ್ಬಿಟ್ಟ ಕೃಷ್ಣ. ಬಹಳ ಅದ್ಭುತವಾಗಿ ಕಳ್ಳ ಅನ್ನುವಂತ ಪದ ಉಪಯೋಗಿಸ್ಬಿಟ್ಟ ಆತವರಿಗೆ. ಸೇನೆಯೇವ ಸಹ ಅಂದ್ಬಿಟ್ಟ. ಹಾಗಾಗಿ ಹಾಗಾಗಬಾರ್ದು, ಅದ್ಭುತವಾದಂತ ಯಜ್ಞದ ಕಲ್ಪನೆ ಇರಬೇಕು ಅನ್ನುವಂತ ಮಾತನ್ನ ಹೇಳ್ತಾನೆ. ಪ್ರಾಣಾಯಾಮವು ಕೂಡ ಯಜ್ಞ ಅಂತ. ಆದ್ರೆ ಒಟ್ಟಿನಲ್ಲಿ ಏನ್ ಹೇಳ್ತೀರಾ ಕೃಷ್ಣ ಅಂದ್ರೆ, ಯೋಗಿಯ ಬದುಕನ್ನು ಬದುಕು. ದೋ ಯು ಹ್ಯಾವ್ ಟೇಕನ್ ಅಪ್ ಎ ಜಾಬ್ ವಿಚ್ ಹಸ್ ಗಾಟ್ ಎ ಲಾಟ್ ಆಫ್ ಟೆನ್ಷನ್, ಲರ್ನ್ ದಿ ವೇ ದಟ್ ಯು ಆರ್ ವಿತೌಟ್ ಟೆನ್ಷನ್. ದಿಸ್ ನೀಡ್ಸ್ ಎ ಬಿಲೀಫ್ ಇನ್ ದಿ ಸೂಪರ್ ಸ್ಪಿರಿಟ್, ಎ ಗಾಡ್, ಎ ಕಾಸ್ಮಿಕ್ ಕಾನ್ಶಿಯಸ್ನೆಸ್. ಇನ್ನೊಂದು ಕಡೆ ಇದು ಇರ್ರಾಷನಲ್ ಅಲ್ವಾ ಅಂತಂದ್ರೆ, ಈವನ್ ಸೈನ್ಸ್ ಬಿಲೀವ್ ಇನ್ ಸರ್ಟನ್ ಪಾಸ್ಟ್ಯುಲೇಟ್ಸ್. ಕಾಸ್ ಅಂಡ್ ಎಫೆಕ್ಟ್ ಇಸ್ ಎ ಪಾಸ್ಟ್ಯುಲೇಟ್ಸ್ ಫಾರ್ ಸೈನ್ಸ್. ಅದನ್ನು ಪ್ರೂವ್ ಮಾಡೋಕೆ ಬರಲ್ಲ. ಅದು ಇದ್ದಾಗ ನನಗೆ ಕೊಟ್ಟ ಮಡಿಷನ್ ನಿಮ್ಗೆ ವರ್ಕ್ ಆಗೋದು, ಇಲ್ಲಿದ್ರೆ ಆಗಲ್ಲ. ಹಾಗೆ ಲಾ ಆಫ್ ಯೂನಿಫಾರ್ಮಿಟಿ ಇಸ್ ಅನದರ್ ಪಾಸ್ಟ್ಯುಲೇಟ್. ಇದು ಒಂದು ಪಾಸ್ಟ್ಯುಲೇಟ್ ಅನ್ನ, ಇವೆರಡು ಪಾಸ್ಟ್ಯುಲೇಟ್ ಅನ್ನು ತೆಗೆದುಹಾಕಿದ್ರೆ ಸೈನ್ಸ್ ಫಾಲ್ಸ್ ಡೌನ್. ಅದೇ ರೀತಿಯಲ್ಲಿ ಒಂದು ನಮ್ದು ಒಂದೇ ಒಂದು ಪಾಸ್ಟ್ಯುಲೇಟ್, ಪಾಸ್ಟ್ಯುಲೇಟ್ ಅಂದ್ರೆ ವಿತ್ ಆಲ್ ಪ್ರೂಫ್ ಯು ಹ್ಯಾವ್ ಗಾಟ್ ಎ ಪಾಸ್ಟ್ಯುಲೇಟ್. ಕಾಸ್ಮಿಕ್ ಕಾನ್ಶಿಯಸ್, ಮಹಾ ಚೈತನ್ಯ ಇದೆ. ನಾವೆಲ್ಲ ವಿ ನೀಡ್ ನಾಟ್ ಬಿಲೀವ್ ರಾಮ ಅನ್ನೋನೆಲ್ಲ ಒಂದ್ ಕಡೆ ಕೂತಿದ್ದಾನೆ, ವಿಷ್ಣು ವೈಕುಂಠದಲ್ಲಿ ಕೂತಿದ್ದಾನೆ, ಇನ್ನೊಬ್ಬ ಶಿವ ಕೈಲ. ನೋ ನೋ, ನಟ್ ಎಟ್ ಆಲ್. ಹಿ ಇಸ್ ಆಲ್ ಪರ್ವೇಡಿಂಗ್ ಅಂತ ಹೇಳ್ತೀವಿ ನಾವು. ಹಿ ಇಸ್ ಟು ಯುವರ್ ಲೆಫ್ಟ್, ರೈಟ್, ಫ್ರಂಟ್, ಬ್ಯಾಕ್, ಅಬೌವ್, ಬಿಲೋ, ಅಂಡ್ ಅಲ್ಟಿಮೇಟ್ಲಿ ಯು ಬ್ರೀತ್ ಬಿಕಾಸ್ ಹಿ ಇಸ್ ಇನ್ಸೈಡ್ ಯು ಆಲ್ಸೋ. ಈ ಎತ್ತರದ ಭಗವಂತನ ಕಲ್ಪನೆ ಬರುತ್ತೆ. ಹಾಗಾಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಈ ಯೋಗಿ ಆಗಿರೋನು ತಪಸ್ವಿ ಬ್ಯದಿಕೋ ಯೋಗಿ. ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಕೃಷ್ಣಾರ್ಪಣ ವಸ್ತು ಅಂತ ಯಾರು ಬಿಡ್ತಾನೋ ಅವನು ತಪಸ್ವಿಗಿಂತ ಯೋಗಿ ಅಧಿಕ. ಜ್ಞಾನಿಭ್ಯೋಪಿ ಮತ್ತು ಅಧಿಕ. ಸಿಕ್ಕಾಪಟ್ಟೆ ಓದಿ ತಿಳ್ಕೊಂಡಿದ್ದೀನಿ ನಾನು ಅನ್ನುವಂತ ಅಹಂಕಾರ ಎನ್ನುವಂತ ಮನುಷ್ಯನಿಗಿಂತ ತನ್ನ ಕೆಲಸವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಭಗವಂತನಿಗೆ ಬಿಡೋನು ಯೋಗ್ಯ. ಕರ್ಮೇಭ್ಯಸ್ಯ ಅಧಿಕೋ ಯೋಗಿ. ಯಾರು ಎಲ್ಲ ಕೆಲಸ ಮಾಡುವಾಗಲೂ ಈ ಫಲ ಬರಲಿ ಈ ಫಲ ಬರಲಿ ಅಂತ ಮಾಡ್ತಾನೋ, ನಾನು ಈ ಕೆಲಸ ಕರ್ತವ್ಯ ಅಂತ ಮಾಡ್ತೀನಿ, ಪರಮಾತ್ಮನ ಸಮರ್ಪಣೆ ಮಾಡ್ತೀನಿ, ಏನ್ ಕೊಟ್ಟರು ಕಟ್ತೀನಿ ಅಂತ ಇರ್ತಾನೋ ಅವನು ಯೋಗಿ ಅಂತ ಹೇಳ್ತಾನೆ. ಹಾಗಾಗಿ ತಸ್ಮಾತ್ ಯೋಗಿ ಭವಾರ್ಜುನ ಅಂತ ಹೇಳ್ತಾನೆ. ಕೃಷ್ಣ ಹ್ಯಾಸ್ ಬೀನ್ ಟೀಚಿಂಗ್ ಅಸ್ ಟು ಬಿ ಎ ಯೋಗಿ, ಟು ಹ್ಯಾವ್ ಎ ವಂಡರ್ಫುಲ್ ಲೈಫ್, ಎ ಸಕ್ಸಸ್ಫುಲ್ ಲೈಫ್, ಎ ಹ್ಯಾಪಿ ಲೈಫ್ ಟಿಲ್ ದಿ ಡೆತ್. ಕರ್ಜಗಿ ಅವರು ಒಂದು ಅಧ್ಯಯನ ನೆನ್ಪು ಮಾಡ್ಕೊಂಡು ಹೇಳಲಿಲ್ಲ, ನಾನು ನೆನ್ಪಿಡ್ತೀನಿ, ಅದು ನನ್ನ ಫಸ್ಟ್ ಸ್ಕೀಮಲ್ಲಿ ಇರಲಿಲ್ಲ. ಎಂಟನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಎಂಥ ಒಂದು ಅದ್ಭುತ ಟ್ರೈನಿಂಗ್ ಕೊಡ್ತಾನೆ ಅಂದರೆ, ಎಲ್ಲ ಪರಿಪೂರ್ಣವಾದಂಥ ಜೀವನಕ್ಕೆ ಪರಿಪೂರ್ಣವಾದಂಥ ಸಾವು ಅಷ್ಟೇ ಅಗತ್ಯ.
ಓಮಿತ್ಯೇಕಾಕ್ಷರಂ ಬ್ರಹ್ಮನ್ ವ್ಯಾಹರನ್ಮ ಮನುಸ್ವರಂ ಯ ಪ್ರಯಾತಿ ತಜ್ಜನ್ ದೇಹಂ ತಯಾತಿ ಪರಮಾಂ ಗತಿಂ ಅಂತ ಹೇಳ್ತಾರೆ. ಓಂ ಅಂತ ನನ್ನನ್ನ ನೆನ್ಕೊಂಡು ನಿನ್ನ ಚೈತನ್ಯವನ್ನ ಶಿರಸ್ಸಿನಿಂದ ಹೊರಕ್ ಹಾಕ್ಬಿಟ್ರೆ ನನ್ನ ಹತ್ರ ಬರ್ತೀಯ ಅಂತ. ಸಾರ್ ಅದು ಸುಲಭನ ಅಂತ ಕೃಷ್ಣನಿಗೂ ಗೊತ್ತಿದೆ. ತಕ್ಷಣ ಹೇಳ್ತಾನೆ, ತಸ್ಮಾತ್ ಸರ್ವೇಶು ಕಾಲೇಶು ಮಾ ಮನುಸ್ಮರ ಯುದ್ಧಚ ಅಂತ. ಆಗಲ್ಲ, ನಾನು ಸತ್ಕುಳು ಸಾಯುವಾಗ ಹೇಳ್ತೀನಿ ಭಗವಂತನ ಹೆಸರಂತ ಮಗಳಿಗೆ ಮಕ್ಕಳಿಗೆ ಇಟ್ಕೊಂಡ್ರು ಕೂಡ ಅವ್ರ ಶೆಟ್ ರಾಗ ಇಟ್ಕೊಂಡಿದ್ರಂತೆ, ರಾಮ ಕೃಷ್ಣ ಗೋವಿಂದ ಅಂತ ಇಟ್ಬಿಟ್ರು. ಹೆಂಡತಿಗೆ ಹೇಳಿದ್ರು, ಮಕ್ಕಳನ್ನ ಕರಿ ನಾ ಯಾಕೆ ಹೋಗ್ತೀನಿ ಅಂತ ಅನಿಸ್ತಿದೆ ಅಂತ. ಮಕ್ಕಳು ಬೇಗಲೇ ಬಂದ್ಬಿಟ್ರು. ಬಂದ ಕೂಡಲೇ ಅವ್ರಿಗೆ ಅನಿಸ್ತು ಅಂಗಡಿ ಬಾಗಿಲಾಗ್ತೇ ಬಂದಿದಾವೇನೋ ಅಂತ. ಕತೆಗಳ ಅಂದ್ರಂತೆ ಹೋಗು. ಯಾರಿಗೆ ಗೋವಿಂದ ಅಂತ ಹೆದರಿಟ್ರೆ ಏನ್ ಪ್ರಯೋಜನ, ರಾಮ ಅಂತ ಇಟ್ಟರು ಪ್ರಯೋಜನ, ಹೇಳೋಕೊಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ ಸಾಧನೆ ಬೇಕು ಅಂತ. ಮಾ ಅದರೊಳಗೆ ಏನ್ ಹೇಳ್ತಾನೆ ಅಂದ್ರೆ, ಮಾ ಮನುಸ್ಮರ ಯುದ್ಧ ಅಂತ. ಇದೇನೇ ಸ್ಟೋರಿ ಹಿಯರ್. ಒಬ್ರು ಹೈಯೆಸ್ಟ್ ಪ್ರೀಸ್ಟ್ ವಾಸ್ ಟ್ರಾವೆಲಿಂಗ್ ಇನ್ ಎ ಶಿಪ್. ದೇರ್ ವಾಸ್ ಎ ಸ್ಮಾಲ್ ಹೋಲ್ ಇನ್ ಎ ಶಿಪ್. ಕ್ಯಾಪ್ಟನ್ ಆಫ್ ದಿ ಶಿಪ್ ವಾಸ್ ಎನ್ ಅಥೀಸ್ಟ್. ಇದೇ ಸಮಯ ಪ್ರೀಸ್ಟಿಗೆ ಪಾಠ ಕಲಿಸೋದಕ್ಕೆ ಅಂತ ಬಂದ್ಬಿಟ್ಟು ಕೇಳ್ತಾನಂತೆ, ಈಗ ಎರಡು ಆಪ್ಷನ್ ಇದೆ ಗುರುಗಳೇ. ಒಂದು ಪ್ರಾರ್ಥನೆ ಮಾಡೋದು, ನಾ ಎಲ್ಲ ಡೆಕ್ ಮೇಲೆ ಕರೆದು ಬಿಡ್ತೀನಿ, ಎಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡೋಣ, ಸೊ ದಟ್ ಗಾಡ್ ಮೇ ಹೆಲ್ಪ್ ಅಸ್ ಟು ಸ್ಟಾಪ್ ದಿ ವಾಟರ್. ಎರಡನೇದು ಪ್ರಾರ್ಥನೆ ಏನು ಬೇಡ, ಎಲ್ಲ ನೀರು ತರಿಯೋಣ, ಯಾವ್ದು ಆಪ್ಷನ್ ಆಗ್ಬೋದು ಅಂತ. ಆಸ್ ಇಫ್ ಹಿ ಈಸ್ ಹ್ಯಾವಿಂಗ್ ಎ ಪಾಯಿಂಟ್ ಟು ವಿನ್ ಓವರ್ ದಿ ಪ್ರೀಸ್ಟ್ ದಟ್ ವಾಸ್ ಯು ವಾಸ್ ಟ್ರಾವೆಲಿಂಗ್ ಆನ್ ದಿ ಶಿಪ್. ಬಟ್ ಈ ಸೆಡ್ ಎ ವಂಡರ್ಫುಲ್ ಥಿಂಗ್, ಪಂಪ್ ಅಂಡ್ ಪ್ರೇ, ಲಿಫ್ಟ್ ದಿ ವಾಟರ್, ಡೂ ದಿ ಪ್ರೇ. ಹಾಗಾಗಿ ನನ್ನ ಹೆಚ್ಚೊತ್ತು ಮಾತಾಡೋದಿಲ್ಲ, ಬಿಕಾಸ್ ವಿ ಹ್ಯಾವ್ ಟೇಕನ್ ಎ ವೆರಿ ಲಾಂಗ್ ಟೈಮ್. ಸೊ ನಂದೊಂದೇ ಒಂದು ಪಾಯಿಂಟ್ ಅಂದ್ರೆ, ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸೋದು ಅಂದ್ರೆ ಭಗವದ್ಗೀತೆಯನ್ನು ಉಳಿಸಿದ್ರೆ ಉಳಿಸ್ತೀವಿ. ಉಳಿದೆಲ್ಲ ವಿಚಾರಗಳನ್ನ ಓದೋದು ಅದಕ್ಕಾಗಿ ಮುಡುಪಾಗಿಟ್ಟವ್ರು ಖಂಡಿತ ಮಾಡ್ತಾರೆ. ವೇದ ಓದೋರು ಓದ್ಲಿ, ಉಪನಿಷತ್ ಓದೋರು ಓದ್ಲಿ, ಜನಸಾಮಾನ್ಯರಿಗೆ ಇಫ್ ವಿ ಕ್ಯಾನ್ ಟೆಲ್ ದೆಮ್ ಹಿಯರ್ ಇಸ್ ಎ ಬುಕ್ ವಿಚ್ ವಿಲ್ ಗೈಡ್ ಯು ಟು ಹ್ಯಾವ್ ಎ ಪೀಸ್ಫುಲ್ ಲೈಫ್ ಅಂತ ತೋರಿಸೋದಕ್ಕೆ ನಮಗೆ ಸಾಧ್ಯ ಆದ್ರೆ, ಇಂಥ ಅನೇಕ ಮಹನೀಯರಿಂದ ಸಾಧ್ಯ ಆದ್ರೆ ನಮಗೆ ವಿ ವಿಲ್ ಮೇಕ್ ಎ ಬೆಟರ್ ವರ್ಲ್ಡ್, ಎ ಪೀಸ್ಫುಲ್ ವರ್ಲ್ಡ್. ಆಮೇಲೆ ಕರ್ಜಗಿಯವರೇ, ನಾನು ನಿಮ್ಗೆ ಎಂತ ಧನ್ಯವಾದಗಳನ್ನು ಹೇಳಬೇಕು. ಮೂರು ದಿವಸ ನೀವು ಬಂದು ನಮ್ಮ ಜೊತೆಗಿದ್ದು ಹೇಳ್ಕೊಟ್ಟಿದ್ದು ನನಗಂತೂ ತುಂಬಾ ಆನಂದ ಕೊಟ್ಟಿದೆ. ಬಹಳ ಬಹಳ ಅನಂತ ಅನಂತ ವಂದನೆಗಳು. ನನ್ನ ಭಾಗ್ಯ ಅದು. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು ಕರ್ಜಗಿ ಸರ್. ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕೆ ಮೊದಲು ಹಿಂದಿನ ಎರಡು ಕಾರ್ಯಕ್ರಮಗಳ ಮಾತುಗಳನ್ನ ಕೇಳಿ ತುಂಬಾ ಜನ ನೀವು ಮೆಸೇಜ್ ಇಮೇಲ್ ಮಾಡಿದ್ರಿ, ಭಗವದ್ಗೀತೆ ಕ್ಲಾಸ್ಗೆ ಯಾವ್ದಾದ್ರು ಫೀಸ್ ಇರತ್ತಾ, ಎಷ್ಟು ಫೀಸು ಅಂತ. ಫೀಸ್ ಯಾವುದು ಇರೋದಿಲ್ಲ, ಗುರುಗಳು ನಮ್ಗೆ ಇವೆಷ್ಟೊತ್ತರೆಗೂ ಮಾತಾಡಲ್ಲ. ಶಿವಸ್ವಾಮಿ ಕೆವಿಯವರು ಅವರು ಯಾವುದೇ ಜಾತಿ, ಮತ ಧರ್ಮ, ಜೆಂಡರ್, ಆರ್ಥಿಕ ಪರಿಸ್ಥಿತಿ ಯಾವುದು ರೆಸ್ಟ್ರಿಕ್ಷನ್ ಕಟ್ಟಳೆಗಳಿಲ್ಲ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಬಂದು ಕೇಳಬಹುದು. ಆದ್ರೆ ಯು ಹ್ಯಾವ್ ಟು ಹ್ಯಾವ್ ದ ಡೆಡಿಕೇಶನ್. ಸುಮ್ನೆ ಹೋಗ್ತಾ ಬರ್ತಾ ಟೈಮ್ ಪಾಸ್ ಕೇಳ್ತೀನಿ ಅಂತ ಕೇಳಿದಿರಾ, ಆಸಕ್ತಿ ಇತ್ತು ಬಂದೆ, ಯಾರು ಬಂದ್ರು ಕೂಡ ನಾನು ಕೇಳಬಹುದು, ಯಾವುದೇ ಫೀಸ್ ಕೂಡ ಇಲ್ಲ. ಇದುವರೆಗೂ ನಾವೆಲ್ಲ ಬ್ಯಾಚ್ ನಲ್ಲಿ ಒಂದು ಗುರುದಕ್ಷಿಣೆ, ನಮ್ಗೆ ಕೃತಜ್ಞತಾ ಪಾಪ ಇರಬಾರ್ದಲ್ವಾ, ನಮ್ಗೆ ಯಥಾಶಕ್ತಿ ಗುರುದಕ್ಷಿಣೆ ಕೊಡೋ ಪದ್ಧತಿಗಳನ್ನ ಕ್ಲಾಸ್ ಕಡೆಯಲ್ಲಿ ನಾವು ಹೇಳ್ತಾ ಬಂದಿದೀವಿ. ನಿಮ್ಗೆ ಇನ್ನ ಈಗ ಹೊಸದಾಗಿ ಕೇಳ್ತಾ ಇರೋರು, ಇನ್ನೂ ಯಾರಾದ್ರೂ ಭಗವದ್ಗೀತೆ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಆಸಕ್ತಿ ಇದ್ದೆ, ಈಗ ಎರಡು ಬ್ಯಾಚ್ ನಡೀತಾ ಇದೆ, ಸೆಪ್ಟೆಂಬರ್ ಹೊತ್ತಿಗೆ ಅದು ಮುಗಿಯುತ್ತೆ, ಅದ್ರ ನಂತರ ಮುಂದಿನ ಬ್ಯಾಚ್ ಶುರು ಮಾಡೋ ವ್ಯವಸ್ಥೆ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. kvshivaswami@gmail.com ಅದಕ್ಕೆ ಇಮೇಲ್ ಕಳಿಸ್ಬೋದು, ಅಥವಾ ಅವ್ರ ಯೂಟ್ಯೂಬ್ ಚಾನಲ್ ಇದೆ ಶಿವಸ್ವಾಮಿ ಕೆವಿ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಕಮೆಂಟ್ ಹಾಕ್ಬಹುದು. ನಾವೊಂದಿಷ್ಟು ಜನ ಎಲ್ಲ ನಾನು ವಾಲಂಟಿಯರ್ ಮಾಡಿಕೊಂಡು ಅದನ್ನ ಆರ್ಗನೈಸ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಕೂಡ ನಾವು ಅದರೊಳಗಡೆ ಸೇರಿಸಬಹುದು. ತುಂಬಾ ಧನ್ಯವಾದಗಳು ಕರ್ಜಗಿ ಸರ್ ಮತ್ತೆ ಗುರುಗಳೇ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ. ಮತ್ತೆ ಸಿದ್ಧಾರ್ಥನ ಕರಿತೀನಿ, ನಮಗೆ ಒಂದು ಶ್ಲೋಕ ಹೇಳಿ ಕಾರ್ಯಕ್ರಮ ಮುಗಿಸೋದಕ್ಕೆ. ಅಥ ಗೀತಾ ಮಹಾತ್ಮ್ಯಂ ಗೀತಾಶಾಸ್ತ್ರಮಿದಂ ಪುಣ್ಯಂ ಯಪ್ಪಟೇ ಪ್ರಯತ ಪುಮಾನ್ ವಿಷ್ಣೋರ್ ಪದಮವಾಪ್ನೋತಿ ಪಯಶೋಕಾದಿವರ್ಜಿತಃ ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ
नैव सन्ति हि पापानि पूर्वजन्म कृतानि च मलनिर्मोचनं पुंसां जलस्नानं दिने दिने सकृज्जीताम्बसि स्नानं संसारमलनाशनं गीता सुगीता कर्तव्य किमन्यै शास्त्रविस्तरै या स्वयं पद्मनाभस्य मुखपद्मान्विनिसृता भारतामृतसर्वस्व विष्णोर्वक्त्वाद्विनिसृतं गीता गङ्गोदकं पीत्वा पुनर्जन्म न विद्यते सर्वोपनिषदो गावो दोग्धा गोपालनन्दनः पार्थो वच सुधीर्भोक्ता दुग्धं गीतामृतं महत् एकं शास्त्रं देवकी पुत्रगीतम् एको देवो देवकी पुत्रेव एको मन्त्रस्तस्य नामानि यानि कर्माप्येकं तस्य देवस्य सेवा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मे नारायणायेति समर्पयामि ॐ तत्सत् सर्वं श्रीकृष्णार्पणमस्तु ದಿನ ಪ್ರಾರ್ಥನೆ ಮಾಡಿದಂತ ಮಕ್ಕಳು ನನ್ನ ಭಗವದ್ಗೀತೆ ಸ್ಟೂಡೆಂಟ್ಸ್ ಆಗಿರೋರು ಇವನಂತೂ 4-6 ಅಧ್ಯಾಯನ ಅಪ್ಲೋಡ್ ಮಾಡಿದ್ದಾನೆ ತುಂಬಾ ಸುಂದರವಾಗಿ ಹಾಡ್ತಾನೆ ಇನ್ನಿಬ್ರು ಕೂಡ ಹಾಗೇನೆ ಇನ್ನು ಸುಮಾರು ಜನ ಇದ್ದಾರೆ ವಿ ಕುಡ್ ಓನ್ಲಿ ಪ್ರೊಡ್ಯೂಸ್